ಇಲ್ಲ, ಮಳೆ ಇಲ್ಲ, ಏನೇನೂ ಇಲ್ಲ. ಒಂದೇ ಒಂದು ಕ್ಷಣ ಬಿಡದೆ ಇಡೀ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದ ಭಜನಾ ಮಂಡಳಿಗಳನ್ನು ಕರೆಸಿ 24 ಗಂಟೆ 2 ವರ್ಷ ಭಜನೆ ನಡೆಯೋ ಹಾಗೆ ನೋಡ್ಕೊಂಡಿರುವಂಥದ್ದು ಶ್ರೀಮತಿ ಗೀತಾ ಗುರುರಾಜಾಚಾರ್ಯವರು. ನಂದಕಿಶೋರ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಕಳೆದ 25 ವರ್ಷಗಳಿಂದ ನಡೆಸ್ಕೊತ ಬಂದಿದ್ದಾರೆ. ನಂದಕಿಶೋರ ಭಜನಾ ಮಂಡಳಿಯನ್ನು ನಡೆಸ್ಕೊಳ್ತಾ ಬಂದಿರೋದಷ್ಟೇ ಅಲ್ಲ, ಮೆಟ್ಲೋತ್ಸವ, ಬ್ರಹ್ಮೋತ್ಸವ, ಬೇರೆ ಬೇರೆ ಉತ್ಸವಗಳ ಕಾರ್ಯಕ್ರಮಗಳಲ್ಲಿ ದಾಸ ಸಾಹಿತ್ಯ ಪ್ರಚಾರವನ್ನು ಅಖಂಡವಾಗಿ ಮಾಡ್ತಾ ಇರುವಂತಹ ಶ್ರೀಮತಿ ಗೀತಾ ಗುರುರಾಜಾಚಾರ್ಯವರಿಗೆ ಈ ಸಂವಾದ ಕಾರ್ಯಕ್ರಮಕ್ಕಾಗಿ ನಾನು ಸ್ವಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ಹೇಳಕ್ಕೆ ಮರೆತೆ, ಸರಿಯು ಮುತಾಲಿಕ್ರವರು ಆ ನಂದಕಿಶೋರ ಭಜನಾ ಮಂಡಳಿಯ ಕಾರ್ಯದರ್ಶಿಯಾಗಿ ಕಳೆದ 25 ವರ್ಷದಿಂದ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಹಕಾರ್ಯದರ್ಶಿ ಮತ್ತು ಇವರಿಗೆ ನಂದಕಿಶೋರ ಭಜನಾ ಮಂಡಳಿಯ ಯಾವುದೇ ಹುದ್ದೆ ಆಗಲಿ ಅಥವಾ ಬೇರೆ ಯಾವುದೇ ಇಲ್ಲದೆ ಇದ್ರೂ ಕೂಡ ಅವರು ಸಂಚಾರಿ, ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ಕಾರ್ಯದರ್ಶಿ ಥರಾನೇ ಇರುವಂತಹ ಇನ್ನೊಬ್ಬ ಸದಸ್ಯ ಅಂತಂದರೆ ಶ್ರೀಮತಿ ಸಂಧ್ಯಾ ಪ್ರಕಾಶ್ರವರು. ಅವರು ನೀವು ಭಜನಾ ಮಂಡಳಿಯ ಯಾವುದೇ ಕಾರ್ಯಕ್ರಮ ಇರಲಿ ಗೀತಾ ಗುರುರಾಜಾಚಾರ್ಯ ಅವರಿಗೆ ಬಲಗೈ, ಏನೇ ಹೇಳಿದ್ರೂ ಕೂಡ ಅದು ಅವ್ರು ಹೇಳಕ್ಕೆ ಮುಂಚೆನೇ ಆಯಿತು ಅಂತ ಅನಿಸಿರುವಂತಹ ಒಂದು ಹೆಗ್ಗಳಿಕೆ ಶ್ರೀಮತಿ ಸಂಧ್ಯಾ ಪ್ರಕಾಶ್ರವರದ್ದು. ಅಂತಹ ಸಂಧ್ಯಾ ಪ್ರಕಾಶ್ರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮಗೆಲ್ಲ ನಾನು ಇನ್ನೊಬ್ಬರನ್ನು ಪರಿಚಯ ಮಾಡಿಕೊಡೋದು ಅಂತಂದರೆ ನಾನು ನೋಡಿ ಇದು ಲೈಟು ಅಂತ ಹೇಳಿದಷ್ಟು ಅಂತ ಅನ್ನಿಸ್ಬೋದು, ಅಷ್ಟು ಚಿರಪರಿಚಿತರಾಗಿರುವಂತಹವರು ಇನ್ನೊಬ್ಬರು ಶ್ರೀಮತಿ ನಳಿನಿ ಅಚ್ಯುತ್ರವರು. ಅವರನ್ನು ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೇವೆ, ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೇವೆ. ನೀವು ಈಗ ಒಂದು ವಾರ ನಡೀತಾ ಇರುವಂಥ ಕಾರ್ಯಕ್ರಮ ಬಿಡಿ, 93, 94, 95ನೇ ಇಸವಿಗಳಲ್ಲಿ ನಡೆದಂತಹ ದಾವಣಗೆರೆ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ ಇರ್ಬೋದು, ಚಿತ್ರದುರ್ಗ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ ಇರ್ಬೋದು, ಅದರಲ್ಲೆಲ್ಲ ತುಂಬ ಅದ್ಭುತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ ಹೆಗ್ಗಳಿಕೆ ಶ್ರೀಮತಿ ನಳಿನಿ ಅಚ್ಯುತ್ರವರದ್ದು. ಅವರು ಈಗ ನಮ್ಮ ದಾವಣಗೆರೆ ಜಿಲ್ಲಾ ಘಟಕದ ಬ್ರಾಹ್ಮಣ ಸಮಾಜದ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದಾವಣಗೆರೆಯ ಪ್ರತಿಷ್ಠಿತ ವನಿತಾ ಸಮಾಜದ ಮುಖ್ಯಸ್ಥೆಯಾಗಿ ಮತ್ತು ಆಡಳಿತ ಮಂಡಳಿಯ ಸದಸ್ಯೆಯಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಮತಿ ನಳಿನಿ ಅಚ್ಯುತ್ ಯಾರಿಗೆ ಗೊತ್ತಿಲ್ಲ, ನಾವು ಹಿಂದೆ ದಾವಣಗೆರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದಾಗ ಹೊಸ ಹೊಸ ಥರದ ಪ್ರಯೋಗಗಳಿಗೆ ನಮ್ಮ ಕಾರ್ಯಕ್ರಮಗಳನ್ನು ತೆರೆದುಕೊಟ್ಟಂತಹ ಹೆಗ್ಗಳಿಕೆ ಶ್ರೀಮತಿ ನಳಿನಿ ಅಚ್ಯುತ್ ಅವರದ್ದು. ಉದಾಹರಣೆಗೆ ನಮ್ಮ ಹಬ್ಬಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಹಬ್ಬಗಳು ಹೇಗಿರುತ್ತವೆ, ಅದು ಹೇಗಿರುತ್ತೆ, ಬೇರೆ ಬೇರೆ ಥರದ ಹಬ್ಬಗಳ ಸೊಗಡು ಹೇಗಿರುತ್ತೆ ಅನ್ನುವಂಥದ್ದನ್ನು ಜಾನಪದ ರೀತಿಯಲ್ಲಿ ಅದನ್ನು ಹೊಸ ಥರ ಆ ಹಾಡಿಗೆ ಅದನ್ನು ಅಳವಡಿಸಿ ಅದನ್ನು ಮುಂದೆ ತಂದಂತಹ ಹೆಗ್ಗಳಿಕೆ ಕೂಡ ನಳಿನಿ ಅಚ್ಯುತ್ರವರದ್ದು. ಇದೆಲ್ಲ ನಾವು ಹಿಂದೆ ಕಾರ್ಯಕ್ರಮ ನಡೆದಾಗ ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅಂತಹ ಶ್ರೀಮತಿ ನಳಿನಿ ಅಚ್ಯುತ್ರವರು ಇಂದಿನ ಈ ಸಂವಾದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಮತ್ತು ಈ ಸಂವಾದ ಕಾರ್ಯಕ್ರಮದ ಇಡೀ ಸ್ಕ್ರಿಪ್ಟ್ ಅಥವಾ ಕರಡು ಪ್ರತಿ ಇದು ಹೀಗೆ ಸಂವಾದದ ವಿಷಯವಾದಂತಹ ಸಂಸ್ಕೃತಿ ಅಂದು ಇಂದು ಅನ್ನುವಂಥದ್ದನ್ನು ಹೇಗೆ ಇದನ್ನು ಸಂವಾದದ ರೂಪದಲ್ಲಿ ಬರೀಬೇಕು, ಹೇಗೆ ಇದು ಸಂವಾದವಾಗಿ ಹೊರಹೊಮ್ಮಬೇಕು ಅಂತ ಕರಡು ಪ್ರತಿಯನ್ನು ಸಿದ್ಧ ಮಾಡಿರುವಂಥದ್ದು ಶ್ರೀಮತಿ ನಳಿನಿ ಅಚ್ಯುತ್. ಇದು ಇಷ್ಟು ಕಿರುಪರಿಚಯ, ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದ್ರು ನಾನು ಹೇಳಿದ್ದು ಕಡಿಮೆನೆ, ಇವರ 6 ಜನಗಳ ಬಗ್ಗೆ ನಾನು ಹೇಳಿದ್ದು ತುಂಬ ಕಡಿಮೆನೆ. ಅಂತಹ ಎಲ್ಲರೂ ಕೂಡ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಮಿತಿ ಉಭಯ ಸಮಿತಿ ವತಿಯಿಂದ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈಗ ಅವರು ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹರೇಶ್ ಶ್ರೀನಿವಾಸ. ಇದು
ಹರಿಯ ಶ್ರೀನಿವಾಸ. ಆತ್ಮೀಯರೇ, ನಾವು ಇಲ್ಲಿ ಸೇರಿರುವುದು ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ. ನಮ್ಮ ಸಂಸ್ಕೃತಿ ಅಂದು ಇಂದು ಎಂಬ ವಿಷಯದ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೆಸಲು ಸೇರಿದ್ದೇವೆ. ಒಂದು ದೇಶದ ಜ್ಯೇಷ್ಠತೆ ಅಥವಾ ಶ್ರೇಷ್ಠತೆಯನ್ನು ತಿಳಿಯಬೇಕಾದರೆ ಅದರ ಆರ್ಥಿಕ ಸ್ಥಿತಿಗತಿಗಳಿಂದಾಗಲಿ, ಭೌಗೋಳಿಕ ವ್ಯಾಪ್ತಿಯಿಂದಾಗಲಿ, ಆಧುನಿಕ ಪ್ರಗತಿಯಿಂದಾಗಲಿ, ವೈಜ್ಞಾನಿಕ ಪ್ರಗತಿಯಿಂದಾಗಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ, ಅಳೆಯಲು ಬಾರದು. ಒಂದು ದೇಶದ ಸ್ವತ್ತು ಸಂಪತ್ತು ಯಾವುದು ಅಂದರೆ ಅದರ ಮೌಲ್ಯಾಧಾರಿತ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯಗಳು. ಇಡೀ ಜಗತ್ತಿನಲ್ಲೇ ಭಾರತ ದೇಶ ಅದರ ಜೀವಂತ, ಧೀಮಂತ, ಶ್ರೀಮಂತ ಸಂಸ್ಕೃತಿಗೆ ಹೆಸರಾಗಿದ್ದು ಇದನ್ನು ನಾವು ತುಂಬ ಅಭಿಮಾನದಿಂದ ಹೇಳ್ಕೊಳ್ಬಹುದು. ಗರ್ವದಿಂದ ಅಂತ ಹೇಳಿದರೆ ತಪ್ಪಾಗತ್ತೆ, ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಬದಲಾದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಹಿಂದಿನ ಮೌಲ್ಯಗಳು, ಆಲೋಚನೆಗಳು ತಮ್ಮ ಪ್ರಸ್ತುತತೆಯನ್ನು, ಪ್ರಾಮುಖ್ಯತೆಗಳನ್ನು ಕಳೆದುಕೊಳ್ತಾ ಇವೆ. ಇದು ಕಳೆದುಕೊಳ್ತಾ ಇದೆ ಅಂತ ಗೊತ್ತಾದರೂ ನಾವೇನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಹಿಂದಿನ ಸಾಂಸ್ಕೃತಿಕ ಪರಂಪರೆಗೂ ವರ್ತಮಾನದ ಬದುಕಿಗೂ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಆಳವಾದ, ಅಗಲವಾದ ಕಂದರ ಏರ್ಪಡ್ತಾ ಇದೆ. ಇದು ಬಹಳ ಶೋಚನೀಯವಾದ ಸಂಗತಿ ಹೌದು. ಆದರೆ ಇದನ್ನು ಹೇಗೆ ಸರಿಪಡಿಸಬಹುದು ಅನ್ನೋಕ್ಕೆ ಅಷ್ಟೇ ಅಲ್ಲ, ಈಗ ಸುಶಿಕ್ಷಿತರಾದವರು ಕೂಡ ಪಾಶ್ಚಾತ್ಯರ ಅನುಕರಣೆ ಮಾಡೋಕ್ಕೆ ಹೋಗಿ ನಮ್ಮ ಈ ಸುದೀರ್ಘ ಚರಿತ್ರೆ ಇರುವ ಸಂಸ್ಕೃತಿ ಬಗ್ಗೆ ಹೆಮ್ಮೆ, ಒಲವು ತೋರಿಸ್ತಾ ಇಲ್ಲ. ಹಾಗಾಗಿ ಇದು ಹೇಗೆ ಸರಿ ಮಾಡಬಹುದು ಅಂದರೆ ಎಲ್ಲರಿಂದ ಬರೋ ಉತ್ತರ ಒಂದೇ, ಮಹಿಳೆಯಿಂದ ಸಾಧ್ಯ, ಮಹಿಳೆ ಮನಸ್ಸು ಮಾಡಿದರೆ ಸಾಧ್ಯ ಅಂತ ಹೇಳ್ತಾರೆ. ಮಹಿಳೆ ಮನಸ್ಸು ಮಾಡೋದಕ್ಕೆ ಈಗ ನಮ್ಮ ಇಂದಿನ ಮಹಿಳೆ ಇಕ್ಕಟ್ಟಿನಲ್ಲಿದ್ದಾಳೆ, ಒಂಥರ ಕ್ರಾಸ್ ರೋಡ್ಸ್ನಲ್ಲಿದ್ದಾಳೆ. ಅವಳು ಹಿಂದಿನದನ್ನು ಒಪ್ಪಿಕೊಂಡು ಬಿಟ್ಟಿದ್ದಾಳೆ, ಬಿಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮುಂದಿನದನ್ನು, ಈಗಿನದನ್ನು ಒಪ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಂತಹ ಈ ಮಹಿಳೆಯ ವ್ಯಕ್ತಿತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಸಾಕಷ್ಟು ವಿಷಯಗಳನ್ನು ವಿವಿಧ ಆಯಾಮಗಳಲ್ಲಿ ಚರ್ಚೆ ಮಾಡೋಣ ಅಂತ ಸೇರಿದ್ದೇವೆ. ಮೊದಲಿಗೆ ಈಗ ನಮಗೆ ಕೊಟ್ಟಿರೋ ಸಮಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕವರ್ ಮಾಡಿದ್ದೇವೆ. ಮೊದಲಿಗೆ ತೆಗೆದುಕೊಳ್ಬಹುದಾದರೆ ಪೂಜೆ ಪುನಸ್ಕಾರಗಳು ಸರಿಯೋವ್ರೆ ಹಿಂದಿನ ಕಾಲದಲ್ಲಿ ತುಂಬ ಜೋರಾಗಿ ಗ್ರ್ಯಾಂಡ್ ಸ್ಕೇಲಲ್ಲಿ ನಡೀತಿತ್ತು, ಇವಾಗ ಏನೂ ಇಲ್ಲ, ತುಂಬ ವ್ಯತ್ಯಾಸ ಅನ್ನೋ ತರಹ ಮಾತಾಡ್ತಾರೆ ಹಿಂದಿನವರು ಸಿಕ್ಕರೆ. ಏನು ಹೌದಾ? ಹರೇ ಶ್ರೀನಿವಾಸ, ಈಗ ನಲಿನಿ ಅವರು ಒಂದು ಮಾತು ಹೇಳಿದರು, ಇಡೀ ಜಗತ್ತಿನಲ್ಲಿಯೇ ನಮ್ಮ ಭಾರತ ದೇಶ ಸುಸಂಸ್ಕೃತ ದೇಶ ಅಂತ ಪ್ರಖ್ಯಾತಿಯಾಗಿದೆ. ಈ ಒಂದು ಸುಸಂಸ್ಕೃತ ಎನ್ನೋದಕ್ಕೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯಾಗಿಬಿಟ್ಟಿದೆ. ಇನ್ನು ನಾವು ಮೊದಲಿನ ಕಾಲಕ್ಕೆ ಹೋದಾಗ, ಅಂದರೆ ಹಿಂದಿನ ಕಾಲಕ್ಕೆ ಹೋದಾಗ ಪೂಜೆ ಪುನಸ್ಕಾರಗಳ ಬಗ್ಗೆ ಅವರು ಕೇಳಿದರು. ನೋಡ್ರಿ, ಮೊದಲೇ ಏನಂತಂದರೆ ದೊಡ್ಡದಾದ ಒಂದು ಮನೆ, ದೊಡ್ಡದಾದ ಮನೆಯಲ್ಲಿ ಸುಮಾರಾಗಿ 15-20 ಜನ ಮಕ್ಕಳು ಇರ್ತಿದ್ದರು, ತುಂಬಿದ ಮನೆ. ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸೊಸೆಯರು, ತಾಯಿ ತಂದೆ, ಅಜ್ಜ ಅಜ್ಜಿ, ಹೀಗೆ ತುಂಬಿದ ಮನೆಯಮ್ಮ, ಮನೆಯೆಲ್ಲ ಜನಗಳು. ದೊಡ್ಡದಾದ ಮನೆಯಲ್ಲಿ ಒಂದು ದೇವರ ಪೂಜೆಗೆ ಅಂತ ಒಂದು ದೊಡ್ಡ ಮನೆ. ಆ ದೇವರ ಪೂಜೆಗೆ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದುಕೊಂಡು ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಬೇಕು. ನಂತರ ಮನೆಯಲ್ಲಿದ್ದ ಎಲ್ಲರ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಆ ನಂತರ ಗಂಡಸರಾದವರು ದೇವರ ಪೂಜೆ ಸಲುವಾಗಿ ತುಳಸಿ, ಹೂವ, ಪಲ್ಲೆಕಾಯಿ ಅಥವಾ ಇನ್ನಿತರ ಸಾಮಾನುಗಳನ್ನು ತರುವುದಕ್ಕೆ ತೋಟಕ್ಕೋ ಗದ್ದೆಗಳಿಗೋ ಅಥವಾ ಮನೆಯಲ್ಲಿ ಬೆಳೆದ ಒಂದು ಹಿತ್ತಲದಲ್ಲಿಯೋ ಪೂಜಾದ ಸಾಮಾನುಗಳನ್ನು ತರುತ್ತಿದ್ದರು. ಹೆಣ್ಣುಮಕ್ಕಳಾದವರು ಏನು ಮಾಡ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಥಳಿ ರಂಗೋಲಿ ಮಾಡಿ ದೇವರ ಮನೆ ಮುಂದೆ ರಂಗೋಲಿ ಹಾಕಿ ಆ ನಂತರ ಮಜ್ಜಿಗೆ ದನ ಕರುಗಳು ನೋಡ್ಕೊತಿದ್ರು. ಅವರು ದನ ಕರುಗಳನ್ನು ನೋಡಿಕೊಂಡು ಹಾಲು ಹಿಂಡೋದು,
ಮಜ್ಜಿಗೆ ಮಾಡೋದು ಈ ಕೆಲಸ ಮಾಡ್ತಿದ್ರು. ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ, ಆ ಮಜ್ಜಿಗೆ ಮಾಡೋ ಮುಂದಾಗ ನಮ್ಮ ತಾಯಿ ಉದಯರಾಗ ಹೇಳ್ತಿದ್ದಳ್ರಿ. ಹೆಂಗೆ ಹೇಳಬೇಕು, ಸುಸ್ವರವಾಗಿ ಉದಯರಾಗ. ಕೃಷ್ಣನ ಚರಿತ್ರೆಗಳು ಒಂದೋ ಎರಡೋ ಆ ಹಾಡುಗಳು ಇವತ್ತಿಗೂ ನಾವು ಕೇಳಿ ಖುಷಿ ಪಡ್ತೀವಿ ನೋಡ್ರಿ. ಅವ್ರು ಅನ್ನತಕ್ಕಂಥ ಸ್ತೋತ್ರಗಳು, ಅವರ ಹಾಡುಗಳು ಮನೆ ಮನೆ ಎಲ್ಲ ಖುಷಿ ಪಡ್ತಿದ್ರಿ. ಇಂಥ ಒಂದು ಸೊಬಗು, ಇಂಥ ಒಂದು ಸೌಂದರ್ಯ ಈಗ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ನಲಿನಿ? ಅಂಥ ಒಂದು ತುಂಬಿದ ಮನೆ ಈಗ ನಾವು ಕಾಣೋದೇ ಇಲ್ಲ ಬಿಡ್ರಿ. ಅದು ಸರಿ, ಕೇಳೋಕ್ಕೇನು ಚೆನ್ನಾಗಿದೆ ಹೌದು. ಆದರೆ ನಮ್ಮಲ್ಲಿ ಭಾರತೀಯರಲ್ಲೇ ಹಬ್ಬಗಳು ಜಾಸ್ತಿ, ನಮ್ಮ ಇದರಲ್ಲಂತೂ ಇನ್ನೂ ಹಬ್ಬಗಳು ಜಾಸ್ತಿ. ಮನೆಯಲ್ಲಿ ಮದುವೆ ಇದು ಆಗಿಬಿಟ್ರಂತೂ ಮಗನಿಗೋ ಮಗಳಿಗೋ ಶಾಂತ. ಆ ವರ್ಷ ಪೂರ್ತಿ ವ್ರತ ಮಾಡಿಸೋದು, ದಿನದ ವ್ರತ, ತಿಂಗಳ ವ್ರತ, ಇದು ವರ್ಷದ ವ್ರತ, ಹೀಗೆಲ್ಲ ಭಾಳ ಪೂಜೆಗಳಿದೆ. ದಿನವಿಡೀ ಇದೆ, ವರ್ಷವಿಡೀ ಇದೇ ಮಾಡ್ತಾ ಕೂತ್ಕೊಳ್ಳೋದು ನಿಜವಾಗ್ಲೂ ಪ್ರಾಕ್ಟಿಕಲ್ಲಾಗಿ ಸಾಧ್ಯನಾ? ಇದು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ವಿಭಕ್ತ ಕುಟುಂಬಗಳು, ಸರಿಯವರು ಹೇಳಿದ್ರು 15-20 ಜನ ಇರ್ತಿದ್ರು ದೊಡ್ಡ ಮನೆ, ಈಗಲೇ ನೋಡೋದೇ ಅಪರೂಪ. ಆ ಥರ ಎಲ್ಲ ಉದ್ಯೋಗಕ್ಕೋಸ್ಕರ ನಗರಗಳಿಗೆ ಹಳ್ಳಿಯಿಂದನೂ ಇರ್ಬೋದು, ಸಣ್ಣ ಸಣ್ಣ ಪಟ್ಟಣದಿಂದ ದೊಡ್ಡ ದೊಡ್ಡ ಊರಿಗೆ ವಲಸೆ ಹೋಗ್ತಿರುವಾಗ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸಿಸ್ತಾ ಇರ್ತಾರೆ. ಮನೆಯಲ್ಲಿ ಬರೀ ಅಪ್ಪ ಅಮ್ಮ ಒಬ್ಬರೋ ಇಬ್ಬರೋ ಮಕ್ಕಳು ಅಷ್ಟೇ ಜನ ಇರ್ತಾರೆ. ಒಂದು ಪ್ರತ್ಯೇಕವಾದ ದೇವರ ಕೋಣೆ ಅಂತ ನಾವು ನೋಡೋದೇ ಅಪರೂಪ ಆಗಿಬಿಟ್ಟಿದೆ ಇವಾಗ ಎಲ್ಲ ಮನೆಯಲ್ಲೂ. ಸೊ ಇಂಥ ಸಂದರ್ಭದಲ್ಲಿ ಸರಿಯೋವ್ರ ಅವ್ರು ಹೇಳ್ದಂಗೆ ಅಷ್ಟೊಂದು ಡೀಟೇಲಾಗಿ ಅಷ್ಟೊಂದು ಗ್ರ್ಯಾಂಡಾಗಿ ಪೂಜೆಗಳನ್ನ ಮಾಡೋಕ್ಕೆ ಆಗಲ್ಲ ಇವಾಗ. ಅದರ ಜೊತೆಗೆ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗುವಂಥ ಸಂದರ್ಭ, ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಬೇಕು, ಅರ್ಜೆಂಟ್ ಅರ್ಜೆಂಟು ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಕ್ಯಾರಿಯರ್ ಕಟ್ಟಿ ಎಲ್ಲರಿಗೂ ತಿಂಡಿ ಕೊಟ್ಟು ತಾವೂ ರೆಡಿಯಾಗಿ ಹೋಗಬೇಕು ಟೈಮಿಗೆ ಕರೆಕ್ಟಾಗಿ ಅಂತಂದರೆ ಆ ಅರ್ಜೆಂಟಲ್ಲಿ ಇಷ್ಟೊಂದು ವಿಶದವಾಗಿ ನಾವು ದೇವ್ರ ಪೂಜೆ ಮಾಡೋಕ್ಕಾಗಲ್ಲ. ಆದರೂ ಕೂಡ ಉದಯ ರಾಗ ಹಾಡ್ತಿದ್ರು, ದೇವ್ರ ಶ್ಲೋಕ ಹೇಳ್ಕೊಂಡು ಅಡುಗೆ ತಿಂಡಿ ಎಲ್ಲ ಮಾಡ್ತಿದ್ರು ಅಂತಾರೆ. ನಮಗೆ ಹೇಳೋಕ್ಕಾಗದೆ ಹೋದರೆ ಅಟ್ಲೀಸ್ಟ್ ಒಂದು ಒಳ್ಳೆಯ ದೇವರ ನಾಮಗಳನ್ನು ಶ್ಲೋಕಗಳ ಕ್ಯಾಸೆಟನ್ನು ಬೆಳಗ್ಗೆ ಎದ್ದು ಹಾಕೋಬೋದು. ನಾವು ಬೆಳಗ್ಗೆ ಎದ್ದು ಒಂದು ಕಡೆ ಹಾಕ್ಬಿಟ್ರೆ ಮನೆಯವರೆಲ್ಲ ಕೇಳ್ಕೊತಿರ್ತಾರೆ, ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ. ಜೊತೆಗೆ ಎಲ್ಲರದ್ದು ಸ್ನಾನ ಆದಮೇಲೆ ಶುಭ್ರವಾದ ಬಟ್ಟೆ ಉಟ್ಕೊಂಡು ತಂದೆನೋ ತಾಯಿನೋ ದೇವ್ರ ದೀಪ ಹಚ್ಚಿದ್ರೆ ಮಕ್ಕಳಿಗೆ ಸುಲಭವಾಗಿರುವ ಅರ್ಥ ಆಗುವಂಥ ಶ್ಲೋಕಗಳು ಹೇಳ್ಕೊಟ್ಟಿದ್ರೆ ಅವು ಒಂದೋ ಎರಡೋ ಶ್ಲೋಕ ಹೇಳ್ಕೊಂಡು ಅಟ್ಲೀಸ್ಟ್ ದೇವರಿಗೆ ನಮಸ್ಕಾರ ಮಾಡಿ ತಿಂಡಿ ತಿಂದು ಶಾಲೆಗೆ ಹೊರಡುವಂತಹ ಒಂದು ಪದ್ಧತಿಯನ್ನು ನಾವು ಬೆಳೆಸಬೇಕಾಗತ್ತೆ. ಆಗದೇ ಇಲ್ಲ ನಮ್ಮ ಕೈಲಿ ಇಂಥ ದೇವ್ರ ಪೂಜೆ ಮಾಡೋದನ್ನೇ ಬಿಡೋಕ್ಕಿಂತ ನಿತ್ಯ ಪೂಜೆಯನ್ನು ಸರಳವಾಗಿ ನಾವು ಎಷ್ಟರ ಮಟ್ಟಿಗೆ ಮಾಡಬಹುದು ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಅಷ್ಟಾದರೂ ದೇವರ ಪೂಜೆಯ ಒಂದು ಸಂಸ್ಕಾರ ಮಕ್ಕಳಿಗೆ ಬರುತ್ತೆ. ಇನ್ನು ವಿಶೇಷ ಹಬ್ಬಗಳಲ್ಲಿ ರಜಾ ಇದ್ದರೆ ಎಲ್ಲರಿಗಂತೂ ಅನುಕೂಲ, ಮನೆಯಲ್ಲಿ ಒಂದು ವಿವರವಾಗಿ ನಾವು ದೇವ್ರ ಪೂಜೆ ಎಲ್ಲ ಮಾಡ್ಕೋಬೋದು. ಅದೂ ಆಗಲಿಲ್ಲ, ಯಾರಿಗಾರೊಬ್ಬರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಿಕ್ಕೋರು ಮನೆಯ ಹುಡುಗರನ್ನು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರು ಮಠಕ್ಕೋ ಅಥವಾ ಯಾರ್ದಾದ್ರು ನೆಂಟರ ಮನೆಗೋ ಅಕ್ಕಪಕ್ಕದವ್ರ ಮನೆಗೋ ಪೂಜೆ ಆಗ್ತಿರೋ ಟೈಮಲ್ಲಿ ನಾವು ಕಳಿಸಿದ್ರೆ ಆ ಪೂಜೆಯಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಈ ದೇವರ ಪೂಜೆ ಅಂದರೆ ದೇವರು ಅಂತ ಒಬ್ಬ ಇದ್ದಾನೆ, ನಮ್ಮನ್ನು ಯಾವುದೇ ಕಷ್ಟಕಾಲದಲ್ಲೂ ಕಾಪಾಡ್ತಾನೆ ಅನ್ನುವ ಒಂದು ಧೈರ್ಯ ಒಂದು ನಂಬಿಕೆಯನ್ನು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಸಿಂಪ್ಲಿಫೈ ಮಾಡಿ ಮಾಡಿ ಬಿಡೋದು ಬೇಡ, ಮಾಡ್ಕೊಂಡು ಹೋಗಬೇಕು, ಆದರೆ ಅಷ್ಟು ಪಾಂಗತವಾಗಿ ಮಾಡೋಕ್ಕಾಗಲ್ಲ. ಅದು ಸರಿ. ಪೂಜೆ ಪುರಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಬರೋದು ವಿಷಯ ಮಡಿ ಮೈಲಿಗೆ, ಇದು ತುಂಬ ಸ್ಟ್ರಿಕ್ಟಾಗಿ ಅಬ್ಸರ್ವ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅಂತಾರೆ, ಹೌದಾ? ಅಯ್ಯೋ ದೇವರೇ, ಮಡಿ ಮೈಲಿಗೆ ವಿಷಯ ಅಂದ್ರೆ ಈಗ ಆ ಮಕ್ಕಳು ಕೇಳೋದಿಲ್ರಿ, ಎಲ್ಲಿ ಮಡಿ ಟನ್ ಟನ್ ಕುಣಕತ್ತ, ನೀ ಮಡಿ ಮಾಡಬೇಡ ಅಂತ ನನಗೆ ಬೈತಾವ ಮೊಮ್ಮಕ್ಕಳು. ಈಗ ನೋಡ್ರಿ, ಮೊದಲಿನ ಕಾಲದಾಗ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮಡಿಲೇ ಮಾಡಬೇಕು, ಅಡುಗೆ ಮಾಡ್ಬೇಕಂದ್ರೆ ಮಡಿಲೇ ಮಾಡಬೇಕು. ಆಗ ಈಗಿನ ಮನೆ ಮನೆ ನಳ ಇರ್ತಿದ್ದಿಲ್ಲ, ಒಂದೇ ಬಾವಿ, ಬಾವಿಗೆ ಹೋಗಿ ಸ್ನಾನ ಮಾಡಿ ಒದ್ದಿ ಪಂಜ ಉಟ್ಕೊಂಡು ಆ ಪಂಜ ತಂದು ಮಡಿಲೇ ಹಾಕಿ ಅಡುಗೆ ಮಾಡೋರು ಮಡಿಲೇ ಸೀರೆ ಹಾಕಿ ಒಂದೋ ಎರಡೋ ಹಿಂಗೆಲ್ಲ ಮಾಡಿ ಯಾರೂ ಮುಟ್ಟಿಸಿಲ್ಲ. ಆ ದೇವ್ರ ಮನೆಯಾಗ ಒಬ್ಬರು ಕಾಲು ಹಾಕಂಗಿಲ್ಲ ನೋಡ್ರಿ. ಯಾರು ಬಂದ್ರೂ ಹೊರಗೆ ಮೆಟ್ಲು ಕೆಳಗೆ ಒಂದು ಗಂಗಾಳ, ಗಂಗಾ ಸನ್ನಿಧಾನದ ನೆನಪು ಬರಬೇಕಂತ ಒಂದು ಗಂಗಾಳ ಇಟ್ಟಿರೋರು. ಎಲ್ಲರೂ ಕೈಕಾಲು ತೊಳ್ಕೊಂಡೇ ಒಳಗೆ ಬರಬೇಕು.
ಗಂಗಾ ಗಂಗೇತಿ, ಗಂಗಾ ಏನು ಪವಿತ್ರ ರೀ, ಈ ಒಂದು ಇದರಲ್ಲಿಂದ ಗಂಗಾ ಧ್ಯಾನ ಆಗಲಿ ಅಂತಿದ್ರು. ಆಮೇಲೆ ಒಳಗೆ ಬಂದಮೇಲೆ ಗಂಡಸರು ದಿನನಿತ್ಯ ಪೂಜೆ ಬೇರೆ, ಆಮೇಲೆ ಹಬ್ಬ ಹರಿದಿನದ ಪೂಜೆ ಬೇರೆ. ಇವ್ರ ಮನ್ಯಾಗ ಪೂಜೆ ನಡೀತಂದ್ರೆ ಘಂಟಿ ಬಾರಿಸೋದು, ನಗಾರಿ ಬಾರಿಸೋದು, ತಾಳ ಬಾರಿಸೋದು, ಮಂಗಳಾರತಿ ಆಗ್ಲಿಕ್ಕೆ ಹತ್ತಿದ್ರೆ ಎಲ್ಲರೂ ಬರಬೇಕು, ಎಲ್ಲರೂ ಕೈ ಮುಖಂಡು ನಿಂದಿರ್ಬೇಕ್ರಿ, ಆಜು ಬಾಜು ಮನೆಯವ್ರನ್ನ ಕರಿಬೇಕು, ಅರಿಶಿನ ಕುಂಕುಮ ಕೊಡಬೇಕು. ಏನು ಸಂಭ್ರಮ, ಏನು ಸಡಗರ, ಈ ಒಂದು ಸಂಪತ್ತಿ ಕಾಣದೇ ಇಲ್ರಿ. ದೇವ್ರ ಪೂಜೆ ಇಲ್ಲ, ಆ ಸಂಭ್ರಮ ಇಲ್ಲ, ಇಂಥ ಒಂದು ಕಾಲ ಬಂದದ, ಏನು ಮಾಡ್ತೀರಿ ಹೇಳಿ. ಹೌದು, ಮೈಲಿಗೆ ವಿಷಯದಲ್ಲೂ ಹಾಗೇನಾ? ಮೈಲಿಗೆ ಅಂದ್ರೆ ನೋಡ್ರಿ, ಹೆಣ್ಮಕ್ಳಿಗೆ ಕಡ್ಡಾಯವಾಗಿ 3 ದಿವಸ ಕೂಡೋದ ಮೊದಲಿಂದು ಪದ್ಧತಿ ಇದೆ. ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ದೇವ್ರ ಪೂಜಾ ಸಮಾರಂಭ ಇಂಥ ಮುಂತಾದ ಒಳ್ಳೆ ಶುಭ ಕಾರ್ಯಗಳಿಗೆ ಆಕೆ ಭಾಗವಹಿಸುವಂತಿಲ್ಲ. ಆ 3 ದಿವಸ ಕೂತು 4ನೇ ದಿವಸ ಶುದ್ಧಳ ಆಗಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತಿದೆ. ಆಮೇಲೆ ಹೆರಿಗೆ ಸಮಯದಲ್ಲಿ 10 ದಿವಸ ಮೈಲಿಗಿರಿ, ಯಾರೂ ಮುಟ್ಟಂಗಲ್ಲ, ಹೊರಗಿನಿಂದ ಕೊಡ್ಬೇಕು ಆಕೆಗೆ. ಆಕೆ ಬಾಣಂತಿ ಕೋಲಿ ಅಂತ ಒಂದು ಬ್ಯಾರೇನೇ ರೀ. ಆಮೇಲೆ ಎಲ್ಲಾದರೂ ಬಳಗ್ದ ರಿಲೇಷನ್ದಾಗ ಸತ್ರ 10 ದಿವಸ ಮೈಲಿಗೆ. ಆಗ ಅನ್ಕರು ಯಾರೂ ಮನೆಯಾಗ ಸಿಹಿ ಮಾಡಂಗಿಲ್ಲ, ಹಬ್ಬ ಮಾಡಂಗಿಲ್ಲ. ಆ ವಿಚಾರ ಆಚಾರ ಈಗ ಎಲ್ಲ ಮರ್ತು ಬಿಟ್ಟಿವಿ ನೋಡು. ಬರೇ ಕುಣಿಯೋದದ, ಹೋಗೋದದ, ತಿನ್ನೋದದ, ಬರೋದ, ಮತ್ತೇನಾದ್ರೂ. ಈಗ ಇದೆಲ್ಲ ಸಾಧ್ಯನಾ ಶಾಂತ? ಮೇಡಮ್ ಹೇಳಿದಷ್ಟು ಮಡಿ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಅಂದರೂ ಕೂಡ, ಬಟ್ ಮಡಿ ಅಂದರೆ ಶುಚಿತ್ವ ಅಂತ ಅರ್ಥ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಕ್ಲೈನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಶುಚಿತ್ವ ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾದರೂ ಸ್ವಲ್ಪ ಮಟ್ಟಿನ ಶುಚಿತ್ವ ನಾವು ಕಾಪಾಡಿಕೊಳ್ಳೇಬೇಕು. ಅವ್ರು ಹೇಳಿದ್ರು ಮನೆ ಮುಂದೆ ಗಂಗಾಳ ಇರ್ತಿತ್ತು, ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ವಿ, ಕಾಲು ತೊಳಿದೆ ಯಾರೂ ಮನೆ ಒಳಗೆ ಬರೋಂಗಿಲ್ಲ. ಇದು ಕರೆಕ್ಟು. ಈಗಿನ ಕಾಲದಲ್ಲಿ ಗಂಗಾಳ ಇಲ್ಲದೆ ಹೋದರೆ ಅಟ್ಲೀಸ್ಟ್ ಒಂದು ನಲ್ಲಿಯಲ್ಲಿ ಇಟ್ಕೋಬೋದಾ? ನಾವು ಮನೆ ಮುಂದೆ ಒಂದು ನಲ್ಲಿ ಇಟ್ಕೊಂಡು ಬರೋರಿಗೆಲ್ಲ ಕಾಲು ತೊಳ್ಕೊಂಡು ಬನ್ನಿ ಅಂದ್ಬಿಟ್ರೆ ಮುಗಿದೋಯ್ತಲ್ಲ, ಎಷ್ಟೊಂದು ಧೂಳು ದುಪ್ಪಟ್ಟೆ ಎಲ್ಲ ಬರಲ್ಲ, ಅನೇಕ ರೋಗಗಳು ನಮಗೆ ಬರೋದನ್ನು ತಡೆಯುತ್ತೆ. ಇನ್ನು ಬಾಣಂತಿ ಪೂಜೆ ವಿಷಯಕ್ಕೆ, ಪೂಜೆಯಲ್ಲಿ ಮಡಿ ವಿಷಯಕ್ಕೆ ಬಂದರೆ, ನಾವು ಸಾಧಾರಣ ಮನುಷ್ಯನಿಗೆ ಬರುವಂತಹ ರೋಗಗಳನ್ನು ಟ್ರೀಟ್ ಮಾಡುವ ಆಸ್ಪತ್ರೆಯಲ್ಲಿ ಎಷ್ಟು ಶುಚಿತ್ವ ಕಾಪಾಡ್ತೀವಿ, ಅದೇ ಮಡಿ ನಾವು ಕಾಪಾಡೋದಲ್ಲಿ. ಓ ಟಿಗೆ ಹೋಗ್ಬೇಕಾದ್ರೆ ಅಥವಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ, ಹೆರಿಗೆ ಕೊನೆಗೆ ಹೋಗ್ಬೇಕಾದ್ರೆ, ಐ ಸಿ ಯುಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳ್ಕೊಂಡೇ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಬೇರೆ ಬಟ್ಟೆ ಬದಲಾಯಿಸ್ತೀವಿ, ಮಾಸ್ಕ್ ಹಾಕ್ಕೊಂಡಿರ್ತೀವಿ, ಕ್ಯಾಪ್ ಹಾಕ್ಕೊಂಡಿರ್ತೀವಿ. ಇಷ್ಟೆಲ್ಲ ನಾವಲ್ಲಿ ಆ ಒಂದು ಸಾಧಾರಣ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಇಷ್ಟು ಮಾಡಿದಾಗ, ಇನ್ನು ದೇವರ ಪೂಜೆ ಮಾಡಬೇಕಾದ್ರೆ ಜಗತ್ತಿನ ಆರೋಗ್ಯವನ್ನೇ ಕಾಪಾಡುವವನು ದೇವರು, ಅವನ ಪೂಜೆಗೆ ನಾವು ಒಂದು ಶುಚಿತ್ವವನ್ನು ಕಾಪಾಡ್ಕೋಬೇಕಲ್ವಾ? ಸೊ ಇದರಲ್ಲಿ ಉದಾಸೀನ ಮಾಡ್ದಲ್ಲೇ ನಮ್ಮ ಕೈಲಿ ಎಷ್ಟಾಯ್ತೋ ಅಷ್ಟು. ದೇವರ ಕೋಣೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಒಗೆದಿದ್ದ ಬಟ್ಟೆ ಹಾಕ್ಕೊಂಡು ಹೋಗೋಣ, ಚೆನ್ನಾಗಿ ನೀಟಾಗಿ ತಲೆ ಬಾಚಿಕೊಂಡು ಕೂದಲು ಅಲ್ಲಿ ಇಲ್ಲಿ ಉದುರದೇ ಇದ್ದಂಗೆ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಬಂದರೆ ಆಯಿತು. ಸೊ ದೇವರ ಪೂಜೆಯಲ್ಲಿ ನಾವು ಕನಿಷ್ಠ ಶುಚಿತ್ವವನ್ನು ಕಾಪಾಡಿಕೊಳ್ಳೇಬೇಕು. ಸ್ನಾನ ಮಾಡಿ ಒಗೆದಿದ್ದ ಬಟ್ಟೆ ಹಾಕ್ಕೊಂಡು ತಲೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಮಾಡಿದ್ರೆ ದೇಹವೂ ಪ್ರಫುಲ್ಲವಾಗಿರುತ್ತೆ, ಮನಸ್ಸು ಪ್ರಫುಲ್ಲವಾಗಿರುತ್ತೆ. ದೇವರ ಪೂಜೆ ಮಾಡೋಕ್ಕೆ, ದೇವರ ಧ್ಯಾನ ಮಾಡೋಕ್ಕೆ ನಮ್ಮ ದೇಹ ಮತ್ತು ಮನಸ್ಸು ರೆಡಿಯಾಗಿರುತ್ತೆ. ಸೊ ಈ ಕಾರಣದಿಂದ ನಾವು ಮಡಿಯನ್ನು ಶುಚಿತ್ವ ಅನ್ನೋ ಹೆಸರಲ್ಲಿ ನಮಗೆ ಸಾಧ್ಯ ಆಗುವ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರಬೇಕು. ಇನ್ನು ಮೈಲಿಗೆ ವಿಷಯಕ್ಕೆ ಬಂದರೆ, ಹೆಣ್ಮಕ್ಕಳಿಗೆ 3 ದಿನ ರೆಸ್ಟ್ ಕೊಡ್ತಿದ್ರು. ಹಿಂದಿನ ಕಾಲದಲ್ಲಿ ತುಂಬ ಹೆವಿ ಕೆಲಸ ಇರ್ತಿತ್ತು, ಬಾವಿ ನೀರು ಸೇದು, ಇಲ್ಲ ಕೆರೆಗೆ ಹೋಗಿ ಬಟ್ಟೆ ಹೊಕ್ಕೊಂಡು ಬಾ, ದೂರದಿಂದ ನೀರು ತೊಗೊಂಡು ಬಾ, ಬೀಸೋದು, ಕುಟ್ಟೋದು, ಈ ಥರ. ಅವಳಿಗೆ ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಶ್ರಮ ಇರಬಾರ್ದು ಆಗಿನ ಟೈಮಲ್ಲಿ. ಅದಕ್ಕೋಸ್ಕರ ಒಂದು ಸಪರೇಟಾಗಿ ಇರಿಸ್ತಾ ಇದ್ದರು, ಮಡಿ ಎನ್ನುವ ಹೆಸರಲ್ಲಿ ಅವಳಿಗೆ ರೆಸ್ಟ್ ಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ ನಾವು ಅದನ್ನು ಹೆಂಗೆ ಅರ್ಥೈಸ್ಕೊಳ್ಬೋದು ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಹೆಣ್ಣು ಗೃಹಿಣಿಯಾದವಳು ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರ್ತಾಳೆ, ಮನೆ ಒಳಗಡೆನೂ ಕೆಲಸ ಸಾಕಷ್ಟು ಇರುತ್ತೆ. ಅಟ್ಲೀಸ್ಟ್ ಈ ಕಾರಣದಲ್ಲಿ ಅವಳಿಗೊಂದಿಷ್ಟು ಮನೆ ಕೆಲಸದ ಬಗ್ಗೆ ಒಂದು ವಿನಾಯಿತಿ ದೊರೆತರೆ, ಇಂಡೈರೆಕ್ಟಾಗಿ ಮನೆಯ ಬೇರೆ ಸದಸ್ಯರಿಗೆ
ಗೃಹಕೃತ್ಯದ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಅವರು ಆಟೋಮ್ಯಾಟಿಕಲಿ ಕಲ್ತ್ಕೊಂತಾರೆ. ಅವಳು ಎಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಾಳೆ ದಿವಸ ಅನ್ನೋದು ಅವ್ರಿಗೆ ಅರಿವಿಗೆ ಬರುತ್ತೆ, ಮಿಕ್ಕಿದವರಿಗೆ ಮಿಕ್ಕಿದವರಿಗೆ ಬರುತ್ತೆ. ಇಂಡೈರೆಕ್ಟ್ಲಿ ಮಕ್ಕಳಿಗೂ ಇದಕ್ಕೆ ಟ್ರೈನಿಂಗ್ ಕೊಟ್ಟಂಗೆ ಆಗ್ಬಿಡುತ್ತೆ, ಮುಂದಿನ ಜೀವನಕ್ಕೆ ಇಲ್ಲೇ ಟ್ರೈನಿಂಗ್ ಆಗ್ಬಿಡುತ್ತೆ. ಸೊ ಈ ರೀತಿ ಇನ್ನೊಂದು ಯಾವುದಾದ್ರೂ ಸಾವು ನೋವಾದರೆ ನಮ್ಮ ನೆಂಟರು, ಹತ್ತಿರದ ನೆಂಟರು ನಮಗೆ ಬಂದು ನಮ್ಮ ಜೊತೆ ಇರ್ತಿದ್ರು ಆ ದುಃಖ ನೀಗುವವರೆಗೆ, ಸ್ವಲ್ಪ ದಿವಸನಾದ್ರೂ ಇದ್ದು ಹೌದಪ್ಪ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ದುಃಖದಲ್ಲಿ ನಾವು ಪಾಲುದಾರರು ಅಂತೇಳಿ ಅವರು ಹಬ್ಬ ಮಾಡ್ತಿರಲಿಲ್ಲ, ಹೊಸ ಬಟ್ಟೆ ಹಾಕೊತಿರಲಿಲ್ಲ ಸ್ವಲ್ಪ ದಿವಸ. ಹಾಗಾಗಿ ಅದೊಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಇರ್ತಿತ್ತು. ಅದೇ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಕ್ಕೆಲ್ಲ ನಾವು ಅಯ್ಯೋ ಕಂದಾಚಾರದ್ದು ಅಂತ ಅನ್ನೋ ಹಾಗಿಲ್ಲ, ಎಲ್ಲದಕ್ಕೂ ಒಂದು ಅರ್ಥ ಇಟ್ಟು ಮಾಡ್ತಿದ್ರು ಅವರು ಅನ್ನೋದಕ್ಕೆ. ಈಗ ಯಾರು ಸಂಬಂಧಿಕರ ಸತ್ರೆ ಹಬ್ಬ ಮಾಡೋಲ್ಲ ಅಂತಿದ್ದು, ಅವರು ನೋವಲ್ಲಿರುವಾಗ ನಾವು ಹಬ್ಬ ಮಾಡೋದು ಅಷ್ಟು ಸರಿಯಲ್ಲ ಅನ್ನೋದು, ಅವ್ರ ನೋವಿನಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಅವ್ರಿಗೆ ತಿಳಿಸೋ ರೀತಿ ಅದು ಅವ್ರು ಮಾಡ್ತಾ ಇದ್ದಿದ್ದು. ಜೊತೆಗೆ ಮಕ್ಕಳಿಗೆ ಆ ಭಾವನೆ ಬರಬೇಕು, ಒಬ್ಬರು ಕಷ್ಟದಲ್ಲಿರುವಾಗ ನಾವು ಸುಖ ಅನುಭವಿಸಬಾರ್ದು ಅನ್ನೋದನ್ನು ತಿಳಿಬೇಕು, ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹಾಗೆ ಮಾಡ್ತಾಯಿದ್ರು. ಬಾಣಂತಿ ಕೋಣೆಗೆ ಹೊರಗಡೆಯಿಂದ ಊಟ ಕೊಡ್ತಿದ್ವಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಕರೆಕ್ಟು, ಇನ್ಫೆಕ್ಷನ್ ಆಗುತ್ತೆ ಅಂತ. ಇವಾಗ ನಾವು ಅಷ್ಟೇ, ಮಕ್ಕಳನ್ನ ಸೀದಾ ಎತ್ಕೊಳ್ಳೋಕೆ ಕೊಡೋದಿಲ್ಲ, ಬಾಣಂತಿ ಹತ್ರ ಎಲ್ಲರನ್ನೂ ಎಲ್ಲಿ ಬಿಡ್ತೀವಿ. ಎಲ್ಲದಕ್ಕೂ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ಗಳು, ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಉತ್ತರಗಳು ಈಗ ನಾವು ಕಂಡ್ಕೋತಾ ಇದ್ದೀವಿ. ಹಿಂದಿನ ಕಾಲದವ್ರು ಸುಮ್ಮನೆ ಮಾಡ್ತಾ ಇರಲಿಲ್ಲ ಇದನ್ನೆಲ್ಲ. ಅದು ಸರಿ, ಈಗಿನ ಹಬ್ಬ ಇದು ವಿಷಯಗಳಾದರೆ ಹಬ್ಬ ಹರಿದಿನಗಳಲ್ಲಿ ಅಡುಗೆ ಊಟದ ಬಗ್ಗೆ ಅಂತೂ ಭಾರಿ ಯಾರು ಸಿಕ್ಕಲಿ ಹಿಂದಿನವರು, ಅಯ್ಯೋ ಬಿಡಿ ಆಗಿನ ಕಾಲದಲ್ಲಿ ನಾವು ಹಬ್ಬ ಮಾಡ್ತಿದ್ದೀವಿ ತರಹನೇ ಬೇರೆ, ಈಗ ನೀವೇನು ಮಾಡಿರಿ, ಏನು ಮಾಡ್ತೀರಿ, ಏನಿಲ್ಲ ಬಿಡಿ ಅಂತಾರೆ. ಏನು ನಾವೇನೇನು ಮಾಡ್ತಿಲ್ವೇ ಈಗ, ಹಿಂದೆ ಏನು ಮಾಡ್ತಿದ್ರಿ? ಏನು ಹಿಂದಿನ ಕಾಲದ ಹಬ್ಬ ಅಂದರೆ ಎಷ್ಟು ಸಂಭ್ರಮ ಅಂತೀರಿ, ಅದನ್ನು ನೆನೆಸ್ಕೊಳ್ಳೋಕ್ಕೆ ಒಂದು ಸಂತೋಷ ಆಗುತ್ತೆ. ಒಂದು 8 ದಿನ ಮುಂಚೆಯಿಂದ ಅದು ಹಬ್ಬದ್ದು ಸಡಗರ ಶುರು ಆಗ್ತಿತ್ತು. ಆ ಹಬ್ಬಗಳು ಅಂದರೆ ಒಂದು ಸಾಮಾಜಿಕವಾಗಿ ಒಂದು ಬಾಂಧವ್ಯಗಳನ್ನು ಬೆಳೆಸುವಂಥದ್ದು. ಒಂದು 4 ದಿನ ಮುಂಚೆ ಬಂಧುಗಳೆಲ್ಲ ಬಂದು ಸೇರ್ತಾ ಇದ್ದರು, ಬಂದ ತಕ್ಷಣ ಹಿರಿಯರು ಎಲ್ಲಿರ್ತಿದ್ರು ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಿದ್ರು. ಅಂದರೆ ಅವ್ರಿಗೆ ಯಾರ್ಯಾರು ಬಂದಿದ್ದಾರೆ ಅಂತ ಇದ್ದಲ್ಲೇ ಗುರುತಾಗ್ತಿತ್ತು, ಅವ್ರು ಹೋಗಿ ಯಾರು ಬಂದರು ಅಂತ ವಿಚಾರ ಮಾಡೋ ಹಂಗಿರಲಿಲ್ಲ. ಇಂಥದ್ದು ಹಿಂದಿನ ದಿನ ಎಲ್ಲ ಗಂಡಸರೆಲ್ಲ ಹೋಗಿ ಹೊರಗಡೆ ಹಣ್ಣು ಹೂವು ಬಾಳೆ ಕಂಬ ಬಾಳೆ ಎಲೆ ಎಲ್ಲ ತೊಗೊಂಬರ್ತಿದ್ರು, ಹೆಣ್ಮಕ್ಕಳೆಲ್ಲ ತರಕಾರಿ ಹೆಚ್ಚಿಟ್ಕೊಳ್ಳೋದು ಮತ್ತು ರಂಗೋಲಿ ಬಣ್ಣದ ರಂಗೋಲಿಗಳು ಹಾಕೋದು ಇಂಥದ್ದೆಲ್ಲ ಮಾಡ್ತಿದ್ರು. ಮಾಡಬೇಕಾದ್ರೆ ಚಿಕ್ಕ ಮಕ್ಕಳನ್ನು ತಮ್ಮ ಕೆಲಸಗಳಲ್ಲಿ ಸೇರಿಸ್ಕೊಳ್ತಾಯಿದ್ರು. ಅಂದರೆ ಅವ್ರಿಗೂ ಒಂದು ಸಣ್ಣ ಸಣ್ಣ ಕೆಲಸಗಳನ್ನ ಹೇಳ್ತಾಯಿದ್ರು, ಅಂದರೆ ಮಕ್ಕಳಿಗೂ ಕೆಲಸ ಕಲಿಯೋದಕ್ಕೊಂದು ಅವಕಾಶ ಆಗ್ತಿತ್ತು. ಇದರಿಂದ ಮಕ್ಕಳು ಒಂದು ಕೆಲಸ ಕಲಿತಿದ್ರು. ಎಲ್ಲರೂ ಹಿಂಗೆ ಕೆಲಸ ಮಾಡೋದ್ರಿಂದ ಯಾರಿಗೂ ಆರೋಗ್ಯ ಕುಂದುತ್ತಾ ಇರಲಿಲ್ಲ, ಎಲ್ಲರೂ ಆರೋಗ್ಯವಾಗಿರ್ತಿದ್ರು. ಹೀಗೆ ಮಾರನೇ ದಿನ ಬೆಳಗ್ಗೆ ಆಗಲಿ ಬೆಳಗ್ಗೆ ಎದ್ದು ಎಲ್ಲರೂ ಮಂಗಳ ಸ್ನಾನ ಮಾಡಿ ಹೊಸ ಬಟ್ಟೆಗೆ ಹಾಕ್ಕೊಳ್ಳೋರು. ಹೊಸ ಬಟ್ಟೆ ಅಂತಂದ್ರೇನು ರೀ, ಹಬ್ಬಕ್ಕೊಂದು ಹೊಸ ಬಟ್ಟೆ, ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡಿ ತಾವು ಹಾಕ್ಕೊಳ್ಳೋರು. ಈಗ ಒಂದು ತಿಂಗಳಿಗೆ 4 ಹೊಸ ಬಟ್ಟೆ, ಆ ಹಬ್ಬದಲ್ಲಿ ಹಾಕ್ಕೊಳ್ಳೋ ಮಹತ್ವನೇ ಗೊತ್ತಿರಲ್ಲ. ಹಾಗೆ ಆಮೇಲೆ ಬೆಳಗ್ಗೆ ಮಡಿನಲ್ಲಿ ಸ್ನಾನ ಮಾಡಿ ಬಂದರು ಅಂತಂದರೆ ಶುದ್ಧವಾದ ಮಡಿಯೊಳಗೆ ಅಡುಗೆ ಮಾಡ್ತಾಯಿದ್ರು. ಬೇರೆ ಯಾವುದೇ ಒಂದು ಲೋಕಾರೂಢಿ ಮಾತಾಡದೆ ಇದ್ದಂಗೆ ಪರಮಾತ್ಮನ ಸ್ಮರಣೆ ಮಾಡ್ಕೊತ ಅಡುಗೆ ಮಾಡೋರು. ಅಂದರೆ ಅಡುಗೆ ಮಾಡೋರ ಮನಸ್ಸಿನಲ್ಲಿ ಯಾವ ಭಾವನೆಗಳಿರುತ್ತೋ ಅದು ಅನ್ನದ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳ್ತಾರೆ. ಹಾಗೆ ಅಡುಗೆ ಮಾಡೋರು ಮತ್ತು ಗಂಡಸರು ದೇವ್ರ ಪೂಜೆ ಮಾಡಿರ್ತಿದ್ರು, ಆ ಅಡುಗೆನೆಲ್ಲ ತೊಗೊಂಬಂದು ದೇವ್ರ ನೈವೇದ್ಯಕ್ಕೆ ಇಡ್ತಿದ್ರು. ಅಂದರೆ ಅಡುಗೆ ಅಂದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡುಗೆ. ಒಂದು ಗೌರಿಗೆ ಪೂಜೆನಲ್ಲಿ ಗೌರಿ ಹಬ್ಬ ಅಂದರೆ ಒಂದು ಹೋಳಿಗೆ ಆಗಬೇಕು, ಗಣಪತಿ ಅಂದರೆ ಕಡುಬು ಆಗಬೇಕು, ಆಮೇಲೆ ಉಗಾದಿ ಹಬ್ಬ ಅಂದರೆ ಶಾವಿಗೆ ಆಗಬೇಕು ಅಂತ ಅಂಗಡಿಯಿಂದ ಶಾವಿಗೆ ಎಲ್ಲ ತಂದ್ರೆ ಬಗೆ ಅರಿತಿರಲ್ಲ, ಮನೆಯಲ್ಲೇ ಮಾಡ್ತಿದ್ರು ಶಾವಿಗೆನು. ಹೋಳಿಗೆ ಅಂದ್ರೇನು ರೀ, ನಾನಾ ಥರ ಹೋಳಿಗೆ ಇರ್ತಿತ್ತು. ಮತ್ತು ಒಂದು ಚಟ್ನಿ, 2 ಕೋಸಂಬರಿ, 2 ಪಲ್ಯ, ಕೂಟು, ತಂಬಳಿ ಅಂತೆ, ಪುಳಿಯೋಗರೆ, ಒಂದು ಹುಗ್ಗಿ ಅಂತ ಹೇಳ್ಬಿಟ್ಟು ಪಾಯಸ, ಎಷ್ಟು ನಾನಾ ಥರ ಇರ್ತಿತ್ತು. ಅಷ್ಟೆಲ್ಲ ಮಾಡ್ತಿದ್ರು, ಮಾಡಿ ಅದನ್ನು ತಂದು ದೇವ್ರ ನೈವೇದ್ಯಕ್ಕೆ ಇಡ್ತಾಯಿದ್ರು. ದೇವ್ರ ಪೂಜೆ ಮಾಡೋರು ಸುತ ಆ ನೈವೇದ್ಯದ್ದು ಬಡಿಸ್ಬೇಕಾದ್ರೆ ಸುತ ಇಂಥ ಪದಾರ್ಥಗಳು ಇಂಥ ದಿಕ್ಕಲ್ಲೇ ಬಡಿಸ್ಬೇಕು, ಇಂಥ ಜಾಗದಲ್ಲಿ ಬಡಿಸ್ಬೇಕು ಅಂತೇಳಿ ನಿಯಮ ಅದು. ಹಾಗೆ ದೇವ್ರ ನೈವೇದ್ಯಕ್ಕೆ ತಂದಿಟ್ಟರೆ ನೈವೇದ್ಯ ಮಾಡೋರು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ನೈವೇದ್ಯ ಪ್ರಕರಣ ಸಂಧಿ ಅಂತಲೇ ಒಂದು ಸಂಧಿ ಮಾಡಿದ್ದಾರೆ. ಅಂದರೆ ಒಂದೊಂದು ಪದಾರ್ಥದಲ್ಲೂ ಭಗವದ್ ರೂಪಗಳ ಚಿಂತನೆ ಮಾಡಿ ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಅಂದರೆ ದೇವರು ತನ್ನ ರಸನ ತಗೊಂಡು ನಮಗೆ ಕೊಡ್ತಾನೆ, ಅವನು ಸ್ವೀಕಾರ ಮಾಡಿ ಅನ್ನೋ ಒಂದು ಭಾವನೆ. ಹಾಗೆ ಮಾಡಿ
ಅದನ್ನು ತಂದುಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ರು. ಊಟ ಮಾಡಬೇಕಾದ್ರು ಸುಮ್ಮನೆ ಊಟ ಮಾಡ್ತಾ ಇರಲಿಲ್ಲ ಯಾರೂ. ಜಗನ್ನಾಥದಾಸರದೇ ಇನ್ನೊಂದು ಭೋಜನರ ಸವಿಭಾಗ ಸಂಧಿ ಅಂತ ಇದೆ. ಆ ನೈವೇದ್ಯ ಮಾಡಬೇಕಾದ್ರೆ ಭಗವದ್ ರೂಪಗಳು ಬೇರೆ, ಊಟ ಮಾಡಬೇಕಾದ್ರೆ ಬೇರೆ ಭಗವದ್ ರೂಪಗಳು. ಹಾಗೆ ಚಿಂತನೆ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ರು. ಹೀಗೆಲ್ಲರೂ ಕೂತು ಊಟ ಮಾಡಬೇಕಾದ್ರು ನಾಮಸ್ಮರಣೆಯಿಂದನೇ ಊಟ ಮಾಡ್ತಿದ್ರು, ಏನೋ ಹಾಡು ಹರಟೆ ಹೊಡೆದು ಮಾಡ್ತಾ ಇರಲಿಲ್ಲ. ಹೀಗಾದಮೇಲೆ ಎಲ್ಲರೂ ಸಾಯಂಕಾಲ ಮತ್ತೆಲ್ಲ ಹಬ್ಬ ಹುಣ್ಣಿಮೆ ಎಲ್ಲ ಆಚರಣೆ ಮಾಡಿ ಕಡೆಗೆ ಒಂದು ಸಂಭ್ರಮದ ವಾತಾವರಣ ಹಿಂಗೆ ಒಟ್ಟು ಸೇರೋರು. ಹಾಗೆಯೇ ಈ ಒಂದು ಹರಿದಿನ ಅನ್ನೋದನ್ನು ಸುತ್ತ ಹಬ್ಬದ ಆಚರಣೆ ಹೀಗೆ ಮಾಡ್ತೀವಿ. ಈಗಿನವರಾದರೆ ಹಬ್ಬ ಅಂದರೆ ಹೋಳಿಗೆ ಮಾಡಬೇಕು ಅಂದರೆ ಅವ್ರ ಕೈಲಿ ಆಗಲ್ಲ, ಮಾಡೋಕ್ಕೆ ಬರಲ್ಲ ಅನ್ನೋದು, ಟೈಮ್ ಇಲ್ಲ, ಹೊರಗಡೆ ಸಿಗುವಂಥದ್ದು ತಂದು ಅದನ್ನೇ ಊಟ ಮಾಡ್ತಾರೆ ಹಬ್ಬ ಅಂದರೆ. ಈ ಥರ ನಾವು ನೋಡ್ತಾ ಇದ್ದೀವಿ. ಈಗ ಹಾಗಿರಲಿಲ್ಲ, ಅವಾಗ ಎಲ್ಲರೂ ಕಲಿತಾ ಇದ್ರು, ಅಡುಗೆನೂ ಕಲಿತಾ ಇದ್ರು. ಹಾಗೆ ಹರಿದಿನ ಅನ್ನೋದು ದಿನತ್ರಯಗಳು ಅಂಥೇಳಿ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳನ್ನು ಪರಮಾತ್ಮ ತನಗೋಸ್ಕರ ಇಟ್ಕೊಂಡಿದ್ದಾನೆ. ಅದು ಏಕಾದಶಿ ಯಾವುದೇ ಬೇಯಿಸೋದು ಕುಡಿಯೋದು ತಿನ್ನೋದು ಇರಬಾರ್ದು ಅಂಥೇಳಿ ಪರಮಾತ್ಮನ ಹತ್ತಿರ ಇರಬೇಕು ನಾವು, ಹರಿಸ್ಮರಣೆ ಮಾಡ್ತಾ ಇರಬೇಕು ಅಂತ ಹೇಳಿಬಿಟ್ಟು ಹೀಗೆ ಮಾಡ್ತಾಯಿದ್ರು ಎಲ್ಲರೂ. ಅದು ಇದು ಈಗಿನ ಹಬ್ಬಗಳಲ್ಲಿ ನಾವು ಕಾಣೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾನು. ಅಲ್ಲ ಗೀತಾ, ನೀವು ಇದೊಂದು ಮರ್ತರಿ, ನೀವೇನು ಈಗ ಊಟದ ಹೇಳಿದ್ರೆ ಅಲ್ಲ ಸುದ್ದಿ, ಏಳು ದಿವಸ ರಾಘವೇಂದ್ರ ಸಪ್ತದಾಗ ನಾನಾ ರೀತಿ ಅಡುಗೆ ಇವತ್ತುಂಡು. ಇದೇ ಮನ್ಯಾಗ ಉಣುತ್ತೀವ್ರಿ ನಾವು, ಇಷ್ಟು ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಅದ? ಬಾಯಿ ನಾಲಿಗೆಲ್ಲ ತೊಳೆದು ಹೋಯ್ತು ನೋಡ್ರಿ. ಅದು ಸರಿ ಗೀತಾ, ನೀವು ಹೇಳಿದ ನಿಜ. ನಮ್ಮ ಅಜ್ಜಿ ಅಡುಗೆ ಮಾಡಬೇಕಾದ್ರೆ ಇದ್ಲೋಲೆ ಇಲ್ಲಿ ಕೂತ್ಕೊಂಡು ಅನ್ನಕ್ಕಿಟ್ಬಿಟ್ಟು ಗಜೇಂದ್ರ ಮೋಕ್ಷ ಹೇಳ್ತಾ ಕೂತಿರೋರು. ನಮ್ಮ ಅತ್ತೆನೂ ಅಷ್ಟೇ, ಸುಂದರಕಾಂಡ ಹೇಳ್ತಾ ಕೂತಿರೋರು. ದಿನ ಅದು ಕೇಳಿ ಕೇಳಿ ನಾವು ಕಲಿಯದೇ ಇದ್ರೂ ತಾನಾಗೇ ಬಂದುಬಿಟ್ಟಿದೆ ನಮ್ಗೆ. ಇವತ್ತಿನವರೆಗೂ ಮರ್ತಿಲ್ಲ ಅದು. ಆಹಾರಕ್ಕೂ ಒಂದು ರುಚಿ ಬರ್ತಿತ್ತು ಅವ್ರು ಮಾಡ್ತಿದ್ದಿದ್ದರಿಂದ. ಅದು ಸರಿ, ಇದೆಲ್ಲ ಕೇಳೋಕ್ಕೇನೋ ತುಂಬ ಚೆನ್ನಾಗಿತ್ತು, ರುಚಿ ರುಚಿಯಾಗಿ ಬಾಯಲ್ಲಿ ನೀರು ನೂರಿಸ್ಬಿಟ್ರಿ ಎಲ್ಲ ಅಡುಗೆ ಹೇಳಿಬಿಟ್ಟು. ಏನು ರೂಪ ಇದು, ಇಷ್ಟು ಮಾಡೋಕ್ಕೆ ಸಾಧ್ಯನಾ? ಈಗಲೂ ಮಾಡಿದರೆ ತಿಂತಾರಾ ಮಕ್ಕಳು? ಈಗಿನ ಕಾಲದಲ್ಲಿ ಮೊದಲನೇದಾಗಿ ಗೀತಾ ಆಂಟಿ ಹೇಳಿದ್ರು, ಎಲ್ಲರೂ ಬರ್ತಾಯಿದ್ರು ಹಬ್ಬಕ್ಕೆ ಅಂದರೆ ಮನೆ ತುಂಬ ಜನ ಸೇರ್ತಾಯಿದ್ರು ಅಂತ ಹೇಳಿದ್ರು. ಈಗ ಯಾರೂ ಬರಲ್ಲ, ಯಾಕೆ ಅಂದರೆ ಮನೆ ಒಡೆತಿ ಅವಳು ವರ್ಕಿಂಗ್, ಅವಳಿಗೆ ರಜಾ ಇಲ್ಲ. ಅವಳ ಓರ್ಗಿತ್ತಿರು ನಾದ್ನೀರು ಅವರು ಎಲ್ಲ ವರ್ಕಿಂಗ್ ಇರ್ತಾರೆ, ಯಾರಿಗೂ ರಜಾ ಸಿಗಲ್ಲ. ಹೋಗಲಿ ಅಂತ ಅವ್ರು ನಾನ್ ವರ್ಕಿಂಗ್ ಇದ್ದರೆ ಮಕ್ಕಳು, ಮಕ್ಕಳು ಸ್ಕೂಲು ಅಥವಾ ಅವ್ರದ್ದು ಕ್ಲಾಸ್. ಹೀಗಾಗಿ ಹಬ್ಬಕ್ಕೆ ಅಷ್ಟು ಜನ ಒಟ್ಟಿಗೆ ಸೇರೋದು ಅನ್ನೋದು ತುಂಬ ಕಷ್ಟ. ಹೋಗಲಿ ಇವಾಗ ಮನೇಲಿ ಯಾರಿದ್ದಾರೆ ಇಷ್ಟು ಅಡುಗೆ ಮಾಡೋಣ ಅಂತಂತಂದರೆ ಅಷ್ಟು ಅಡುಗೆ ಮಾಡಿ ಮುಗಿಸಿ ಇವರು ಸ್ಕೂಲ್ಗೆ ಮಕ್ಕಳನ್ನ ಕಳಿಸಿ ಇವರು ಆಫೀಸ್ಗೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈಗ ಪರಮಾತ್ಮ ಏನು ಕೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆನಲ್ಲಿ. ಏನು ಅಂದರೆ ಭಕ್ತಿಯಿಂದ ನೀನೇನು ಕೊಟ್ಟರು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆಡಂಬರ ಕೇಳಲ್ಲ ಅವನು, ಭಕ್ತಿ ಕೇಳ್ತಾನೆ. ಅದಕ್ಕೆ ಉದಾಹರಣೆಗಳನ್ನು ತೋರಿಸ್ಬಿಟ್ಟಿದ್ದಾನೆ. ರುಕ್ಮಿಣಿ ದೇವಿ ಒಂದೇ ಒಂದು ತುಳಸಿ ದಳದಲ್ಲಿ ಶ್ರೀಕೃಷ್ಣ ಅಂತ ಹೇಳಿ ಇಟ್ಟಿದ್ದಕ್ಕೆ ತೂಗ್ಬಿಟ್ಟ ಅವನು. ಅಷ್ಟು ಬಂಗಾರ ಇಟ್ಟರು ಸತ್ಯಭಾಮಾದೇವಿ ತೂಗಲಿಲ್ಲ ಕೃಷ್ಣ. ಅವನು ಕೇಳೋದು ಭಕ್ತಿ. ಕನಕದಾಸರು ಕಲ್ಗಚ್ಚನ್ನೇ ಹಿಂಗೆ ಸಮರ್ಪಣೆ ಮಾಡಿದ್ರೆ ಅದನ್ನೇ ಸ್ವೀಕರಿಸ್ಬಿಟ್ಟ. ಹೀಗಾಗಿ ಭಗವಂತ ಕೇಳೋದು ಭಕ್ತಿ. ಆದ್ದರಿಂದ ನಾವೇನು ಮಾಡ್ಬೋದು ಅಂತಂತಂದರೆ ಈ ಹಬ್ಬ ಹರಿದಿನಗಳಲ್ಲಿ ನಮ್ಮ ಸಂಪ್ರದಾಯನೂ ಬಿಡದೇ ಇರೋ ಹಾಗೆ ಅವರೇನು ಹೇಳಿದ್ರು, ಎರಡು ಕೋಸಂಬರಿ ಎರಡು ಪಲ್ಯ, ಅದ್ರ ಬದಲು ಎರಡು ಬೇಳೆ ಹಾಕಿ ಒಂದು ಕೋಸಂಬರಿ, ಎರಡು ತರಕಾರಿ ಹಾಕಿ ಒಂದು ಪಲ್ಯ, ಈ ಥರ ಮಾಡ್ಬೋದು. ಹಾಂ, ನಮಗೆ ಮಾಡೋಕ್ಕೆ ಬರಲ್ಲ ಹಬ್ಬ ಇದೆ ಅಂತಂದ್ಬಿಟ್ಟು ಹೊರಗಡೆಯಿಂದ ಏನಾದ್ರು ತೊಗೊಂಡು ಬರೋ ಬದಲು ಹೋಳಿಗೆ ಮಾಡೋಕ್ಕೆ ಬರಲ್ವಾ, ಬೇಡ ಪರವಾಗಿಲ್ಲ ಶಾವಿಗೆ ಪಾಯಸ ಮಾಡಿ. ಪಾಯಸ ಮಾಡಿಬಿಟ್ಟು ಅದನ್ನು ಭಗವಂತನ ಮುಂದೆ ಇಟ್ಟು ಭಕ್ತಿಯಿಂದ ನಾವೇನು ಅಡುಗೆ ಮಾಡಿರ್ತೀವೋ ಅದನ್ನು ಸಮರ್ಪಣೆ ಮಾಡಿ ಮನೆ ಮಂದಿ ಎಲ್ಲ ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಕೂಡಿಸ್ಕೊಂಡು ಆ ಹಬ್ಬದ ವಿಶೇಷತೆಗಳನ್ನು ಹೇಳಿ ಸಂತೋಷವಾಗಿ ಊಟ ಮಾಡಿದರೆ ಖಂಡಿತ ಅದು ಭಗವಂತಂಗೆ ಮುಟ್ಟತ್ತೆ ಅಂತ ನಾನು ಅನ್ಕೋತೀನಿ. ಎರಡನೇ ವಿಷಯ, ಅವರು ಹರಿದಿನ ಅಂತ ಹೇಳಿದರು. ಹರಿದಿನ ಅಂತಂತಂದರೆ ಉಪವಾಸ. ಉಪವಾಸ ಅಂದರೆ ಏನು ಅಂತಂದರೆ ನಮ್ಮ ಮನಸ್ಸು ಪರಮಾತ್ಮನ ಹತ್ತಿರ ಇರಬೇಕು ಅಂತ. ಅದಕ್ಕೆ ಒಂದು ಫಾಸ್ಟಿಂಗ್. ಇವಾಗ ಹರಿದಿನ ಅಂತ ಫಾಸ್ಟಿಂಗ್ ಮಾಡದೇ ಇದ್ರೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಎಲ್ಲರೂ ಮಾಡ್ತಾಯಿದ್ದಾರೆ. ಬೊಜ್ಜು ಕರಗ್ಸೋಕ್ಕೆ ಎರಡು ಊಟದ ಮಧ್ಯ ಇಷ್ಟೊತ್ತು ಏನೂ ತಿನ್ನಬಾರ್ದು ಅಂತ. ಈಗ ಏಕಾದಶಿನೇ ತೊಗೊಂಡ್ರೆ 15 ದಿನಕ್ಕೊಂದ್ಸತಿ ನಾವು ಉಪವಾಸ ಮಾಡಿದ್ರೆ ನಮ್ಮ ದೇಹದಲ್ಲಿ ಬೇಡದೇ ಇರೋವಂಥ ಸೆಲ್ಸ್ ಇರುತ್ತೆ,
ಅದು ಅದಷ್ಟು ಕದೆ ಸತ್ತೋಗ್ಬಿಡತ್ತೆ. ಅದಕ್ಕೆ ಅಪೋಪ್ಟೋಸಿಸ್ ಅಂತ ಹೇಳ್ತೀವಿ. ಇದು ಆಗತ್ತೆ, ಇದು ತುಂಬ ಒಳ್ಳೆಯದು ಅಂತ ಪ್ರೂವ್ ಆಗಿ ಇದನ್ನು ಪ್ರೂವ್ ಮಾಡಿದವನಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂದಿದೆ. ಆದ್ದರಿಂದ ಹರಿದಿನಗಳು ಸೈಂಟಿಫಿಕಲಿ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ಎಲ್ಲರೂ ಹೇಗಿದ್ರು ಫಾಸ್ಟಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೆಸರಲ್ಲಿ ಮಾಡೋ ಬದಲು ಹರಿದಿನದ ದಿನವೇ ಇದನ್ನು ಮಾಡಿ ಹಬ್ಬ ಹರಿದಿನದ ದಿನ ಪರಮಾತ್ಮನಿಗೆ ನೈವೇದ್ಯ ಮಾಡೋ ತನಕ ಏನು ಸ್ವೀಕರಿಸಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಮನಸ್ಸನ್ನು ನಾವು ಹಿಡಿಯೋದನ್ನು ನಾವು ಅಭ್ಯಾಸ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಸೊ ಫಾಸ್ಟಿಂಗು ಆ ರೀತಿ ಅಲ್ಲದೆ ಈ ರೀತಿ ನಡೀತಾ ಇದೆ. ಅದು ಸರಿ. ಹಿಂದಿನ ಕಾಲದವರು ಯಾವುದು ಅರ್ಥ ಇಲ್ಲದೆ ಮಾಡ್ತಿರ್ಲಿಲ್ಲ ಅಂತ ಮುಂಚೆ ನಾನು ಹೇಳಿಲ್ವಾ? ಇದೆ ಎಲ್ಲದಕ್ಕೂ ವೈಜ್ಞಾನಿಕವಾದ ಕಾರಣಗಳಿದೆ, ಉತ್ತರಗಳಿದೆ ನಮ್ಮ ಹತ್ರ. ಅಷ್ಟೇ ಅಲ್ಲ ಶಾಂತ, ನೀವು ಹೇಳ್ಬೋದು ಅಡುಗೆ ನಮ್ಮಲ್ಲಿ ಮಾಡ್ತೀವಲ್ಲ, ಬಾಳೆ ಎಲೆಯಲ್ಲಿ ಬಡಿಸ್ತೀವಲ್ಲ, ಎಲ್ಲ ಬಗೆ ಒಂದು ಚಟ್ನಿ, ಎರಡು ಕೋಸಂಬರಿ, ಎರಡು ಪಲ್ಯ, ಇದೆಲ್ಲ ನಾನು ಎಲ್ಲೋ ಓದಿದ ನೆನಪು. ಅದು ಎಲ್ಲ ಮೇಲೆ ಇರೋದೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋದು, ಕೆಳಗಡೆ ಭಾಗದಲ್ಲಿ ಬಡಿಸಿರೋದೆಲ್ಲ ಬೇಕಾದರೆ ತಿನ್ಬೋದು, ಬೇಡ ಬಿದ್ದರೆ ಬಿಡ್ಬೋದು ಅನ್ನೋ ಥರ ಹೇಳ್ತಾರಲ್ಲ, ನಿಜನಾ? ಅದು ನಿಜಾನೇ. ನಮ್ಮ ಒಂದು ಟ್ರೆಡಿಷನಲ್ಲಾಗಿ ಪಾರಂಪರಿಕವಾಗಿ ಬಂದಿರುವ ಅಡಿಗೆ ಮತ್ತು ಊಟ ಬಡಿಸುವ ವಿಧಾನ ಮತ್ತು ತಿನ್ನುವ ವಿಧಾನ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ. ಫಸ್ಟ್ ಆಫ್ ಆಲ್ ಎಲೆ ತಗೊಳ್ಳಿ. ಎಲೆ ಬಯೋಡಿಗ್ರೇಡಬಲ್ಲು, ಅದು ಕಸ ಅಂತ ಹೊರಗಡೆ ಹೋಗೋದೇ ಇಲ್ಲ, ಮಣ್ಣಲ್ಲಿ ಮಣ್ಣಾಗಿ ಬೆರೆತ್ಕೊಂಡ್ಬಿಡುತ್ತೆ ಮತ್ತು ಶುಭ್ರವಾಗಿರುತ್ತೆ. ಅದು ರೀಯೂಸಬಲ್ ಅಲ್ಲ, ಒಬ್ಬರು ತಿಂದಿದ್ದು ತಟ್ಟೆನಲ್ಲಿ ಇನ್ನೊಬ್ಬರು ತಿನ್ನೋ ಹಂಗಿರಲ್ಲ, ಸಪ್ರೇಟಾಗಿ ನಮ್ಮ ನಮಗೆ ಇರುತ್ತೆ. ಸೊ ಒಂದು ಚಾನ್ಸಸ್ ಆಫ್ ಇನ್ಫೆಕ್ಷನ್ ಅದು ಇರೋದಿಲ್ಲ. ಆಮೇಲೆ ಚಮಚ ಇಲ್ಲ, ಕೈಯಲ್ಲಿ ತಿನ್ನೋದು ಇಲ್ಲ, ಕೈಯಲ್ಲಿ ಪಂಚತತ್ವಗಳ ಕಂಟಿನ್ಯೂಯೇಷನ್ ಇದು, ಎಲ್ಲ ಬೆರಳುಗಳ ಒಂದೊಂದು ತತ್ವ ಇದೆ, ಅದು ತಿನ್ನುವ ಒಂದು ಅನುಭವನೇ ಬೇರೆ. ಈಗ ಎಲೆನಲ್ಲಿ ಏನೇನೆಲ್ಲ ಬಡಿಸಿರ್ತಾರೆ, ಒಂದು ಕಡೆಗೆ ಎಲೆ ತುದಿಗೆ ಪಾಯಸ, ಈ ಕಡೆಗೆ ಅದಾದಮೇಲೆ ಈ ಕಡೆಗೆ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಎರಡು ಕೋಸಂಬರಿ, ಎರಡು ಪಲ್ಯ, ಮಜ್ಜಿಗೆ ಹುಳಿ, ಗೊಜ್ಜು, ಏನಾದ್ರು ಮಜ್ಜಿಗೆ ಹುಳಿ, ಈ ಕಡೆ ಗೊಜ್ಜು, ಈ ಕಡೆ ಹಾಕಿರ್ತಾರೆ. ಈ ಕಡೆ ಎಡಗಡೆ ಭಾಗದಲ್ಲಿ ನಮ್ಮ ಚಿತ್ರಾನ್ನ, ಆಂಬಡೆನೋ, ಇನ್ನೇನಾದ್ರು ಮಾಡಿರ್ತೀವೋ, ಅಥವಾ ಹಪ್ಪಳ ಸಂಡಿಗೆ ಈ ಕಡೆ, ಮಧ್ಯದಲ್ಲಿ ಮೇಯ್ನ್ ಮೆನು ಅನ್ನ, ತವ್ವೆ, ಎರಡೂ ಕಡೆಗೂ ಅಬಿಗಾರ, ತುಪ್ಪನೂ ಹಾಕಿರ್ತೀವಿ ಪಾಯಸಕ್ಕೆ. ಇದಕ್ಕೆ ಮತ್ತೆ ಮುಂದೆ ಹುಳಿ ಸಾರು ಎಲ್ಲ ಬರುತ್ತೆ ನಮಗೆ. ಇದು ಉದ್ದೇಶ ಏನಪ್ಪ ಅಂದರೆ, ಫಸ್ಟು ನಾವು ಪಾಯಸ ತಿಂತೀವಿ ಯಾವಾಗಲೂ. ಪಾಯಸ ಸುಲಭವಾಗಿ ಜೀರ್ಣ ಮಾಡಿಸಿಕೊಳ್ಳುವಂಥ, ಸುಲಭವಾಗಿ ನಮಗೆ ಸಕ್ಕರೆ ಅಂಶ ಬೇಗ ಸೇರುತ್ತೆ ದೇಹಕ್ಕೆ. ಯಾಕೆಂದರೆ ಬೆಳಗ್ಗಿಂದ ಉಪವಾಸ ಇದ್ದು ಪೂಜೆ ಮಾಡಿರ್ತಾರಲ್ಲ, ಬಾಡಿಲಿ ಶುಗರ್ ಲೆವೆಲ್ ಕಮ್ಮಿ ಆಗಿರುತ್ತೆ ಅಂತ ಫಸ್ಟ್ ಪಾಯಸನಕ್ಕೆ ಬಿಡಬೇಕಂತ. ಪಾಯಸದಲ್ಲಿ ತುಪ್ಪನೂ ಇರುತ್ತೆ, ಸಕ್ಕರೆ ಬೆಲ್ಲ ಇರುತ್ತೆ, ಇಲ್ಲ ಒಂದು ರವೆ ಅಥವಾ ಅಕ್ಕಿ ತರಿ ಬೇಳೆ ಹಾಗೆಲ್ಲ ಇರುತ್ತಲ್ಲ. ಸೊ ಫಸ್ಟ್ ನಾವು ಪಾಯಸ ತಿಂದರೆ ಫಸ್ಟ್ ಸಮಾಧಾನ ಆಗುತ್ತೆ, ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಅದಾದಮೇಲೆ ಈ ಕಡೆ ನೆಕ್ಸ್ಟು ಮೇಲ್ಗಡೆ ಇರೋ ಮೆನುಗೆ ಬರ್ತೀನಿ. ಕೋಸಂಬರಿಗಳು, ವಿಧ ವಿಧವಾದ ಕೋಸಂಬರಿಗಳು, ಅದರಲ್ಲಿ ಕೆಲವು ಸಲ ಮೊಳಕೆ ಬರೆಸಿರೋ ಕಾಳು ಸಹ ಇರುತ್ತೆ ಅದರಲ್ಲಿ. ಇವು ನಮಗೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ, ಪ್ರೋಟೀನನ್ನು ಕೊಡುತ್ತೆ ಅದು. ನೆಕ್ಸ್ಟ್ ಪಲ್ಯ, ಎಲ್ಲ ನಾರಿನಂಶ, ಬಿ ಕಾಂಪ್ಲೆಕ್ಸ್, ವಿಟಮಿನ್ಸು ಎಲ್ಲದು ಬಂದಿರುತ್ತೆ ಅದರಲ್ಲಿ. ಜೊತೆಗೆ ಈ ಕಡೆಗೆ ಗೊಜ್ಜು, ಅದು ನಮ್ಮ ಆಪಿಟೈಸರ್ಸ್, ಮಜ್ಜಿಗೆ ಹುಳಿ, ಗೊಜ್ಜು, ಎಲ್ಲ ಸಾಂಬಾರು ಪದಾರ್ಥನೂ ಹಾಕಿ, ತರಕಾರಿನೂ ಹಾಕಿ, ಬೇಳೆಗಳು ಕೂಡ ಇರುತ್ತೆ, ಮೊಸರು ಅಥವಾ ಮಜ್ಜಿಗೆ ಕೂಡ ಇರುತ್ತೆ ಅದರಲ್ಲಿ, ತೆಂಗಿನಕಾಯಿ ಇರುತ್ತೆ. ಸೊ ಅವೆಲ್ಲ ಒಂದೊಂದು ತರಕಾರಿಯಲ್ಲೂ ಒಂದೊಂದು ಪೌಷ್ಟಿಕಾಂಶ ಇರುತ್ತೆ. ಇದನ್ನೆಲ್ಲ ಸೇರಿ ಮಾಡಿಸಿದಾಗ ನಮ್ಮ ದೇಹಕ್ಕೆ ಬೇಕಾಗಿರುವ ಸಮತೋಲನವಾದ ಆಹಾರ. ಈಗ ಮೇಯ್ನ್ ಅನ್ನಕ್ಕೆ ಬಂದರೆ ಒಂದ್ಸಲ ತವ್ವೆ, ಹುಳಿ ಅಥವಾ ಕೂಟು, ನೆಕ್ಸ್ಟು ತಿಳಿಸಾರು. ಹೌದಾ? ಹುಳಿ ಅಥವಾ ಕೂಟಲ್ಲಿ ಸಾಕಷ್ಟು ಬೇಳೆ ಪದಾರ್ಥಗಳಿದ್ದು, ತರಕಾರಿ ಇದ್ದು, ಎಗೇನು ನಮಗೆ ಇದರಲ್ಲೆಲ್ಲ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಹದವಾಗಿ ಇರುತ್ತೆ. ಈ ಮಸಾಲೆ ಪದಾರ್ಥಗಳು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡೋದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಇರುತ್ತೆ ಅದರಲ್ಲಿ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ತಿಳಿ ಸಾರು, ಎಗೇನ್ ಅಪಿಟೈಸರು, ಹುಳಿ ಗಿಳಿ ಎಲ್ಲ ತಂದು ತೃಪ್ತಿ ಆಗ್ತಾ ಬರ್ತಿರುತ್ತೆ, ಅದು ಒಂಥರ ಹಗುರವಾಗಿ ಫ್ಲೂಯಿಡ್, ನಮಗೆ ನೀರಿನ ಬದಲು ತಿಳಿ ಸಾರು ನೀರಿನಂಶವನ್ನು ಅದು ಕೊಡುತ್ತೆ. ಈ ಕಡೆ ಇರುವ ಚಿತ್ರಾನ್ನ ಅವೆಲ್ಲ ಒಂಥರ ರುಚಿಗೆ ವೆರೈಟಿ ಇದೆ, ಆಹಾರ ಅಂಶಗಳೇ ಇಲ್ಲಿ. ಮತ್ತು ಅದರಲ್ಲೂ ಕೆಲವು ವಿಶೇಷತೆ, ಕೆಲವು ಹಬ್ಬಗಳಲ್ಲಿ ವಿಶೇಷವಾಗಿ ಯುಗಾದಿಯಲ್ಲಿ ಮಾವಿನಕಾಯಿ ಚಿತ್ರಾನ್ನ, ದೀಪಾವಳಿಲಿ ಪುಳಿಯೋಗರೆ ಇರ್ಬೋದು, ಈ ತರಹ ಆಯಾ ಸಮಯದಲ್ಲಿ ಸಿಗುವಂತಹ ತರಕಾರಿ ಅಥವಾ ವಿಶೇಷ ಈ ಹುಳಿ ಪದಾರ್ಥಗಳನ್ನು ಮಾಡಿ ಉಪಯೋಗಿಸತಕ್ಕಂತಹ ಚಿತ್ರಾನ್ನ. ನೆಕ್ಸ್ಟು ಈ ಆಂಬಡೆ, ಅವು ಕೂಡ
ನಮಗೆ ರುಚಿ ಇರೋದು. ಈಗ ಹೆಂಗೆ ನಾವು ಹೊರಗಡೆ ಬಜ್ಜಿ ಅದನ್ನೆಲ್ಲ ತೊಗೊಂಬಂದು ತಿಂತೀವಿ, ನಮ್ಮ ಹಿಂದೂ ಸಮಾಜದಲ್ಲಿ ಹಬ್ಬ ಹರಿದಿನಗಳಲ್ಲಿ ಈ ಥರ ರುಚಿಕರವಾದ ಆಹಾರ ಜೊತೆಗೆ ಪೌಷ್ಟಿಕಯುಕ್ತವಾಗೂ ಇರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಒಳ್ಳೆ ಎಣ್ಣೆ ಉಪಯೋಗಿಸಿರ್ತೀವಿ, ಒಳ್ಳೆ ಪದಾರ್ಥ ಉಪಯೋಗಿಸಿರ್ತೀವಿ, ಫ್ರೆಶ್ಶಾಗಿ ಬಾಣಲೆಯಿಂದ ನಮ್ಮ ಎಲೆಗೆ ಬಂದು ಬಿದ್ದಿರುತ್ತೆ. ಸೊ ಇದು ಕೊನೆಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವೀಟನ್ನು ಕೊನೆಗೆ ಹಾಕ್ತೀವಿ. ಮೇನ್ ಭಕ್ಷ್ಯ ಅನ್ನ ಸಾರು ಹುಳಿ ಮಜ್ಜಿಗೆ ಹುಳಿ ತವ್ವೆ ಎಲ್ಲ ಆದಮೇಲೆ ಬರುತ್ತೆ. ಯಾಕಂದರೆ ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಸೇವಿಸಬೇಕು. ಫಸ್ಟು ಇದನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮ ತೃಪ್ತಿಗೋಸ್ಕರ ಒಂದು ಸ್ವಲ್ಪ ಸಿಹಿ ಅಂತ ಹಬ್ಬದಲ್ಲಿ ತಿಂತೀವಿ. ಯಾವುದೇ ಇರ್ಬೋದು, ಈ ಸಿಹಿನಲ್ಲಿ ಕೂಡ ಎಷ್ಟು ವೆರೈಟಿ ಇರುತ್ತೆ. ಹೋಳಿಗೆ ಎಗೇನ್ ನ್ಯೂಟ್ರಿಷಿಯಸ್ಸು, ಪಾಯಸ ಅಥವಾ ಇನ್ಯಾವುದಾದ್ರು ಉಂಡೆಗಳು, ವಿಶೇಷವಾಗಿ ಕಜ್ಜಾಯ ಅವೆಲ್ಲ ಅಪರೂಪಕ್ಕೆ ಮಾಡುವಂಥದ್ದು. ಮತ್ತು ಎಷ್ಟು ಪ್ರೀತಿಯಿಂದ ಹಬ್ಬದಡಿಗೆ ಮಾಡಿರ್ತಾರೆ ಅಂದರೆ ನಾವು ತಿಂದೋರಿಗೆಲ್ಲ ತೃಪ್ತಿ ಆಗುತ್ತೆ. ಅದು ನನಗೆ ನೆನಪಾಗತ್ತೆ, ನಾವು ಜೀವನ ಪರ್ಯಂತ ನಮ್ಮಮ್ಮ ಮಾಡಿದ ಅಡುಗೆ ರುಚಿನ ನೆನೆಸ್ಕೋತಾ ಇರ್ತೀವಿ. ನನಗೆ 90 ವರ್ಷ ಆದರೂ ನಮ್ಮಮ್ಮ ಮಾಡಿರೋ ಪಾಯಸ, ನಮ್ಮಮ್ಮ ಮಾಡಿರೋ ಕಡುಬು ಇನ್ಯಾವುದಕ್ಕೂ ಸರಿಸಾಟಿ ಆಗೋದಿಲ್ಲ. ಇದು ಪ್ರತಿಯೊಂದು ಜನರೇಷನ್ಗೂ ಹೀಗೆ ಮುಂದೆ ಹೋಗುತ್ತೆ. ಸೊ ಈಗಿನ ತಾಯಂದಿರು ದಯವಿಟ್ಟು ನೀವು ಅಡುಗೆ ಮಾಡಬೇಕಾದ್ರೆ ನಿಮ್ಮ ಪ್ರೀತಿಯನ್ನು ಬೆರೆಸಿ ಅದರಲ್ಲಿ ಎಲ್ಲ ಪೌಷ್ಟಿಕಾಂಶ ಇರುವ ಅಡುಗೆಯನ್ನು ನಿಮ್ಮ ಮಕ್ಕಳಿಗೆ ಮಾಡಿ ಬಡಿಸಿ. ನನಗೆ ಬರಲ್ಲ ಅಂತ ಅನ್ಕೋಬೇಡಿ, ಬರುವಂತೆ ನೀವು ಟ್ರೈನಿಂಗ್ ತೊಗೊಳ್ಳಿ. ನಿಮ್ಮ ಪಾಡಿ ನೀವು ನಿಮ್ಮ ಮನೇಲಿರೋರು, ನಿಮಗೆ ಮನೇಲಿರೋ ದೊಡ್ಡವರು ಅದಕ್ಕೆ ಟ್ರೈನಿಂಗ್ ಕೊಡ್ಬೋದು, ಅಥವಾ ಅಕ್ಕಪಕ್ಕ ಮನೆಯವ್ರ ಕೈಯಲ್ಲಿ ಕೇಳಿ ಕಲ್ತ್ಕೊಳ್ಳಿ. ಯೂಟ್ಯೂಬ್ಗಳಿದೆಯಲ್ಲ, ಈಗ ಯೂಟ್ಯೂಬ್ ನೋಡ್ಕೋಬೋದು, ಯೂಟ್ಯೂಬಲ್ಲೂ. ಸೊ ಒಳ್ಳೆಯ ಆಹಾರವನ್ನು, ಪೌಷ್ಟಿಕವಾದ ಆಹಾರವನ್ನು, ವೆರೈಟಿ ಇರುವ ಆಹಾರವನ್ನು ನಿಮ್ಮ ಮಕ್ಕಳಿಗೆ ಪರಿಚಯಿಸಿದರೆ ಮುಂದೆ ಅವರು ನೀವು ಯಾವ ಫಂಕ್ಷನಿಗೆ ಕರ್ಕೊಂಡು ಹೋದ್ರು, ಯಾವ ಪೂಜೆ ಪುನಸ್ಕಾರ ಯಾರ ಮನೇಲಿ ಕರೆದ್ರು, ಹೋಗಿ ಅಲ್ಲಿ ಪೂರ್ತಿ ಊಟ ಮಾಡಿ ಬರ್ತಾರೆ. ಹೀಗೇ ನಮ್ಮ ವೈದಿಕದಲ್ಲಿ ಕೂಡ ಒಂದು ವಿಶೇಷತೆ ಇರುತ್ತೆ ಅಡುಗೆನಲ್ಲಿ. ಅಲ್ಲಿ ನೋಡಿ, ನಾವು ಹಾಗಲಕಾಯಿ, ಬಾಳೆಕಾಯಿ, ಬಾಳೆ ದಿಂಡು ಅದನ್ನು ಉಪಯೋಗಿಸ್ತೀವಿ. ಇವು ಆಹಾರಗಳು ಕೂಡ ನಿತ್ಯ ಅಲ್ಲದೆ ಹೋದರೂ ವಿಶೇಷ ದಿನದಲ್ಲಿ ನಮ್ಮ ದೇಹಕ್ಕೆ ಬೇಕು. ಕಿಡ್ನಿನಲ್ಲಿರುವ ಸ್ಟೋನ್ ಹೋಗ್ಬೋದು, ಅಥವಾ ನಾರಿನಂಶ ಚೆನ್ನಾಗಿ ಸಿಗುತ್ತೆ ನಮಗೆ, ಅನೇಕ ಬೇಕಾಗಿರುವ ಪೌಷ್ಟಿಕಾಂಶ ಖನಿಜಗಳಿರುತ್ತೆ ಅದರಲ್ಲಿ. ಸೊ ಈ ರೀತಿ ನಮ್ಮ ಆಹಾರ ಇದು ಅದರಲ್ಲಿ ಆರೋಗ್ಯವಂತ ಪೌಷ್ಟಿಕಾಂಶಗಳಿರುತ್ತೆ ನಮ್ಮ ಟ್ರೆಡಿಷನಲ್ ಆಹಾರದಲ್ಲಿ. ಸರಿ, ಇನ್ನು ನಮ್ಮ ಮಕ್ಕಳ ಬಗ್ಗೆ ಮಾತಾಡೋದಾದರೆ, ಈ ರಿಲಿಜಿಯಸ್ ಫಂಕ್ಷನ್ಸ್ ಇರ್ಬೋದು, ಈಗ ಗುರುಗಳು ಬಂದಿದ್ದಾರೆ ಬನ್ನಿ ಹೋಗಿ ಬರೋಣ ಅನ್ನೋದು, ಅಥವಾ ಹೋಮ ಹವನ ಒಂದು ದೇವಸ್ಥಾನಕ್ಕೋ ಜಾತ್ರೆಗೋ, ಇಲ್ಲ ಬೇಡ ನಮ್ಮ ಸೋಷಿಯಲ್ ಫಂಕ್ಷನ್ಸ್ ಮದುವೆ ಮುಂಜಿಗಳಿಗೋ ಬನ್ನಿ ಅಂದರೆ ಯಾವ ಮಕ್ಕಳು ಬರೋದಿಲ್ಲ, ನೀವು ಹೋಗಿ ನಾವು ಮನೇಲಿರ್ತೀವಿ ಅಂತಾರೆ. ಯಾಕೆ ಹೀಗೆ? ಹಿಂದಿನ ಕಾಲದಲ್ಲಿ ಎಲ್ಲ ಸುಮ್ಮನೆ ಹೋಗ್ತಾ ಇರಲಿಲ್ವ, ಈಗ ಯಾಕೆ ಬರಲ್ಲ? ಅದೇನೋ ನಿಜ. ನಮಗೆ ನಾವು ಯಾವುದೇ ಫಂಕ್ಷನ್ ಅಂದರೆ ಮದುವೆ ಮುಂಜಿ ಇರ್ಬೋದು ಅಥವಾ ರಥೋತ್ಸವ, ಜಾತ್ರೆ, ಈ ಥರ ಚಾತುರ್ಮಾಸ್ಯ, ಗುರುಗಳು ಬಂದರು, ಇಂಥ ಸಂದರ್ಭಗಳಲ್ಲಿ ಇಷ್ಟಪಟ್ಟೆ ಹೋಗ್ತಿದ್ವಿ. ಅವ್ರು ನಮಗೆ ಕೇಳ್ತಾನೂ ಇರಲಿಲ್ಲ, ಬರ್ತೀರಾ ಬರಲ್ವಾ ಅಂತಲೂ ಇದು ಮಾಡ್ತಿರಲಿಲ್ಲ, ನಾವೇ ಇಷ್ಟಪಟ್ಟು ಹೋಗ್ತಿದ್ವಿ. ಅಂದರೆ ನಮ್ಮ ನೆಂಟರೇ ಆಗಬೇಕು ಅಂತಿಲ್ಲ, ಅಕ್ಕಪಕ್ಕದವರು ಅವ್ರ ಊರಲ್ಲಿ ಜಾತ್ರೆ ಏನೋ ರಥೋತ್ಸವ ಇದ್ರೂ ಹೋಗ್ತಾ ಇದ್ವಿ. ಅಂದರೆ ನಾವೆಲ್ಲ ಇಷ್ಟಪಟ್ಟೆ ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಬಂದಿರ್ತಾರೆ, ನಮ್ಮ ಜೊತೆಯವ್ರು ಸಿಗ್ತಾರೆ, ಅವ್ರ ಜೊತೆ ಕಾಲ ಕಳಿಬೋದು ಅನ್ನೋದೇ ಉದ್ದೇಶ ಇರ್ತಿತ್ತು. ಆಮೇಲೆ ನಾವು ಹೆಂಗೆ ಹೋಗ್ತಿದ್ವೋ ಅವರು ಹಾಗೆ ಬರ್ತಾಯಿದ್ರು. ಏನೋ ಅಂತ ವಿಶ್ವಾಸ, ಅಭಿಮಾನ ಇರ್ತಾ ಇತ್ತು ಊರಿನೋರು ಇದು ಅಂತ ಅಂದರೆ. ಹಾಗಾಗಿ ಆ ಥರ ಫಂಕ್ಷನ್ಗಳಿಗೆ ತುಂಬ ಖುಷಿಯಿಂದ ಹೋಗ್ತಾ ಇದ್ವಿ. ಈಗ ಇದೇ ನೋಡಿರಿ, ಸಪ್ತಾಹದ ಫಂಕ್ಷನ್ಗೆ ನಿನ್ನೆ ಭಾಳ ಮಕ್ಕಳು ಬಂದಿದ್ದರು, ಯಾಕಂದರೆ ಬಹುಮಾನ ವಿತರಣೆ ಇತ್ತು ಅಂತ ಭಾಳ ಜನ ಬಂದಿದ್ದರು. ಈಗ ಎಲ್ಲ ಮಕ್ಕಳೆಲ್ಲ ಇರೋರೆಲ್ಲ ದೊಡ್ಡವರೇ. ಅಂದರೆ ನಾವು ಮಕ್ಕಳನ್ನ ಕರ್ಕೊಂಬಂದಾಗ ಮಾತ್ರ ಅವರಿಗೆ ನಮ್ಮ ಸಂಸ್ಕೃತಿ ಪರಿಚಯ ಇವೆಲ್ಲ ಆಗತ್ತೆ. ಹಾಗಾಗಿ ನಾವು ಅವಾಗಂತೂ ತುಂಬ ಖುಷಿಯಾಗಿ ಹೋಗ್ತಿದ್ವಿ. ಅದಲ್ಲದೇ ಏನೋ ಜಾತ್ರೆ ಅಂತ ಅಂದರೆ ಅಲ್ಲಿರೋ ಬಳೆ ಸರ ಇವು ತಗೋಬೋದು, ಅದೊಂದೇನೋ ಒಂಥರ ಖುಷಿ ಇರ್ತಾ ಇತ್ತು. ಆ ಕಾರಣಕ್ಕೂ ಹೋಗಿ ಎಲ್ಲರ ಜೊತೆ ಓಡಾಡಿಕೊಂಡು ಖುಷಿಯಾಗಿ ಕಾಲ ಕಳಿಬೇಕು ಅನ್ನೋದೇ ಉದ್ದೇಶ ಇರ್ತಾ ಇತ್ತು. ಅಲ್ಲ ಸಂಧ್ಯಾ, ಇದೊಂದು ಗೊತ್ತಿಲ್ಲ ನಿನಗೆ, ನಮ್ಮ ಅಪ್ಪ ಅಮ್ಮ ಎಲ್ಲರ ಲಗ್ನಕ್ಕೆ ಎಲ್ಲರ ಹೋದ್ವು ಅಂದ್ರೆ ನಾವು ಅಳುತ್ತಿದ್ವಿ, ಅಮ್ಮ ನಾನು ಲಗ್ನಕ್ಕೆ ಬರ್ತೀನಿ, ನಾನು ಬರ್ತೀನಿ, ಬಿಟ್ಟು ಹೋಗ್ಬಿಡ್ರಿ ಹೀಗೆ ಅನ್ನೋದವ. ನೀವು ಹೋಗ್ರಿ, ನಾವು ಮನ್ಯಾಗ ಇರ್ತೀವಿ, ಟಿ ವಿ ಮೊಬೈಲ್ ನೋಡ್ಕೊತ, ನೀವು ಹೋಗ್ರಿ ಅಂತಾವ ಎಲ್ಲ ಹುಡುಗರು. ಹೋದ್ರೆ ಸಾಕು ನೀವು, ನಾವು ಹೋಗಿದ್ರೆ ಸಾಕಾಗ್ಯದ. ಈಗ ಯಾಕೆ ರೂಪ ಹಾಗೆ ಇವಾಗ ಬರಲ್ಲ ಮಕ್ಕಳು? ಈಗ ಮುಂಚೆ ಕಾಲದ ಥರ ಮಕ್ಕಳಿಗೆ ದೊಡ್ಡಪ್ಪ ಚಿಕ್ಕಪ್ಪಂದರು ಮಕ್ಕಳ ಜೊತೆ ಹೆಚ್ಚಿಗೆ ಒಡನಾಟ ಇಲ್ಲ.
ಒಂದು ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾವು ಪೇರೆಂಟ್ಸೇ ಆಗ್ತೀವಿ. ನಮ್ಮ ಮಕ್ಕಳು ಸಕಲ ಕಲಾ ಪ್ರವೀಣರಾಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಅವ್ರಿಗೆ ಫ್ರೀ ಟೈಮ್ ಸಿಕ್ತು ಅಂದರೆ, ಶನಿವಾರ ಭಾನುವಾರ ಬಂತು ಅಂದರೆ, ಬೆಳಗ್ಗಿಂದ ಸಾಯಂಕಾಲ ತನಕ ಎಲ್ಲ ಕ್ಲಾಸ್ಗಳಿಗೂ ಸೇರಿಸ್ಬಿಟ್ಟಿರ್ತೀವಿ. ಈ ಕ್ಲಾಸ್ ಟೀಚರ್ಗಳು ಸ್ಕೂಲ್ ಟೀಚರ್ಗಿಂತ ಸ್ಟ್ರಿಕ್ಟು. ವಾರಕ್ಕೊಂದು ದಿವಸ ಕ್ಲಾಸು, ಅದಕ್ಕೂ ಬರೋಕ್ಕಾಗಲ್ವಾ, ತಪ್ಪಿಸೋಂಗಿಲ್ಲ ಅಂತ ಮಾಡ್ತೀವಿ. ಆ ಮಕ್ಕಳು ಕೂಡ ಆ ಕ್ಲಾಸ್ಗಳನ್ನೂ ಬಿಡಲ್ಲ, ಸ್ಕೂಲು ಬಿಡಲ್ಲ. ಈ ಕಡೆ ಸ್ಕೂಲು ಬಿಡಲ್ಲ, ಈ ಕಡೆ ಕ್ಲಾಸು ಬಿಡಲ್ಲ. ಹೋಗಲಿ ಅಂತಂದ್ಬಿಟ್ಟು ಬೇರೆ ದಿನ ಬಂತು ಅಂತ, ರಜಾ ದಿನ ಬಂತು, ಒಂದು ಸ್ಯಾಟರ್ಡೆ ಸಂಡೆ ಹೋಯಿತು, ಇನ್ನು ವಾರದ ದಿನ ಅವ್ರು ಸ್ಕೂಲಿಗೆ ಹೋಗಲೇಬೇಕು. ಏನು ಮಾಡಿದ್ರು ನಾವು ಕರೆದ್ರೆ ಬರಲ್ಲ. ಹೀಗಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಸ್ಕೂಲ್ ಆ್ಯಕ್ಟಿವಿಟೀಸಿಂದ ಮಕ್ಕಳು ಫುಲ್ ಬ್ಯುಸಿ. ಹೋಗಲಿ ಅದು ಬಿಟ್ಟು ಅಂತಂದರೆ ಮಕ್ಕಳು ಇವಾಗ ಫೋನು ಮತ್ತು ಟಿವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ, ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕಿಂತ ಏನೋ ಒಂಚೂರು ಟೈಮ್ ಸಿಕ್ತು ಅಂದರೆ ಆ ಮೊಬೈಲಲ್ಲಿ ಗೇಮ್ಸ್ ಆಡಬೇಕು ಅಂತ ಆಸೆ ಪಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಮೊಬೈಲು ಯಾರಿಗೂ ಕಾಣಿಸ್ದಿರ ಎತ್ಕೊಂಡು ತೊಗೊಂಡೋಗಿ ಕೂತ್ಬಿಟ್ಟಿರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ಮಗು ಅದು ಈ ಥರ ಫಂಕ್ಷನಲ್ಲಿ ಚೇರ್ ಕೆಳಗೆ ಹೋಗಿ ಬಚ್ಚಿಟ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾ ಇತ್ತು. ಈ ಥರ ಆಗೋಗಿದೆ ಪರಿಸ್ಥಿತಿ. ಆ ಹೋಗಲಿ ಆಚೆ ಕಡೆ ಇವರು ಸಂಧ್ಯಾ ಹೇಳಿದ್ರು, ಅಲ್ಲಿ ಹೋದರೆ ಬಳೆ ಸರ ಎಲ್ಲ ತಗೋತಿದ್ವಿ ಅಂತ. ಈಗಿನ ಮಕ್ಕಳಿಗೆ ಬಳೆ ಸರ ಇದ್ರ ಬಗ್ಗೆ ಆಸೆನೇ ಇಲ್ಲ, ಹಾಕ್ಕೊಳ್ಳೋದೇ ಇಲ್ಲ. ಸ್ಕೂಲ್ಗಳು ಇನ್ಸಿಸ್ಟ್ ಮಾಡ್ತಾರೆ ನೀವೇನು ಹಾಕೊಂಡು ಬರಬಾರ್ದು ಅಂತ, ಅಂತ ಸ್ಕೂಲ್ಗಳಿಗೆ ಸೇರಿಸ್ಬಿಡ್ತಾ ಇದ್ದೀವಿ ನಾವು. ಹಂಗಾಗಿ ಏನಾಗಿದೆ ಅಂದರೆ, ಒಂದು ಕಡೆ ನಮ್ಮ ಸಂಸ್ಕೃತಿ ಹೋಗ್ತಾ ಇದೆ, ಒಂದು ಕಡೆ ಮಕ್ಕಳಿಗೆ ಎಲ್ಲರ ಜೊತೆ ಬೆರೆಯೋ ಅಂಥ ಮನೋಭಾವನೆ ಹೊರಟೋಗ್ತಾ ಇದೆ. ತುಂಬ ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಇಷ್ಟರ ಮೇಲೆ ಅಕ್ಕಪಕ್ಕದ ಮನೆ ಮಕ್ಕಳು ಅಂತ ಹೇಳಿದ್ವಿ, ನಮ್ಮ ಪಕ್ಕದ ಮನೆಯವ್ರು ಫಂಕ್ಷನ್ ಆದರೂ ಹೋಗ್ತಿದ್ವಿ, ಜಾತ್ರೆಗೆಲ್ಲ ಹೋಗ್ತಿದ್ವಿ ಅಂತಂದರು. ಆದರೆ ಈಗ ನಾವು ನೋಡ್ಬೋದು, ಹೊರಗಡೆ ಬೀದಿಲಿ ಓಡಾಡಿದರೆ ಮಕ್ಕಳು ಆಟ ಆಡ್ತಿರೋದೇ ಕಾಣಿಸಲ್ಲ, ದೊಡ್ಡವರು ಹರಟೆ ಹೊಡೆಯೋದು ಕಾಣಿಸಲ್ಲ, ಜಗಲಿ ಕಟ್ಟೆನೂ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಆಟ ಆಡೋದು ಇಲ್ಲ. ಅಂದರೆ ಏನಪ್ಪ ಅಂತಂದರೆ, ನಾವು ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ, ಒಂದು ಸೋಷಿಯಲ್ ಬೈಂಡಿಂಗ್ ಅದು ಹೊರಟೋಗ್ತಾ ಇದೆ. ಆದ್ದರಿಂದ ನಾವೇ ಬಲವಂತ ಮಾಡಿ ಕೆಲವು ಕಡೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ, ಬನ್ನಿರಿ ಈ ಥರ ಮಾಡಬಾರ್ದು ಅಂತ. ಆಮೇಲೆ ಇನ್ನೊಂದೇನಂದರೆ, ಕಸಿನ್ಸ್ ಇವಾಗ ಇರೋರು ಒಬ್ಬರು ಅಥವಾ ಇಬ್ಬರು, ಇವಾಗ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ ನಾನು ನನ್ನ ತಮ್ಮ ಇಬ್ಬರೇ, ಅವನು ಅಮೇರಿಕಾದಲ್ಲಿದ್ದಾನೆ. ಸೊ ನಮ್ಮ ಮಕ್ಕಳು ಅವ್ರ ಮಕ್ಕಳ ಜೊತೆ ಎಷ್ಟು ಒಡನಾಡ್ಬೋದು, ಎಷ್ಟು ಅವ್ರಿಗೆ ಬಾಂಧವ್ಯ ಬೆಳಿಬೋದು, ಈ ಥರ ಒಂದು ಪ್ರಶ್ನೆ ಬರುತ್ತೆ. ಅದೊಂದು ಕಾರಣ ಇರಬಹುದು ಅಂತ ನನ್ನ ಅನಿಸಿಕೆ. ಬಲವಂತವಾಗಿ ಕರ್ಕೊಂಡು ಹೋಗ್ಬೋದು ಅಥವಾ ಪುಸಿ ಹೊಟ್ಟು ಕರ್ಕೊಂಡು ಹೋಗ್ಬೋದು, ಸರಿ, ಕರ್ಕೊಂಡು ಹೋದ್ರೂ ಅಲ್ಲಿ ಮಕ್ಕಳ ನಡವಳಿಕೆಗಳು ನಮಗೆ ಇಷ್ಟ ಆಗೋದಿಲ್ಲ, ಒಂಥರ ಸ್ವಲ್ಪ ವಿಭಿನ್ನವಾಗಿ ವರ್ತಿಸ್ತಾರೆ ಈಗಿನ ಮಕ್ಕಳು. ಅದಕ್ಕೇನು ಮಾಡೋದು ಶಾಂತ? ಈಗ ಇವತ್ತಿನ ದಿನ ಮಕ್ಕಳು ಮನುಷ್ಯರ ಜೊತೆ ಒಡನಾಡುವುದು ಕಮ್ಮಿ ಆಗಿಬಿಟ್ಟಿದೆ, ಆಯಿತಾ? ಸೊ ಈಗ ನಾವೇನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾಗ ಫಸ್ಟು ಮನೆಯೇ ಮೊದಲ ಪಾಠ ಶಾಲೆ. ನಾವು ತಾಯಿ ತಂದೆಗಳು ಮನೆಗೆ ಯಾರಾದರೂ ಬಂದರೆ ಬಾಗಿಲು ತೆಗೆದು ಒಳಗೆ ಕರೆದು ಬನ್ನಿ ಅಂತ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡು ಕೂರಿಸಿ ಅವ್ರಿಗೇನಾದ್ರು ಆತಿಥ್ಯ ಮಾಡಿ ನಮ್ಮ ಮಕ್ಕಳ ಪರಿಚಯ ಮಾಡಿಕೊಡ್ಬೇಕು. ಮಕ್ಕಳಿಗೆ ನಾವು ತೋರಿಸ್ಕೊಡ್ಬೇಕು, ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ನಗ್ತಾ ಒಳಗೆ ಕರ್ಕೊಂಡೋಗ್ಬೇಕು, ಮಾತಾಡಬೇಕು, ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು. ಸಣ್ಣ ನಮ್ಮ ಮಕ್ಕಳ ಕೈಲೇ ಅವ್ರಿಗೆ ನೀರು ಕೊಡಿಸೋದು ಅಥವಾ ಏನಾದ್ರು ತಿಂಡಿ ತೀರ್ಥ ಕೊಡಿಸೋದು ಎಲ್ಲ ಮಾಡಬೇಕು. ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಈ ಕೆಲಸಗಳಲ್ಲಿ. ಇನ್ನು ಫಂಕ್ಷನ್ಸಿಗೆ ಕರ್ಕೊಂಡು ಹೋಗಬೇಕಾದ್ರೆ ಒಂದು ಬಲವಂತ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ, ಆದರೆ ನಾವು ಅವರ ಮನವೊಲಿಸಿ ಇಲ್ಲ ಅಲ್ಲಿ ಅಡುಗೆ ತಿಂಡಿದು ಅಟ್ರ್ಯಾಕ್ಷನ್ ಮಾಡಬೇಕು, ಇಲ್ಲ ಅಲ್ಲಿ ಬಂದಿರೋ ಹುಡುಗರು ಅಥವಾ ಇನ್ಯಾವುದಾದ್ರೂ ಒಂದ್ರದ್ದು ಅಟ್ರ್ಯಾಕ್ಷನ್ ತೋರಿಸಿ, ಜೊತೆಗೆ ಈಗ ಒಂದೇ ಮಗು ಅಥವಾ ಇಬ್ಬರೇ ಮಕ್ಕಳು ನಂಗಲ್ಲಿ ಯಾರು ಕಂಪನಿ ಇಲ್ಲ ಅಂದರೆ ನಮ್ಮ ಅಕ್ಕಪಕ್ಕದ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅವ್ರ ಜೊತೆಗೆ, ಒಂದು ನಾಲ್ಕು ಮಕ್ಕಳ ಸಾಂಗತ್ಯ ಅವರಿಗಲ್ಲಿ ಒದಗಿಸಿದ್ರೆ ಡೆಫಿನೆಟ್ಟಾಗಿ ಮಕ್ಕಳು ಸಿಕ್ಕಾಗ ಮೊಬೈಲ್ ಇದ್ದರೂ ಅವ್ರ ಪಾಡಿಗೆ ಆಡ್ತಿರ್ತಾರೆ. ಈ ತರಹ ನಾವೊಂದು ಬದಲಾವಣೆ ತರಬೇಕು. ಸೊ ಇದರಲ್ಲಿ ತಾಯಿ ತಂದೆಯ ಪಾತ್ರನೇ ಮುಖ್ಯ. ನಾವೇ ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ನಾವೇ ಬೇರೆಯವ್ರ ಕೈಲಿ ಮಾತಾಡದೆ, ನಾವೇ ದೊಡ್ಡವ್ರು ಬಂದರೆ ನಮಸ್ಕಾರ ಮಾಡಿದೆ ಅಥವಾ ನಾವೇ ಮನೆಯಲ್ಲಿ ಅತಿಥಿಗಳನ್ನು ಕರೀದಲೇ ಇದ್ದರೆ ಮಕ್ಕಳಿಗೆ ಹೆಂಗೆ ಅಭ್ಯಾಸ ಆಗುತ್ತೆ? ಸೊ ನಾವು ಕರಿತಾನೂ ಇರಬೇಕು, ನಾವು ಇನ್ನೊಬ್ಬರು ಮನೆಗೆ ಹೋಗ್ತಾನೂ ಇರಬೇಕು, ಫಂಕ್ಷನ್ಸ್ಗೂ ಹೋಗ್ತಿರ್ಬೇಕು, ಆವಾಗ ಮಕ್ಕಳು ನಮ್ಮ ಜೊತೆ ಆಟೋಮೆಟಿಕಲಿ ಬರ್ತಾರೆ. ಅದು ಸರಿ, ಅದು ಕೊನೆಗೆ ತಾಯಿಗೆ ಬರುತ್ತೆ. ಮಹಿಳೆ ಮಕ್ಕಳನ್ನು ಬೆಳೆಸೋದ್ರಿಂದಾನೇ ಸ್ವಲ್ಪ ಇದು ಮಾಡಬೇಕು ಅಂತ. ಫುಡ್ ಚಾಯ್ಸಸ್ಸು ಬೇರೆ ಈಗಿನ ಮಕ್ಕಳಿಗೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿ ಒಂದು ಎರಡು ಮಕ್ಕಳು ಇರ್ತವೆ, ಅವಕ್ಕೆ ಈ ತರಕಾರಿ ಸೇರಲ್ಲ ಆ ತರಕಾರಿ ಸೇರಲ್ಲ ಅಂತ ಅದಕ್ಕೆ ಬೇಕಾಗಿದ್ದನ್ನೇ ಮಾಡಿ ಹಾಕಿ ತಿನ್ನಿಸೋದು, ಅದು ಅದಕ್ಕೆ ಅಲ್ಲಿ ಹೋದರೆ ಏನೂ ತಿನ್ನಲ್ಲ. ಬೇರೆಯವ್ರು ನಮ್ಮ ಮಕ್ಕಳನ್ನ ಅಂದರೆ ನಮಗೆ ಬೇಜಾರಾಗುತ್ತೆ ಅಲ್ವಾ? ಅದೇ, ಹಾಂ,
ನಮ್ಮ ಅದು ಸರಿ ಪೂಸಿ ಮಾಡಿ ಹೆಂಗೋ ಕರ್ಕೊಂಡು ಹೋದ್ವಿ, ಇಟ್ಕೊಳ್ರಿ ಅಲ್ಲಿ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತೆಲ್ಲ ಹೇಳಿ ಕರ್ಕೊಂಡು ಹೋದ್ವಿ. ಹೋದರೂ ಅಷ್ಟೇ, ಬರುವಾಗ ಅವರು ಹಾಕ್ಕೊಂಡು ಬರೋ ಉಡುಗೆ ತೊಡುಗೆ ಸ್ವಲ್ಪನೂ ನಮಗೆ ಹಿಡಿಸೋದಿಲ್ಲ, ಹಾಗಿರುತ್ತೆ. ಅದಕ್ಕೇನು ಮಾಡೋದು? ಅದೇನೋ ನಿಜ. ಹಿಂದೆಲ್ಲ ಬೇರೆ ಉಡುಗೆದು ಕಲ್ಪನೆನೇ ಇರಲಿಲ್ಲ, ಯಾಕಂದರೆ ಅವ್ರು ನೋಡ್ತಿದ್ದಿದ್ದು ವಾತಾವರಣನೇ ಹಂಗಿರ್ತಿತ್ತು. ಅಂದರೆ ದೊಡ್ಡವರು ಅಂತ ಅಂದರೆ ಹಿರಿಯರಿದ್ದವರೆಲ್ಲ ಕಚ್ಚೆ ಸೀರೆ ಇಂಥದ್ದು ಉಟ್ಕೊತಿದ್ರು, ಅಥವಾ ಸೀರೆ ಆಮೇಲೆ ಲಂಗ ದಾವಣಿ ಲಂಗ ಇಂಥವೇ ಹಾಕ್ಕೊತಾ ಇದ್ರು. ಮತ್ತು ಹುಡುಗರಾದರೂ ಅಷ್ಟೇ, ಒಂದು ಶಲ್ಯ ಪಂಚ ಉಟ್ಕೊಳ್ಳೋದು ಇವೆಲ್ಲ ಇರ್ತಿತ್ತು. ಅಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಪಾಶ್ಚಾತ್ಯರ ಅನುಕರಣೆ ಭಾಳ ಜಾಸ್ತಿ ಆಗಿಬಿಟ್ಟು ಆ ಮಕ್ಕಳಿಗೆ ಅದರಲ್ಲಿ ಬರದೇ ಅದೇ ಒಳ್ಳೆಯದು ಅನ್ನೋ ಭಾವನೆ ಮೂಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ನಾವೇನೋ ಅದನ್ನು ಆ ಥರ ಬಟ್ಟೆ ಹಾಕ್ಕೊಂಡ್ರೆ ನಾವು ದೊಡ್ಡ ಸ್ಟಾರ್ ಅಂತ ತಿಳ್ಕೊಳ್ಳೋ ಅಂತ ಇದಾಗ್ತಾ ಇದೆ. ಹಾಗಾಗಿ ಅವರು ಆ ಥರ ಉಡುಗೆನ ಹಾಕ್ಕೊಂಬರ್ತಾರೆ. ಆಮೇಲೆ ಇನ್ನೂ ತೊಡುಗೆ ಬಗ್ಗೆ ಬಂದ್ರಂತೂ ನಾವೆಲ್ಲ ಉದ್ದ ಜಡೆ ಹಾಕ್ಕೊಳ್ಳೋದು, ಆ ಜಡೆ ಇದು ಆ ಜಡೆಗೊಂದು ಚೌರಿ ಹಾಕ್ಕೊಂಡು ಕೆಳಗಡೆ ಕುಚ್ಚು ಹಾಕ್ಕೊಳ್ಳೋದು ಹಿಂಗೆಲ್ಲ ಮಾಡ್ಕೊತಿದ್ವಿ. ಕೈ ತುಂಬ ಬಳೆ, ಹಬ್ಬ ಬಂತು ಅಂದರೆ ಆ ಕೈ ತುಂಬ ಬಳೆ ಇಟ್ಕೊಳ್ಳೋದೇ ಒಂದು ಸಂಭ್ರಮ ಇರ್ತಿತ್ತು. ಬೇಕಾದಷ್ಟು ಸರ ಹಾಕ್ಕೊಳ್ಳೋದು ಇವೆಲ್ಲ. ಈಗಿನವ್ರಿಗೇನಾಗ್ಬಿಟ್ಟಿದೆ, ಅವೆಲ್ಲ ಅದು ಇಲ್ಲದೆ ಇರೋದೇ ಅದೇನೋ ಫ್ಯಾಷನ್ ಅಂತ ತಿಳ್ಕೊಂಬಿಡ್ತಾರೆ. ಜಡೆ ಅಂತೂ ಇಲ್ವೇ ಇಲ್ಲ, ಯಾಕಂದರೆ ಕೂದಲು ಬಿಟ್ಕೊಳ್ಳೋದೇ ಒಂದು ಫ್ಯಾಷನ್ ಅಂತ ಆಗ್ಬಿಟ್ಟಿದೆ. ಜಡೆ ಹಾಕ್ಕೊಂಡಾಗ ತಲೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ಸನ್ನಿಧಾನ ಇರುತ್ತೆ ಅಂತಲೇ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೇ ತಲೆ ಜಡೆ ಹಾಕ್ಕೊಳ್ಳೋದ್ರಿಂದ ಈ ಕೂದಲುಗಳು ಎಲ್ಲಂದ್ರಲ್ಲಿ ಬೀಳ್ತಾ ಇರಲಿಲ್ಲ. ಆರೋಗ್ಯ ದೃಷ್ಟಿಯಿಂದನೂ ಅದು ಒಳ್ಳೆಯದೇನೆ. ಕೂದಲು ಬಿಟ್ಕೊಂಡಾಗ ಮನೆ ತುಂಬ ಕೂದಲು ಉದುರಿದಾಗ ಅದು ಆಹಾರದಲ್ಲಿ ಹೋಗಿ ಎಷ್ಟು ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಅವರು ಜಡೆ ಹಾಕ್ಕೊಳ್ಳೋದು ಅದೊಂದು ಸಂಪ್ರದಾಯ ಅಂತ ಮಾಡಿದರು. ಅಂದರೆ ಅದ್ರ ಜೊತೆ ಈ ದೃಷ್ಟಿನೂ ಇಟ್ಕೊಂಡು ಮಾಡಿದರು. ಆಮೇಲೆ ಇವಾಗ ಏನಾಗ್ಬಿಟ್ಟಿದೆ, ಮೈ ಕಾಣೋ ಹಾಗೆ ಉಡುಗೆ ಹಾಕ್ಕೊಳ್ಳೋದು ಅದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಇದನ್ನು ತಾಯಿಯಾದವಳು ಮಕ್ಕಳಿಗೆ ಮೊದಲಿಂದನೂ ಕಲಿಸ್ಬೇಕು, ಈ ಥರ ಮಾಡಬಾರ್ದು, ನಾವು ಸಾಂಪ್ರದಾಯಿಕ ಉಡುಗೆನೆ ಹಾಕ್ಕೋಬೇಕು ಅನ್ನೋದನ್ನು ತಾಯಿಯಾದವಳು ಕಲಿಸ್ಬೇಕು. ಅಲ್ಲೋಡು ಸಂಧ್ಯಾ, ಇನ್ನೊಂದು ಹೇಳ್ತೀನಿ. ಮೊನ್ನೆ ನಾವೊಂದು ಲಗ್ನಕ್ಕೆ ಹೋಗಿದ್ನಿ ಅವನವ, ಅಲ್ಲಿ ಹೋಗ್ತೀನಿ, ಎಲ್ಲ ಹುಡುಗರು ಹರಪ್ ಪ್ಯಾಂಟ್ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಹರಿದುದ್ದು ಎಲ್ಲರೂ ಕೂದಲ ಬಿಚ್ಚಾರ ನೋಡು. ಅಯ್ಯಯ್ಯೋ ಇದೇನು ಬಂತ, ನಮ್ಮವ್ವ ಓಸು ಮಂದಿ ಕೂದಲು ಬಿಚ್ಚಕೊಂಡವ್ರೆ ಹಾರಲ್ಲ. ನನಗಿಷ್ಟು ಮನಸ್ಸಿಗೆ ಬೇಜಾರಾಯ್ತು ಸಂಧ್ಯಾ, ಅದು ನಾನು ಹೇಳಿಕ್ಕೆ ಸೋಲಿಲ್ಲ ನೋಡ್ರಿ. ಅದಿರಲಿ ಆಂಟಿ, ಮದುವೆಲಿ ಮಧುಮಗಳೇ ಕೂದಲು ಬಿಚ್ಕೊಂಡಿರ್ತಾಳೆ, ಅಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಾನ ಇರುತ್ತೆ. ಲಕ್ಷ್ಮಿ ಅಂದ್ರೇ ಹೆಂಗಿರಬೇಕು, ಲಕ್ಷ್ಮಿ ಹೆಂಗಿರ್ತಾಳೆ, ಆದರೆ ಅದೇ ಒಂದು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ತಿಳಿಸ್ಕೊಡ್ಬೇಕವ್ವ, ಅವ್ವ ಅಪ್ಪ ಆದವರು ನೋಡವ್ವ, ಹಿಂಗದ ಹೆಗಳು ಹಾಕೋ, ಸೀರೆ ಹಿಂಗೆ ಉಟ್ಕೋ, ಹಿಂಗೆ ಮಾಲೆ ಹಾಕೋ, ಅಪ್ಪ ಅಮ್ಮನೆ ಹೇಳಿಲ್ಲಂದ್ರೆ ಯಾರು ಹೇಳ್ಬೇಕ್ರಿ ಮಕ್ಕಳಿಗೆ, ಹೇಳ್ರಿ ಇದು ಸುದ್ದಿ. ಇಲ್ಲ, ಅದಕ್ಕೆ ಇತ್ತೀಚೆಗೆ ದೇವಸ್ಥಾನಗಳಲ್ಲೆಲ್ಲ ಹಾಕಿರ್ತಾರೆ ಬೋರ್ಡು, ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಬರಬೇಕು ಅಂತ. ಈ ನಡುವೆ ಅದನ್ನು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ರೂಪ? ಸಾಂಪ್ರದಾಯಿಕ ಉಡುಗೆ ಖಂಡಿತ ತೊಡಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತ ಸಾಂಪ್ರದಾಯಿಕ ಉಡುಗೆನಲ್ಲಿ ಹೋಗಬೇಕು. ಆದರೆ ಎಲ್ಲ ಕಡೆಯೂ ಸೀರೆನೇ ಉಟ್ಕೋಬೇಕು ಅನ್ನೋದನ್ನು ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಮೈ ತೋರಿಸೋ ಅಂತ ಅನಾವಶ್ಯಕ ಮೈಯನ್ನ ಪ್ರದಕ್ಷಿಣ ಮಾಡುವಂಥ ಉಡುಗೆಗಳನ್ನು ಖಂಡಿತ ತೊಡಬಾರ್ದು. ಯಾಕೆಂದರೆ ಈಗ ಜಾಸ್ತಿ ಆಗ್ತಿರೋ ಅತ್ಯಾಚಾರಗಳಿಗೆ ಅದೂ ಒಂದು ಕಾರಣ ಅಂತ ನನ್ನ ಅಭಿಪ್ರಾಯ. ಆದರೆ ವೃತ್ತಿ ಧರ್ಮಕ್ಕನುಸಾರವಾಗಿ ಸೀರೆನೇ ಉಟ್ಕೋಬೇಕು ಅಂದ್ರೂ ಆಗೋದಿಲ್ಲ. ಯಾಕೆಂದರೆ ಈಗ ಹೆಂಗಸರು ಎಲ್ಲ ಕ್ಷೇತ್ರದಲ್ಲೂ ಗಂಡಸರು ಸಮ ಕೆಲಸದಲ್ಲಿದ್ದಾರೆ. ಸ್ಪೇಸ್ ಇದರಲ್ಲೆಲ್ಲ ಕೆಲಸ ಮಾಡ್ತಾರೆ, ಸ್ಪೇಸ್ ಸೂಟ್ಗಳು ಹಾಕ್ಕೋಬೇಕಾಗುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಓದ್ತಾರೆ, ಮೇಲೆ ಹತ್ತಬೇಕಾಗುತ್ತೆ, ತಾರಸಿ ಇದೆಲ್ಲ ಹಾಕ್ಬೇಕಾದ್ರೆ ಇನ್ಸ್ಪೆಕ್ಷನ್ಗೆಲ್ಲ ಹತ್ತಬೇಕಾಗುತ್ತೆ, ಅವಾಗೆಲ್ಲ ಸೀರೆ ಉಟ್ಕೊಂಡ್ರೆ ಆಗೋದಿಲ್ಲ. ಹೆಂಗಸಿಗೆ ಮಾನ ಮರ್ಯಾದೆ ಮುಖ್ಯ. ಮಾನ ಮುಚ್ಚುವ ಹಾಗೆ, ನನ್ನ ಮರ್ಯಾದೆ ಹೋಗದೆ ಇರೋ ಹಾಗೆ ಮೈ ತುಂಬ ಬಟ್ಟೆ ಹಾಕ್ಕೊಂಡ್ರೆ ಆಯಿತು. ಅದು ಚೂಡಿದಾರು ಹಾಕ್ಕೊಳ್ಳಿ, ಪ್ಯಾಂಟು ಶರ್ಟಾರು ಹಾಕ್ಕೊಳ್ಳಿ, ಅನಗತ್ಯವಾಗಿ ಮೈ ತೋರಿಸೋ ಹಾಗೆ ಬಟ್ಟೆ ಹಾಕ್ಕೋಬಾರ್ದು. ಒಬ್ಬರಿಗೆ ಪ್ರಚೋದನೆ ಮಾಡೋ ಥರ ಬಟ್ಟೆ ಹಾಕ್ಕೋಬಾರ್ದು, ಅದು ನಾನು ಹೇಳೋದು. ಇನ್ನು ಮುಂದಕ್ಕೆ ಹೋಗೋದಾದರೆ ಸಂಸಾರ ಅಂದಮೇಲೆ ಅದು ಜೋಡೆತ್ತಿನ ಬಂಡಿ ಅನ್ನೋ ತರಹ ಹೋಲಿಕೆ ಕೊಡ್ತಾರೆ. ಏನಾದ್ರು ಸ್ವಲ್ಪ ಸರಿ ಇಲ್ಲದೆ ಇರೋ ಸ್ವಲ್ಪ ಕ್ಲಾಶಸ್ ಇರೋ ಸಂಸಾರಗಳಾದರೆ ಎತ್ತೇರಿಗೆ ಇಳಿದ್ರೆ ಅಮ್ಮನೀರಿಗೆ ಇಳಿತು ಅವ್ರ ಮನೇಲಿ ಬಿಡು, ಒಬ್ರದ್ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತಾರೆ.
ರಥದ ಎರಡು ಗಾಲಿಗಳ ಥರ ಇಬ್ಬರು ಒಬ್ರಿಗೊಬ್ರಿಗೆ ಇದಾಗಿರಬೇಕು, ಒಂದು ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಗಂಡ ಹೆಂಡತಿ ಅನ್ನೋ ತರಹ ಹೇಳೋದುಂಟು. ಸಂಸಾರದಲ್ಲಿ ಸಾಮರಸ್ಯ ಇರಬೇಕಾದ್ರೆ ಹೇಗೆ ಸರಿಯೋವ್ರೆ, ಹಿಂದೆ ಹೇಗಿರ್ತಿತ್ತು, ಕೆಲಸ ಹಂಚ್ಕೋತಿದ್ರ ಹೇಗೆ? ನೋಡ್ರಿ, ಹಿಂದಿನ ಮಂದಿ ಏನು ಮಾಡ್ತಿದ್ರು ಗೊತ್ತಾ, ಗಂಡಸರಾದವರು ಹೊಲ ಗದ್ದೆ ತೋಟ ಇರ್ತಿದ್ವು, ಬೆಳಗ್ಗೆ ಎದ್ದು ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗ್ಬಿಡ್ತಿದ್ರು. ಆಫೀಸ್ನ ಕೆಲಸ ಮಾಡೋರು ಆಫೀಸ್ನಾಗ ಮಾಡ್ತಿದ್ರು. ಹೆಣ್ಮಗಳು ಆದವಳು ಮನೆಯಾಗಿನ ವ್ಯವಹಾರ ಎಲ್ಲ ನೋಡ್ಕೋಬೇಕ್ರಿ. ಬ್ರಾಹ್ಮಣ ಮುತ್ತೈದಿ ಬಂದ್ರಿಲ್ಲೋ ಅವ್ರಿಗೆ ಅಡುಗೆ ಮಾಡ್ಬೇಕು, ಮಡಿಲಿ ಅತಿಥಿಗಳು ಬಂದ್ರಿಲ್ಲೋ ಅವರಿಗೆ ಮರ್ಯಾದೆ ಕೊಡಬೇಕು, ಮಕ್ಕಳನ್ನ ಜಮಾಯಿಸ್ಕೋಬೇಕು, ಅವ್ರಿಗೆ ಊಟಕ್ಕೆ ಹಾಕಬೇಕು. ಇಡೀ ಒಳಗಿನ ಜವಾಬ್ದಾರಿ ಎಲ್ಲ ಹೆಣ್ಮಗಳು ನೋಡ್ಕೊಂಡ್ರೆ, ಹೊರಗಿನ ಜವಾಬ್ದಾರಿ ಗಂಡಸ ಮಗ ನೋಡ್ಕೋತಿದ್ದ. ಹಿಂಗೆ ಒಬ್ರಿಗೊಬ್ಬರು ಸಾಮರಸ್ಯದಿಂದ ಇರ್ತಿದ್ರು. ಅದಕ್ಕೆ ಆ ಮನೆ ಏನು ಅನ್ನಿಸ್ತಿತ್ತು, ಲಕ್ಷ್ಮಿ ಕುಣಿದಾಡ್ತಿದ್ಲು, ಜಗಳ ಬರ್ತಿದ್ದಿಲ್ಲ. ಒಬ್ರಿಗೊಬ್ರಿಗೆ ಸಾಮರಸ್ಯ ಇತ್ತಂದ್ರೆ ಜಗಳ ಬರೋದೇ ಇಲ್ಲ. ಇದು ಮುಖ್ಯ ಅಂತ ನಾ ಅಂತೀನಿ. ಅಷ್ಟೇ ಅಲ್ಲ ಸರಿಯು, ಮನೇಲಿ ಅಡುಗೆ ಕೆಲಸ ಒಂದೇ ಅಲ್ಲ, ಬೇರೆ ಎಲ್ಲ ಕೆಲಸನ ಅವಳೇ ನೋಡ್ಕೊತಿದ್ಲು. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ್ದಾಗಲಿ, ಅವ್ರ ಉಡುಪುನ ರೆಡಿ ಮಾಡಿಡೋದು, ಸ್ಕೂಲಿಗೆ ಕಳಿಸೋದು, ಮತ್ತು ಮನೇಲಿ ಬೇರೆ ಎಲ್ಲ ಕೆಲಸನೂ ಅಷ್ಟು ಶುದ್ಧವಾಗಿ, ಅಂದರೆ ಒಂದು ಮನೇನ ನೀಟಾಗಿಟ್ಟಿರ್ತಿದ್ರು ಶಿಸ್ತಿನಲ್ಲಿ. ಅಂದರೆ ಒಂದು ನಾವು ಕಣ್ಣು ಮುಚ್ಕೊಂಡು ಕತ್ತಲಲ್ಲಿ ಆ ಜಾಗಕ್ಕೆ ಹೋದರೂ ಇಂಥದೇ ಸಾಮಾನು ಇಲ್ಲೇ ಇದೆ ಅಂಥೇಳಿ ಕಂಡಿಡೋಷ್ಟು ಶಿಸ್ತಿರ್ತಿತ್ತು. ಆ ಮನೆಗೆ ಯಾರು ಬಂದರೆ ಒಂದು 10 ನಿಮಿಷ ಈ ಮನೇಲಿ ಕೂತ್ಕೋಬೇಕಪ್ಪ, ಎಷ್ಟು ಸಂತೋಷವಾಗಿ, ಏನೋ ನೆಮ್ಮದಿ ಇದೆ ಇಲ್ಲಿ ಅನ್ನೋ ಅಷ್ಟು ಶಿಸ್ತಿರ್ತಿತ್ತು ಮನೆಯಲ್ಲಿ. ಹಾಗೆಯೇ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಮೊದಲು ಕೇಳೋದು ತಾಯಿ ಡಬ್ಬಿ ಖಾಲಿ ಮಾಡ್ಕೊಂಬಂದಿದೆಯಾ ಅಂತಾಳೆ. ಊಟ ಮಗು ಸರಿ ಮಾಡ್ಕೊಂಡಿದೆ ಅಂದರೆ ಅದಕ್ಕೆ ಓದಕ್ಕೂ ಒಂದು ಶಕ್ತಿ ಇರುತ್ತೆ, ಅದೇ ಹಸಿವಾಗಿ ಆಗ್ಬಿಡ್ತು ಅಂದರೆ ನಿತ್ರಾಣ ಆಗಿ ಅದ್ರ ಕಡೆ ಗಮನ ಇರಲ್ಲ. ಪ್ರತಿಯೊಬ್ಬ ತಾಯಿನೂ ಸ್ಕೂಲಿಂದ ಬಂದ ತಕ್ಷಣ ಕೇಳೋದೇ ಅದು. ಹಾಗೆಯೇ ಎಲ್ಲ ಕೆಲಸ ಇಷ್ಟೆಲ್ಲ ಮಾಡ್ತಾಯಿದ್ರು ಅವಳು ಸಂತೋಷವಾಗೇ ಮಾಡ್ತಿದ್ಲು, ಯಾವುದೇ ಬೇಜಾರು ಇರ್ತಿರ್ಲಿಲ್ಲ. ಅಷ್ಟು ಸಂತೋಷವಾಗಿ ಮಾಡ್ತಾ ಇದ್ದಿದ್ದು ಹೆಣ್ಮಗಳನ್ನು ಹಿಂಗೆ ಇದ್ಲು ಅಂತ ಅನ್ಸುತ್ತೆ ನನಗೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಏನಾದರೂ ಒಂಚೂರು ಆರೋಗ್ಯದಲ್ಲಿ ಏರುಪೇರಾದರೆ ಮನೇಲಿ ಯಾರದೇ ಹಿರಿಯರಿಗೆ ಏನೇ ಇದಾದ್ರೂ ಮನೆ ಮದ್ದು ತಕ್ಷಣ ಮಾಡಿಕೊಡೋದು ಹೆಂಗಸರೇ ಆಗಿರ್ತಾರೆ. ಯಾಕಂದರೆ ಅವರು ಮನೇಲೇ ಇರ್ತಿದ್ರು, ಹಾಗಾಗಿ ಫಸ್ಟು ಮನೆ ಮದ್ದು ಮಾಡಿಕೊಡ್ತಿದ್ದಿದ್ದು ಹೆಂಗಸರೇ. ಮನೆ ಮದ್ದು ಅಂತಿದ್ದಿ ಹುಡುಗರಿಗೆ ಒಂದು ನೆಗಡಿ, ನಮಗೆ ಫ್ಯಾಮಿಲಿ ಡಾಕ್ಟ್ರೇ ಗೊತ್ತಿಲ್ಲರಿ. ಮನ್ಯಾಗ ಏನಿದ್ರು ನೆಗಡಿ ಕೆಮ್ಮ ಆಯ್ತಿಲ್ಲೋ, ಬಿಸಿಲಿಗೆ ಕುಡಿ ಅರಿಶಿನ ಪುಡಿ ಹಾಕೋ, ಅದಕ್ಕೆ ಯಾಕೆ ದವಾಖಾನೆ? ಊರಿಗೆ ಒಬ್ಬರು ದವಾಖಾನೆ, ಊರಿಗೆ ಎಲ್ಲೋ ಒಂದು ಔಷಧ ಅಂಗಡಿ. ಈಗೇನದರಿ, ಮೂರು ಮನೆ ಆಗೋಣ ಒಂದು ಔಷಧ ಅಂಗಡಿ, ಓಣಿಗೆ ಒಬ್ಬ ಡಾಕ್ಟ್ರು, ಊರು ತುಂಬ ಡಾಕ್ಟ್ರು, ಊರು ತುಂಬ ಔಷಧ ಅಂಗಡಿ. ಅದಕ್ಕೆ ಜಡ್ಡು ಜಾಪತ್ತು ಹಿಂಗಾಗ್ಬಿಟ್ಟಾವ ನೋಡಿ. ಇದಕ್ಕೇನಂತೀರಿ? ಸಂಸಾರದಲ್ಲಿ ಸಮಾನತೆಗೋಸ್ಕರ ಹೊಡೆದಾಡಿ ಡೈವೋರ್ಸ್ಗಳೆಲ್ಲ ಆಗಿರೋ ಕತೆಗಳು ಕೇಳಿದ್ದೀವಿ. ಈ ಸಮಾನತೆ ಅನ್ನೋ ಪದಕ್ಕೆ ಸರಿಯಾಗಿ ಅರ್ಥ ಹೇಳೋದೇ ಕಷ್ಟ ಆಗಿಬಿಟ್ಟಿದೆ. ಸಮಾನತೆ ಅಂದರೆ ಹೇಗೆ ಸಂಸಾರದಲ್ಲಿ? ಸಮಾನತೆ ಅನ್ನೋದು ಇರಲೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಹೆಣ್ಣು ಗಂಡಿಗೆ ಸರಿಸಮಾನವಾಗಿ ವಿದ್ಯಾರ್ಹತೆ ಮಾಡಿಕೊಂಡು, ಸರಿಸಮಾನವಾಗಿ ಕೆಲವು ಸಲ ಇನ್ನೂ ಹೆಚ್ಚಾಗಿ ಕರ್ತವ್ಯಗಳನ್ನ ಹೊರಗಡೆ ನಿರ್ವಹಿಸಿ ಮನೇನೂ ನಿಭಾಯಿಸ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ ಮನೆಯ ಒಳಗಡೆ ಗಂಡನಿಂದ ಒಂದು ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಅವಳಿಗೆ ಎಷ್ಟೋ ರಿಲೀಫು, ಅವಳ ಒತ್ತಡ ಕಡಿಮೆ ಆಗುತ್ತೆ, ಮನೆಯನ್ನು ಇನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೋದು. ಇದು ಸಮಾನತೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಸರಿಸಮಾನವಾಗಿ ಮನೆಯ ಕೆಲಸಗಳನ್ನು ಜವಾಬ್ದಾರಿಗಳನ್ನು ತಗೊಂಡಾಗ ಮನೆ ಒಂದು ಸುಸೂತ್ರವಾಗಿ ನಡೆಯುತ್ತೆ. ಅದೇ ರೀತಿ ಮಕ್ಕಳ ಪರಿಪಾಲನೆಯಲ್ಲಿಯೂ ಹೆಣ್ಣು ಗಂಡು ಅಂತ ತಾರತಮ್ಯ ಇಲ್ದಲೇ, ಹೆಣ್ಣು ನೀನು ಸ್ವಲ್ಪ ಕಮ್ಮಿ ಅಥವಾ ಗಂಡು ಹುಡುಗ ಅವನು ಜಾಸ್ತಿ, ಅಥವಾ ಹೆಣ್ಣು ನಿನಗೇನು ಕಮ್ಮಿ ನೀನು ಎಲ್ಲ ಯಾರಿಗೂ ಕಡಿಮೆ ಇಲ್ಲ, ಆ ತರಹ ಬೆಳೆಸಬಾರ್ದು. ಇಬ್ಬರೂ ಮನೆಯ ಒಳಗಡೆ ಎಲ್ಲರದ್ದು ಸಮಾನವಾಗಿ ಎಲ್ಲರೂ ಮನೆಯ ಕೆಲಸಗಳ ಜವಾಬ್ದಾರಿಯನ್ನು ತಗೋಬೇಕು ಅಂತ ನಾವು ಬೆಳೆಸಿದರೆ ಗಂಡು ಹೆಣ್ಣನ್ನು, ಮುಂದೆ ಇದು ಹೆಚ್ಚಾನೆಚ್ಚು ಡೈವರ್ಸ್ ಲೆವೆಲಿಗೆ ಬರಲ್ಲ. ಅಲ್ಲಿ ಹೋದಾಗ ಗಂಡನ ಜೊತೆನೂ ತಾನು ಸಹಕರಿಸ್ತಾಳೆ, ಆ ಹುಡುಗನೂ ಇವಳ ಜೊತೆ ಸಹಕರಿಸಿದಾಗ ಇದು ಬೇಕೇ ಬೇಕು. ಕೊಡೋದು ತಗೊಳ್ಳೋದು, ಒಬ್ರಿಗೊಂದು ಮಾರ್ಜಿನ್ ಕೊಡೋದು, ಇನ್ನೊಬ್ಬರು ಒಂದು ಇದು ಮಾಡೋದು, ಆ ಥರ ನಾವು ಕೊಡೋದು ತಗೊಳ್ಳೋದು ಕೆಲಸಗಳಲ್ಲಿ ಇದ್ದೇ ಆ ಸಹಕಾರ ಇದ್ದರೆ ತಾನೇ ಸಮಾನತೆ ಬರುತ್ತೆ. ಅವಾಗ ಲಿಂಗ ಭೇದವಿಲ್ಲದೆ ಮಕ್ಕಳನ್ನೂ ಹಾಗೆ ನೋಡ್ಕೋಬೇಕು, ನಾವು ಹಾಗೆ ನೋಡಿಕೊಂಡ್ರೆ ಒತ್ತಡ ಕಡಿಮೆಯಾಗಿ ಮಹಿಳೆ ಒಳಗೂ ಹೊರಗೂ ದಕ್ಷತೆಯಿಂದ ಕೆಲಸ ಮಾಡಲು
ಭಾಳ ಸಹಾಯ ಆಗುತ್ತೆ, ಮನೆಯ ಶಾಂತಿಯೂ ನೆಲೆಸುತ್ತೆ. ಹೌದು, ಅದ್ರ ಜೊತೆಗೆ ಈ ಲಿಂಗ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ರಿ. ಹೌದು, ಈ ಹೇಳ್ತಾರಲ್ಲ ಎಲ್ಲ ಗಂಡಸರಲ್ಲೂ ಹೆಂಗಸಿನ ಇದು ಅಂಶನೂ ಇರುತ್ತಂತೆ, ಹೆಂಗಸರಲ್ಲಿ ಗಂಡಸಿನ ಅಂಶನೂ ಇರುತ್ತಂತೆ. ಅದನ್ನ ನಾವು ಮಕ್ಕಳಿಂದಲೇ ಬೆಳೆಸುವಾಗ ಹೆಣ್ಣು ಮಗುವನ್ನ ಗಂಡಾಗಿಯೂ ಬೆಳೆಸಬೇಕು, ಗಂಡು ಮಗುವನ್ನ ಹೆಣ್ಣಾಗಿಯೂ ಬೆಳೆಸಬೇಕು. ಯಾವಾಗ ಎಂಥ ಸಂದರ್ಭಗಳಲ್ಲಿ ಅಂದರೆ ಯಾವುದಾದ್ರು ಕಷ್ಟದ ಸಮಯದಲ್ಲಿ ಎದುರಿಸಬೇಕಾದ್ರೆ ಹುಡುಗಿ ಹುಡುಗನಾಗಿ ಧೈರ್ಯ ಶೌರ್ಯ ತೋರಿಸ್ಬೇಕು. ಹುಡುಗ ಆದವನು ಅವನಲ್ಲೂ ಅಷ್ಟೇ ಬೇರೆ ಅಕ್ಕ ಹೆಂಗಸರನ್ನು ಕಂಡಾಗ ಅಕ್ಕ ತಂಗಿ ಇರೋ ದೃಷ್ಟಿಯಲ್ಲಿ ನೋಡಬೇಕು, ಯಾರಾದ್ರು ಕಷ್ಟದಲ್ಲಿರೋದ್ರೆ ಸಹಾಯ ಮಾಡೋ ಆ ಸ್ತ್ರೀತ್ವ ಇರಬೇಕು ಅವನಲ್ಲಿ, ಆ ಥರ ಬೆಳೆಸ್ಬೇಕು. ಅದು ಸಮಾನ ಹೇಳೋದು ಭಾಳ ಕರೆಕ್ಟ್. ಈ ಥರ ಬೆಳೆಸಿದಾಗ ಒಳ್ಳೆಯ ನಾಗರಿಕ ಸಮಾಜವನ್ನು ನಾವು ದೇಶಕ್ಕೆ ಕೊಡುಗೆಯಾಗಿ ಕೊಡ್ತೀವಿ. ಇದು ಎಲ್ಲ ಗೃಹಿಣಿಯರ ಗೃಹಸ್ಥರ ಕರ್ತವ್ಯ. ಮಗುವನ್ನ ಒಂದು ಇದನ್ನು ಬೆಳೆಸೋದ್ರಲ್ಲಿ ಮಹಿಳೆ ಪಾತ್ರ ಏನು? ಈಗ ಮೊನ್ನೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರು ಬಂದಿದ್ರು, ಅವರೊಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬಿಟ್ರು. ಮಕ್ಕಳು ನಾವು ಏನು ಹೇಳ್ತೀವೋ ಅದನ್ನು ಕೇಳಲ್ಲ, ನಾವು ಏನು ಮಾಡ್ತೀವೋ ಅದನ್ನು ಮಾಡ್ತಾರೆ. ಅದರಿಂದ ನಮ್ಮ ಮಕ್ಕಳು ಹೇಗೆ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ಆ ರೀತಿ ನಾವು ನಡ್ಕೋಬೇಕು, ನಾವೇ ಅವ್ರಿಗೆ ರೋಲ್ ಮಾಡೆಲ್ಸ್. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿನೂ ಯಾವಾಗಲೂ ಏನು ಜ್ಞಾಪಕ ಇಟ್ಕೊಂಡಿರ್ಬೇಕಂದ್ರೆ ಎರಡು ಕಣ್ಣು ಒಂದೇ ಸಮ ನಮ್ಮನ್ನು ನೋಡ್ತಾ ಇದೆ, ನಮ್ಮನ್ನು ಅವರು ಮಿಮಿಕ್ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು ಯಾವ ಮನೆಯಲ್ಲಿ ತಾಯಿಯಾದವಳು ನಗ್ತಾ ನಗ್ತಾ ಇರ್ತಾಳೆ, ಅವಳು ಮಕ್ಕಳು ನಗ್ತಾ ನಗ್ತಾ ಇರ್ತಾಳೆ. ಯಾವ ತಾಯಿ ಯಾವಾಗಲೂ ಗೊಣಗ್ತಾ ಇರ್ತಾಳೆ ಆ ಮಕ್ಕಳು ಗೊಣಗ್ತಾರೆ. ಯಾರು ಸಿಡುಕ್ತಾರೆ ಅವ್ರ ಮಕ್ಕಳು ಅದೇ ರೀತಿ ಸಿಡುಕ್ತಾರೆ, ಸಿಟ್ಟು ಮಾಡ್ತಾರೆ, ಯಾವುದೇ ರೀತಿ ಸಮಾಧಾನ ಅವರಲ್ಲಿರಲ್ಲ. ಆದ್ದರಿಂದ ತಾಯಿಯಾದವಳು ಮೊದಲನೇದಾಗಿ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ತಂದೆಯೂ ಅಷ್ಟೇ, ಕೆಲವು ವಿಷಯಗಳನ್ನ ತಂದೆಯಿಂದ ಕಲಿತಾರೆ, ಕೆಲವು ವಿಷಯಗಳನ್ನ ತಾಯಿಯಿಂದ ಕಲಿತಾರೆ. ಆದರೆ ತಾಯಿಗೆ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ತಾಯಿ ಕಣ್ಣು ಅಂತ ಹೇಳ್ತಾರೆ, ಅವಳಿಗೆ ಆ ಮಕ್ಕಳಲ್ಲಾಗೋ ಸೂಕ್ಷ್ಮ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಅದರಿಂದ ಏನೋ ಒಂಚೂರು ಸರಿಗಿಲ್ಲ ಅಂದಾಗ ಸ್ವಲ್ಪ ಎಚ್ಚರ ವಹಿಸಿ ನೋಡಬೇಕಾಗತ್ತೆ, ಎಲ್ಲರೂ ತಪ್ತಾ ಇದ್ದಾನ, ಏನಾದ್ರು ತೊಂದರೆ ಇದೆಯಾ. ಕೆಲವು ಸತಿ ಮಕ್ಕಳು ಅವ್ರಾಗವರೇ ಹೇಳ್ಕೊಳ್ಳಲ್ಲ, ಆದರೆ ನಾವು ಪ್ರಶ್ನೆ ಕೇಳಿದಾಗ ಉತ್ತರ ಬರುತ್ತೆ ನಮಗೆ. ಆದ್ದರಿಂದ ಈ ಥರ ಸ್ವಲ್ಪ ಗಮನಿಸ್ಕೊಂಡು ಎಚ್ಚರಿಕೆಯಿಂದ ಅವ್ರನ್ನ ನೋಡ್ಕೋಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದರೆ ಕೆಲವು ಸತಿ ಮಕ್ಕಳು ತಂದೆ ಕಂಡ್ರೆ ಹೆದರ್ಕೋತಾರೆ, ಆದರೆ ತಾಯಿ ಕಂಡ್ರೆ ಅಯ್ಯೋ ಅಮ್ಮ ತಾನೇ ಅಂತ ಒಂಥರ ಸಲಿಗೆ ಇರುತ್ತೆ. ಆದ್ದರಿಂದ ಅವ್ರ ಮನೋಭಾವಗಳನ್ನು ಹಂಚ್ಕೋತಾರೆ ತಾಯಿ ಜೊತೆ. ಆದ್ದರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ತುಂಬ ಚೆನ್ನಾಗಿರಬೇಕು. ಹೆಂಗಸಿಗೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ವರ್ಕಿಂಗ್ ವಿಮೆನ್ನು, ಅವರು ವರ್ಕಿಂಗ್ ಎಷ್ಟೇ ಇಂಪಾರ್ಟೆಂಟು ಆ ಮಗುನೂ ಅಷ್ಟೇ ಇಂಪಾರ್ಟೆಂಟ್. ಆದ್ದರಿಂದ ಕೆಲವು ಸಮಯ ಅವಳು ಅವಳ ಕರಿಯರ್ಗಿಂತ ನನ್ನ ಮಗು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿ ಆ ಕೆಲವು ವರ್ಷಗಳು ಮಾತ್ರ ನಾವು ಮಗುನ ತಿದ್ದಕ್ಕಾಗತ್ತೆ. ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಅದು ದೊಡ್ಡದಾದ್ಮೇಲೆ ನಾವು ಅದನ್ನು ತಿದ್ದಕ್ಕಾಗಲ್ಲ. ಅದರಿಂದ ನಮ್ಮ ಕೈಯಲ್ಲಿ ಅದನ್ನು ತಿದ್ದೋ ಅಂತ ಶಕ್ತಿ ಆ ಸಮಯದಲ್ಲಿ ಅವಳು ಆ ಟೈಮ್ನ ಮಗುಗೆ ಮೀಸಲಿಟ್ಟರೆ, ಅವಳು ಕರಿಯರ್ನ ಸ್ವಲ್ಪ ಕೆಳಗೆ ಮಾಡಿಕೊಂಡು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದು ಅಲ್ಲದೇ ರೂಪ, ಈಗ ಮಕ್ಕಳು ಬೆಳೆಸೋ ಮುಂದಾಗ ನಾವು ಗಂಡ ಹೆಂಡತಿ ಇರ್ತೀವಲ್ಲ, ಮಕ್ಕಳು ಮಲಗಿಂದ ನಮ್ಮ ಮನೆಯ ಒಂದು ಸುಖ ದುಃಖಗಳು ನಾವಿಬ್ಬರೇ ಮಾತಾಡ್ಕೋಬೇಕು, ಅದನ್ನು ಮಕ್ಕಳ ತನಕ ಒಯ್ಯಬಾರ್ದು. ಸದ್ಯಕ್ಕೆ ಅವ್ರು ದೊಡ್ಡವರಾಗೋವರೆಗೂ ಸಣ್ಣ ಮಕ್ಕಳಿದ್ದಾಗ ಇದು ಮಾಡು, ಮತ್ತು ಇನ್ನೊಂದು ಮಕ್ಕಳ ಸಂಗಾತ ನಾವು ಕಂಪೇರ್ ಮಾಡಬಾರ್ದು ಮಕ್ಕಳಿಗೆ ನಾ ಅಂಬೋದು. ಯಾಕಂದ್ರೆ ಅವರು ನಮ್ಮ ಅವ್ರ ಮಲಗಿನ ಸುಳ್ಳು ಮಾತ್ರ ಹೇಳಬಾರ್ದು ಮಕ್ಕಳ ಮುಂದೆ. ನಮಗೆ ಗೊತ್ತಿಲ್ಲ ಅಂದ್ರೆ ಅಯ್ಯೋ ಕೇಳ್ತೀನಪ್ಪ ಕೇಳಿ ತಿಳ್ಕೊಂಡು ನಿನಗೆ ಹೇಳ್ತೀನಿ, ಸುಳ್ಳೆ ಭೋಗಸ್ ನುಡಿಬಾರ್ದು, ಮಕ್ಕಳಿಗೂ ಅವೇ ಚಟ ಬಂದುಬಿಡ್ತದೆ. ಅದಕ್ಕೆ ಹಿಂಗೆ ಮಕ್ಕಳನ್ನ ಬೆಳೆಸ್ಬೇಕಂತ ನಾ ಅಂತೀನಿ. ಆಮೇಲೆ ಬೇರೆಯವ್ರ ಬಗ್ಗೆ ಕಾಮೆಂಟ್ಸ್ ಮಾಡಬಾರ್ದು ಮಕ್ಕಳ ಮುಂದೆ, ಯಾಕೆಂದರೆ ಮಕ್ಕಳು ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಂಡು ಬಿಡ್ತಾರೆ. ಯಾಕೆಂದರೆ ನಮಗೇನೋ ಬೇಜಾರಾಗಿರಬಹುದು, ಅಲ್ಲಿ ನಮ್ಮದೇ ತಪ್ಪಿದ್ದರೂ ಇರಬಹುದು, ನಾವಂದ ಮಕ್ಕಳ ಮುಂದೆ ಯಾವತ್ತೂ ಅಪಿತಪ್ಪಿ ಮಾತಾಡಬಾರ್ದು. ಸಾಲದಕ್ಕೆ ಮಕ್ಕಳಲ್ಲಿ ದೈವಭಕ್ತಿ ದೇಶಭಕ್ತಿ ಇದೆಲ್ಲ ಬೆಳಿಬೇಕಾದ್ರೆ ತಾಯಿನೇ ಹೇಳ್ಕೊಡ್ಬೇಕು. ಮಕ್ಕಳು ಸ್ಕೂಲಲ್ಲಿ ಫ್ಲ್ಯಾಗ್ ಹಾಯಿಸ್ಟಿಂಗ್ಗೆ ಹೋಗಬೇಕು, ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಇದೆ, ರಿಪಬ್ಲಿಕ್ ಡೇ 26th ಜನವರಿ ಇದೆ, ಹೋಗಬೇಕು ಅಂದರೆ ಬೇಕಿಲ್ಲ ಬಿಡು ದೊಡ್ಡ ಕ್ಲಾಸ್ ಅವ್ರು ಹೋಗ್ತಾರೆ ಏನು ಹೋಗೋಗೋದಿಲ್ಲ ಅನ್ನೋದು.
ಹಾಗೆಲ್ಲ ಮಾಡಬಾರ್ದು. ಮಕ್ಕಳಿಗೆ ದೇಶಭಕ್ತರದ್ದು ಇದನ್ನು ದೇಶಕ್ಕಾಗಿ ಹೋರಾಡಿದವ್ರದ್ದು ಕಥೆಗಳು ಹೇಳೋದು ಹಾಗೆಲ್ಲ ಮಾಡಿ ಮಕ್ಕಳಿಗೆ ದೇಶಪ್ರೇಮ ದೇಶಭಕ್ತಿ ಆಮೇಲೆ ನಮಗಾಗೋ ತಿಳಿದೇ ಇರೋ ಒಂದು ಶಕ್ತಿ ಮೇಲೆ ಇದೆ, ನಮ್ಮದೇ ಪರಿಶ್ರಮದಿಂದ ಏನೂ ಮಾಡೋಕ್ಕಾಗೋಲ್ಲ, ಆದರೆ ಶಕ್ತಿಯ ಅನುಗ್ರಹದಿಂದ ಏನಿದ್ರೂ ಆಗಬೇಕು ಅನ್ನೋದನ್ನು ಒಂದು ದೈವಭಕ್ತಿ ಕಲಿಸ್ಬೇಕು ಮಕ್ಕಳಿಗೆ. ಸರಿ, ಈಗ ನಮ್ಮ ಮಕ್ಕಳುಗಳೆಲ್ಲ ಅದು ಅಲ್ಲದೇನೆ ದೇವ್ರ ಮೇಲೆ ಮಕ್ಕಳಿಗೆ ವಿಶ್ವಾಸ ಹುಟ್ಟಬೇಕು. ನೋಡ್ರಿ ನೋಡಪ್ಪ, ದೇವ್ರಿದ್ದಾನೆ, ನಾವು ಏನೇ ಕೆಟ್ಟ ಕೆಲಸ ಮಾಡಿದ್ರು ದೇವ್ರು ನೋಡ್ಕೋತಾನೆ. ನಾವು ಕರ್ಮಣ್ಣೇ ವಾದಿಪಾದಸ್ತು ಫಲೇ ಕದಾಚನ ಅಂತ ಭಗವದ್ಗೀತಾ ಏನು ಹೇಳ್ತದ, ನಿನ್ನ ಕೆಲಸ ನೀ ಮಾಡು, ಆದರೆ ಪ್ರಯತ್ನ ಪೂರ್ವಕ ಮಾಡು, ಅದರ ಫಲ ಭಗವಂತ ನಿನಗೆ ಕೊಡ್ತಾನೆ, ಆ ಫಲದ ಬಗ್ಗೆ ವಿಚಾರ ಮಾಡಬೇಡ ಅಂಥೇಳಿ ಭಗವಂತ ಹೇಳ್ಯಾನ. ಅದಕ್ಕೆ ದೇವ್ರನ್ನ ನಂಬು, ದಿನ ನಮಸ್ಕಾರ ಮಾಡು, ದೇವರಿಗೆ ಬೇಡಿಕೊ, ಒಳ್ಳೆ ಬುದ್ಧಿ ಕೊಡ್ತಾನೆ, ಅದ್ರ ತಕ್ಕ ನೀ ಪ್ರಯತ್ನ ಮಾಡು ಅಂಥೇಳಿ ಮಕ್ಕಳಿಗೆ ಹುರಿದುಂಬಿಸ್ಬೇಕ್ರಿ. ಅದ್ರ ಜೊತೆಗೆ ಇನ್ನೊಂದು ಮರ್ತೆ ನಾನು, ನಾವು ಕೇರಿಂಗ್ ಶೇರಿಂಗ್ ಇಂಥ ಒಳ್ಳೆ ವ್ಯಾಲ್ಯೂಸ್ನ ಕೂಡ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗುತ್ತೆ, ಅದನ್ನು ಕೂಡ ನಾವೇ ಹೇಳ್ಕೊಡ್ಬೇಕಾಗುತ್ತೆ. ಯಾಕೆ ಅಂತಂದರೆ ಅವ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ. ಅದರಿಂದ ಈಗ ನಮ್ಮ ಮಕ್ಕಳು ಭೌತಿಕವಾಗಿ ಚೆನ್ನಾಗೇ ಬೆಳೆದಿರ್ತಾರೆ, ಅಂದರೆ ಫಿಸಿಕಲಾಗಿ ಚೆನ್ನಾಗೇ ಇರ್ತಾರೆ, ಆರೋಗ್ಯವಾಗೇ ಇದ್ದಾರೆ, ಆದರೆ ಅವರ ಬಿಹೇವಿಯರು ಕೆಲವು ಒಂದೊಂದ್ಸಲ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಈ ಮೆಡಿಕಲ್ ಡಾಕ್ಟ್ರುಗಳ ಹತ್ರ ಹೋದರೆ ಈ ಡಾಕ್ಟ್ರುಗಳು ಇಲ್ಲ ಸೈಕಿಯಾಟ್ರಿಸ್ಟ್ಸ್ ಹತ್ರ ಹೋಗಿ ಇದು ಮಾನಸಿಕವಾದ ತೊಂದರೆ ಅಂತ ಹೇಳ್ತಾರೆ. ಸೈಕಿಯಾಟ್ರಿಸ್ಟ್ಸ್ ಹತ್ರ ಹೋದರೆ ಅವರು ಇದು ಏನು ಮಾತ್ರೆ ಕೊಡೋದಿಲ್ಲ, ಅಟೆನ್ಷನ್ ಡಿಫಿಸಿಟ್ ಅದಕ್ಕೋಸ್ಕರ ಹೀಗಾಗಿರೋದು, ಹಾಗಾಗಿ ಅವ್ರಿಗೆ ಟೈಮ್ ಕೊಡಬೇಕು ನೀವು ಅಂತ ಹೇಳ್ತಾರೆ. ಈ ಟೈಮ್ ಕೊಡೋದು ಅಂದ್ರೆ ಏನು? ಈ ಟೈಮ್ ಕೊಡೋದು ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಬಿಲ್ಡಿಂಗ್ನ ಫೌಂಡೇಶನ್ ಬಗ್ಗೆ ಮಾತಾಡಬೇಕಾಗತ್ತೆ. ಇವಾಗ ಮಗು ಹುಟ್ಟಿದಾಗ ತಾಯಿ ಎದೆ ಹಾಲು ಕುಡಿಸ್ತಾಳೆ, ತಾಯಿಯ ಹಾಲು ಶ್ರೇಷ್ಠವಾದ ಆಹಾರ, ಆ ಮಗುವಿಗೋಸ್ಕರನೇ ದೇವರು ಸೃಷ್ಟಿ ಮಾಡಿರತಕ್ಕ ಸಂಪೂರ್ಣ ಆಹಾರ. ಈ ಹಾಲು ಕುಡಿಸೋದನ್ನು ನಾವು 2.5-3 ವರ್ಷದ ತನಕ ಎದೆ ಹಾಲು ಕುಡಿಸಿ ಮಗುವಿಗೆ ಅಂತೀವಿ. 6 ತಿಂಗಳ ತನಕ ಸಂಪೂರ್ಣ ಪೂರ್ತಿ ಬ್ರೆಸ್ಟ್ ಫೀಡಿಂಗೇ ಮಾಡಬೇಕು. 6 ತಿಂಗಳಾದ ನಂತರ ಮೇಲಿನ ಆಹಾರದ ಜೊತೆಗೆ 3 ವರ್ಷದ ತನಕ ಎದೆ ಹಾಲು ಕುಡಿಸ್ತಾನೇ ಇರಬೇಕು. ಈ ಎದೆ ಹಾಲು ಕುಡಿಸುವುದರಿಂದ ಮಗುವಿನ ಮುಂದಿನ ಬೆಳವಣಿಗೆಗೆ ಒಂದು ಅಡಿಪಾಯ, ಅದು ಒಂಥರ ಗಟ್ಟಿಯಾಗಿ ಯಾವುದೇ ಕಷ್ಟದ ಸಂದರ್ಭವನ್ನು ಮುಂದಿನ ಜೀವನದಲ್ಲಿ ಎದುರಿಸೋಕ್ಕೆ ಇದು ತಯಾರಿ ಮಾಡುತ್ತೆ ಮಗುನ. ಜೊತೆಗೆ ತಾಯಿ ಮಗುವಿನ ಬಾಂಧವ್ಯ ಬಲಗೊಂಡು ಒಂಥರ ಮಗುವಿಗೆ ಸೆಕ್ಯೂರ್ಡ್ ಫೀಲಿಂಗ್, ಸುರಕ್ಷತಾ ಭಾವವನ್ನು ಕೊಡುತ್ತೆ. ಸೊ ಈ ಥರ ಸಂಪೂರ್ಣವಾಗಿ ಚೆನ್ನಾಗಿ ಎದೆ ಹಾಲು ಕುಡಿದ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಎದುರು ಸಮರಸವಾಗಿ ನೋಡುವಂತಹ ಶಕ್ತಿಯನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಅನೇಕ ರೋಗಗಳಿಂದ ಕೂಡ ಇದು ಕಾಪಾಡುತ್ತೆ, ತಾಯಿಗೂ ಇದರಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ಹೋಗೋದು ಬೇಡ ಈಗ. ಅಂದರೆ ಈ ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಕೊಡಬೇಕು ಅಂತೀವಲ್ಲ, ಈ 3 ವರ್ಷ ತಾಯಿ ಏನಾದರೂ ಅವಳ ಪ್ರೊಫೆಷನಲ್ ಕ್ಯಾರಿಯರ್ ಏನಾದ್ರು ಇದ್ದರೆ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಅದಕ್ಕೆ ಹೆಚ್ಚು ಗಮನ ಕೊಡದೆ ಸಂಪೂರ್ಣ ಗಮನವನ್ನು ಮಗು ಬೆಳವಣಿಗೆಗೆ, ಮಗು ಪೌಷ್ಟಿಕತೆಗೆ, ಮಗುವಿನ ಪೋಷಣೆಗೆ ತಾನು ಗಮನ ಕೊಟ್ಟರೆ ಮುಂದೆ ಆ ಮಗುವಿನ ಲಾಲನೆ ಪಾಲನೆ ಅಥವಾ ಮುಂದೆ ಅದು ಬೆಳೆಯೋದು ಸುಲಭ ಆಗಿ ಹೋಗುತ್ತೆ. ಈ ಮುಂದೆ ಈ ಮಾನಸಿಕ ತೊಂದರೆಗಳು ಬರೋದು, ಮಗು ಬೇರೆ ಹೊರಗಿನ ಸಂದರ್ಭಕ್ಕೆ ಅಡ್ಜಸ್ಟ್ ಆಗದೇ ಇರೋದು, ಪರೀಕ್ಷೆಗಳನ್ನು ಸರಿಯಾಗಿ ಫೇಸ್ ಮಾಡದೇ ಇರೋದು, ಅದಕ್ಕೆಲ್ಲ ಮೂಲ ಕಾರಣ ನಾವು ಸಣ್ಣ ಮಗು ಇದ್ದಾಗ 3 ವರ್ಷದ ತನಕ ತಾಯಿಯ ಸುರಕ್ಷತೆಯ ಅಡಿಯಲ್ಲಿ ಮಗು ಬೆಳೆಯದೇ ಇರೋದು. ಇದು ಒಂದು. ಮಕ್ಕಳು ದೊಡ್ಡವರಾದಮೇಲೆ ಖಂಡಿತವಾಗಿಯೂ ಮಕ್ಕಳಿಗೆ ನಾವೊಂದು ಟೈಮ್ ಕೊಡಲೇಬೇಕು, ಒಂದು ಫ್ಯಾಮಿಲಿ ಟೈಮ್ ಅಂತ ಇಟ್ಕೋಬೇಕು. ಹೆಚ್ಚಾನೆಚ್ಚು ರಾತ್ರಿ ಊಟದ ಸಮಯ 1 ಗಂಟೆ ಅಥವಾ 1/2 ಗಂಟೆ ಮಕ್ಕಳ ಜೊತೆ ತಾಯಿ ತಂದೆ ಇಬ್ಬರು ಕೂಡಿ ಸಮಯವನ್ನು ಕಳೆಯಬೇಕು. ಊಟ ಮಾಡ್ತಾ ಅವತ್ತಿನ ದಿನದ ಕಾರ್ಯಕ್ರಮಗಳು ಏನು ಅನುಭವ ಆಯಿತು ಎಲ್ಲ ಹಂಚಿಕೊಂಡ್ರೆ ಮಕ್ಕಳಿಗೂ ತಾವು ತಮ್ಮ ಅನುಭವವನ್ನು ಹೇಳ್ಕೊತಾರೆ. ಮುಂದಿನ ದಿನದಲ್ಲಿ ಅವ್ರಿಗೇನಾದರೂ ಕಷ್ಟ ಆಯಿತು ಸುಖ ಆಯಿತು ಏನಾದ್ರು ಅಚೀವ್ಮೆಂಟ್ ಮಾಡಿದ್ರು ಬಂದು ತಾಯಿ ತಂದೆ ಹತ್ರ ಹೇಳ್ಕೊತಾರೆ. ಏನಾದ್ರು ತೊಂದರೆ ಇದ್ದರೆ ನಮ್ಮ ತಾಯಿ ತಂದೆಯ ರಕ್ಷಣೆ ಇದೆ, ನನಗೆ ಅವರ ಸಪೋರ್ಟ್ ಇದೆ ಅಂತ ಅಂದ್ಕೊಂಡು ಬಂದು ಹೇಳ್ತಾರೆ. ಸೊ ಅನೇಕ ಪ್ರಾಬ್ಲಮ್ಸ್ಗೆ ನಾವು ಮಕ್ಕಳ ಜೊತೆ ಕಳೆಯುವ ಈ ಸಮಯವೇ ಮೂಲ ಕಾರಣ. ಆ ಟೈಮಲ್ಲಿ ನಾವು ಮೊಬೈಲು ಟಿವಿ ಎಲ್ಲ ಆಫ್ ಮಾಡಿರಬೇಕು, ಹೊರಗಿನ ಸಂಪರ್ಕ ಇರಬಾರ್ದು, ಬರೀ ಮನೆಯವರೊಡನೆ ಎಕ್ಸ್ಕ್ಲೂಸಿವ್ ಆಗಿ ಕಳೆಯುವಂತಹ ಸಮಯ. ಕೆಲವು ರಜಾ ದಿನಗಳಲ್ಲಿ ಮಕ್ಕಳಿಗೆ
ಇಷ್ಟ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದರೆ ಅವಕ್ಕೆ ಹೊರಗಿನ ಪ್ರಪಂಚನೂ ನಮ್ಮ ಜೊತೆ ನೋಡ್ದಂಗೆ ಆಗುತ್ತೆ. ಇನ್ನೊಂದು, ಈ ಮಕ್ಕಳ ಇದರಲ್ಲಿ ಒಂದು ಸಮಯ ಕಳೆಯೋದು, ಮತ್ತು ಮಕ್ಕಳ ಸ್ನೇಹಿತರನ್ನು ಕೂಡ ನಾವು ನಮ್ಮ ಮಕ್ಕಳಂತೆ ನೋಡ್ಕೋಬೇಕಾಗತ್ತೆ. ಅವ್ರನ್ನ ಆಗಾಗ್ಗೆ ಮನೆ ಕರಿತಿರ್ಬೇಕು. ಮಕ್ಕಳ ಸ್ನೇಹಿತರ ಮನೆಗೆ ನಾವು ಮಕ್ಕಳ ಜೊತೆ ಕೆಲಸಲ ಹೋಗ್ತಾ ಇದ್ದರೆ ಆ ಪೇರೆಂಟ್ಸ್ ಜೊತೆ ನಮ್ಮ ಸಂಬಂಧ ಬೆಳೆಯುತ್ತೆ. ಸೊ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಒಬ್ಬರಿಗೊಬ್ಬರು ಸಪೋರ್ಟ್ ಸಿಸ್ಟಮನ್ನು ಡೆವಲಪ್ ಮಾಡ್ಕೋಬೋದು. ಸೊ ಇದು ಕ್ವಾಲಿಟಿ ಟೈಮ್ ಅಂದರೆ ಮಗು ಹುಟ್ಟದಾಗಿಂದನೂ ನಾವು ಅದನ್ನ ಮಾಡ್ಬೋದು. ಕ್ವಾಲಿಟಿ ಟೈಮ್ ಕೊಡಬೇಕು. ಕ್ವಾಲಿಟಿ ಟೈಮ್ ಸರಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಕವಿವಾಣಿ ಕೇಳಿದ್ದೀವಿ. ಇದು ಕೇಳೋಕ್ಕೆ ಚಂದ ಹೌದು. ಸಂಸಾರದ ವಿಷಯಕ್ಕೆ ಬಂದರೆ ಇದು ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಈ ನಡುವೆ. ಯಾಕೆಂದರೆ ಮೊನ್ನೆ ನಮ್ಮ ಫ್ರೆಂಡ್ ಮಗನಿಗೆ ಮದುವೆಗೆ ಹುಡುಗಿ ನೋಡೋಕ್ಕೆ ಹೋಗಿದ್ರೆ ಹುಡುಗಿ ಕೇಳಿದ್ವಂತೆ, ಅತ್ತೆ ಮಾವ ಇದ್ದಾರಾ ಹುಡುಗನಿಗೆ, ತಂದೆ ತಾಯಿ ಇದ್ದಾರಾ, ಜೊತೆಯಲ್ಲೇ ಇರ್ತಾರಾ ಅಂದರೆ, ಇಲ್ಲ ಈಗಿಲ್ಲ ಅಂದರೆ ಮುಂದೆ ಬರ್ತಾರಾ ಜೊತೆಯಲ್ಲಿ ಇರೋಕ್ಕೆ ಅಂತೆಲ್ಲ ಕೇಳಿದ್ರಂತೆ. ಕೇಳಿ ಆಶ್ಚರ್ಯ ಆಯಿತು ನನಗೆ. ಮನೆಯಲ್ಲಿ ಹಿರಿಯರ ಪ್ರಾಮುಖ್ಯತೆ ಏನು? ಅಯ್ಯೋ ಬರೇ ನೀವು ಇಷ್ಟೇ ಹೇಳ್ತೀರಿ, ಕನ್ಯಾ ಕರ್ಕೊಂಡು ಬರ್ತಾರಲ್ರಿ, ಆ ಮನ್ಯಾಗ ಅಪ್ಪ ಅಮ್ಮನ ಫೋಟೋಕ್ಕೆ ಹಾರ ಇದ್ರೆ ಅಷ್ಟೇ ನಾವು ಮಾಡ್ಕೋತೀವಿ ಲಗ್ನ, ಇಲ್ಲಂದ್ರೆ ನಾವು ಲಗ್ನನೇ ಮಾಡ್ಕೊಂಗಿಲ್ಲ. ನಾವಿಬ್ಬರೇ ಇರಂಗೆ ಆಗ್ಬೇಕು ನೋಡ್ರಿ, ಅಂಥ ಮನೆಗೆ ನಮ್ಮನ್ನ ಕೊಡ್ರಿ ಅಂತಾರ್ರಿ. ಹಿರಿಯರಿಗೆ ಪ್ರಾಮುಖ್ಯತೆ ಅಂಬದೇ ಉಳಿದಿಲ್ಲ, ಎಲ್ಲಿ ಬರ್ತದ್ರಿ ಪ್ರಾಮುಖ್ಯತೆ? ಅದು ಸರಿ, ಆದರೆ ಅದೇ ಮಕ್ಕಳಿಗೆ ದೈವ ಭಕ್ತಿ ಕಲಿಸೋದು ಹಿರಿಯರೇ ಅಲ್ವಾ ಮನೆಯಲ್ಲಿ? ಅದು ಮಾತ್ರ ಒಪ್ತೀನಿ ನೋಡ್ರಿ. ಮಕ್ಕಳನ್ನ ಸ್ನಾನ ಆದ ತಕ್ಷಣ ದೇವ್ರ ಮುಂದೆ ಕೂತು ಒಂದು 5 ನಿಮಿಷದ ಸ್ತೋತ್ರ ಅನ್ನೋ ಮಂತ್ರನ್ನು ದೇವ್ರ ಬಗ್ಗೆ ವಿಶ್ವಾಸ ಹುಟ್ಟಿಸೋದು, ಇದು ನಮ್ದು ಅನ್ಕರು ಅಪ್ಪ ಅಮ್ಮನ ಕರ್ತವ್ಯ ನೋಡ್ರಿ ಇದು ಅನ್ಕರು. ಯಾಕೆಂದ್ರೆ ಈಗ ಮಕ್ಕಳು ನಾಸ್ತಿಕರಾಗ್ಬಿಡ್ತಾ ಇದ್ದಾರೆ. ಇದೇ ದೇವರು ಅದೇ ದೇವರು ಅಂತಲ್ಲ, ನಮ್ಗೆ ಯಾವುದೋ ಒಂದು ಅಗೋಚರವಾದ ಒಂದು ಶಕ್ತಿ ಇದೆ, ಅದರ ಅನುಗ್ರಹ ಇಲ್ಲದೆ ಏನೂ ನಡೆಯೋಲ್ಲ, ನಮ್ಮ ಪರಿಶ್ರಮದಿಂದ ಏನೂ ಸಾಧಿಸೋಕ್ಕಾಗೋಲ್ಲ ಅನ್ನೋದನ್ನು ಮಕ್ಕಳಿಗೆ ತಿಳಿಸೋರು ದೊಡ್ಡವರೇನೆ. ಇಷ್ಟೇ ಅಲ್ಲ, ಹಿರಿಯರನ್ನ ಕಂಡ್ರೆ ಗೌರವ ಕೊಡೋದು, ಅಲ್ಲಿ ಬಂದು ಅತಿಥಿಗಳನ್ನ ಸತ್ಕಾರ ಮಾಡೋದು, ಅವ್ರನ್ನ ಪರಿಚಯ ಮಾಡಿಸ್ಕೊಡೋದು, ಹೀಗೆ ಹಿರಿಯರಿದ್ದರೆ ಸಂಬಂಧಗಳು ಬೆಳೆಯುತ್ತೆ. ಅದನ್ನ ಬೆಳೆಸೋದು, ಅದು ಬಳಸೋದು ಎಲ್ಲ ಹಿರಿಯರಿದ್ದರೆ. ಒಂದು ದೊಡ್ಡ ಒಂದು ಕಟ್ಟಡ ಭದ್ರವಾಗಿರಬೇಕು ಅಂದರೆ ಅದ್ರ ಬುನಾದಿ ಗಟ್ಟಿಯಾಗಿರಬೇಕು ಅಂತಾರೆ. ಹಾಗೆಯೇ ಒಂದು ಮನೆ ಗಟ್ಟಿಯಾಗಿರಬೇಕು ಅಂದರೆ ಹಿರಿಯರಿದ್ದರೆ ಒಂದು ಒಂದು ಕವಚ ಇದ್ದಾಗ ಅದು ಅವರೇ ಅವ್ರಿಗೆಲ್ಲ ಹೇಳ್ಕೊಡೋದಕ್ಕೆ ಹಿರಿಯರ ಮನೇಲಿ ಇರಲೇಬೇಕು ಅಂತೇಳಿ ನನಗನ್ನಿಸ್ತು. ಮತ್ತು ಹಿರಿಯರಿದ್ದರೆ ಅಜ್ಜ ಅಜ್ಜಿ ಇದ್ದರೆ ಮೊಮ್ಮಕ್ಕಳಿಗೆ ಸಂತೋಷ, ಒಂಥರ ಸ್ಟ್ರಿಕ್ಟ್ನೆಸ್ ಇರಲ್ಲ, ಒಂಥರ ತುಂಬ ಆಪ್ಯಾಯಮಾನವಾಗಿ ಅವ್ರ ಜೊತೆ ಮುಕ್ತವಾಗಿ ಮಾತಾಡ್ತಿರ್ತಾರೆ. ತಾಯಿ ತಂದೆ ಜೊತೆ ಹೇಳ್ಕೊಳ್ಳೋಕ್ಕಿಂತ ಸ್ಕೂಲಿನ ಅನುಭವ, ಫ್ರೆಂಡ್ಸ್ ಅನುಭವ ಅಜ್ಜ ಅಜ್ಜಿ ಜೊತೆ ಹೇಳ್ಕೊತಿರ್ತಾರೆ. ಹೌದಾ? ಈ ಅಜ್ಜ ಅಜ್ಜಿಗಳೇ ಕಥೆಗಳ ಮೂಲಕ ಜೀವನದ ಮೌಲ್ಯಗಳನ್ನು ಕಲಿಸ್ತಾರೆ. ನಮ್ಮ ಪುರಾಣ ಅಥವಾ ಇತಿಹಾಸ ಅದನ್ನೆಲ್ಲ ಹೇಳ್ಕೊಡೋರೆ ಕಥೆಗಳ ಮೂಲಕ. ಸುಲಭವಾಗಿ ಅವ್ರಿಗೇನು ಪಾಠ ಹೇಳ್ಕೊಡ್ತಿದ್ದಾರೆ ಅಂತ ಅನಿಸಲ್ಲ ಅಜ್ಜ ಅಜ್ಜಿ ಜೊತೆ ಮಾತಾಡ್ತಿದ್ದಾಗ. ಈ ಜೀವನ ಮೌಲ್ಯಗಳನ್ನು ಕಲಿಸ್ತಾರೆ. ಮತ್ತು ಹಣ ಒಂದೇ ಅಲ್ಲ ಮುಖ್ಯ, ಹಣ ಬೇಕು ಜೀವನಕ್ಕೆ, ಆದರೆ ಹಣವೇ ಜೀವನವಲ್ಲ, ಹಣಕ್ಕಿಂತ ಗುಣ ಮುಖ್ಯ ಅಂತ ತಿಳಿಸ್ಕೊಡೋರು ಮಕ್ಕಳಿಗೆ ಮನೆಯಲ್ಲಿ ಹಿರಿಯರೇನೆ, ಅಜ್ಜ ಅಜ್ಜಿನೇ ಹೇಳ್ಕೊಡೋದು. ಇದು ಶಾಲೆಯ ಪಠ್ಯಕ್ರಮದಲ್ಲಿ ಬರಲ್ಲ ಅಥವಾ ಇನ್ಯಾರು ಬಂದು ಪಾಠ ಮಾಡುವಂಥದ್ದಲ್ಲ, ಯಾವುದೇ ಪುಸ್ತಕದಲ್ಲಿ ಓದುವಂಥದ್ದಲ್ಲ, ಇದನ್ನು ಜೀವನ ಮೌಲ್ಯಗಳನ್ನು ಕಲಿಸ್ಕೊಡೋರು ಮನೆಯಲ್ಲಿ ಹಿರಿಯರೇನೆ. ನೀವೇನು ಹೇಳ್ತೀರಿ? ಅಷ್ಟೇ ಅಲ್ಲ ಆಂಟಿ, ಏನಂದರೆ ಮನೆಯಲ್ಲಿ ಹಿರಿಯರಿದ್ದರು ಅಂದರೆ ಮಕ್ಕಳು ಏನೋ ಮಾರ್ಕ್ಸ್ ಕಾರ್ಡ್ ತೊಗೊಂಬಂದರು, ಮಾರ್ಕ್ಸ್ ಕಮ್ಮಿ ಬಂದಿತ್ತು ಅಂದಾಗ ಅವರಿಗೆ ಸಮಾಧಾನ ಹೇಳಿ ಮುಂದೆ ಇದೇನು ಪರೀಕ್ಷೆ ಅನ್ನೋದು ಜೀವನದಲ್ಲಿ ಬರ್ತಾನೇ ಇರುತ್ತೆ, ಇದೇನು ದೊಡ್ಡ ಪರೀಕ್ಷೆ ಅಲ್ಲ, ಮುಂದಿನ ಸಲ ಚೆನ್ನಾಗಿ ತಗೋ ಅಂಥೇಳಿ ಅವರಿಗೆ ಧೈರ್ಯದ ಮಾತಾಡಿ ಅವರಿಗೆ ಒಂದು ಧೈರ್ಯ ಕೊಡ್ತಾರೆ. ಅಷ್ಟೇ ಅಲ್ಲದೇ ಮನೇಲಿ ಮಗಳೋ ಮಗನೋ ಅಳಿಯಂಗೋ ಏನೋ ಒಂದು ಕೆಲ ವೃತ್ತಿ ಜೀವನದಲ್ಲಿ ಏನೋ ತೊಂದರೆ ಆಯಿತು, ಏನೋ ಬಿಸ್ನೆಸ್ಸಲ್ಲಿ ಇದಾಯಿತು, ಆವಾಗ ಧೈರ್ಯ ಕೊಡ್ತಾರೆ. ಯಾಕಂದರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ದೇ ಇರ್ತಾನ, ಯಾಕಂದರೆ ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಇದ್ದೇ ಇರುತ್ತೆ, ಕಷ್ಟ ಬಂದಮೇಲೆ ಸುಖ ಬಂದೇ ಬರುತ್ತೆ. ಅಷ್ಟೇ ಅಲ್ಲದೇ ಅವರು ಅನುಭವಸ್ಥರಿರ್ತಾರೆ, ತಮ್ಮ ಜೀವನದ ಅನುಭವಗಳನ್ನು ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಧೈರ್ಯ ತುಂಬ್ತಾರೆ. ಅಂದರೆ ಒಂಥರ ಕೌನ್ಸಿಲಿಂಗ್ ಸೆಂಟ್ರ್ ಇದ್ದಂಗೆ ಹಿರಿಯರ ಮನೇಲಿದ್ದರು ಅಂತ. ಅಂದರೆ ಈಗೆಲ್ಲ ಕೌನ್ಸಿಲಿಂಗ್ ಸೆಂಟ್ರ್ ಶುರುವಾಗ್ಬಿಟ್ಟಿದೆ, ಆವಾಗ ಆ ಥರ ಇರಲಿಲ್ಲ. ಯಾಕಂದರೆ ಹಿರಿಯರನ್ನೆಲ್ಲ ಮನೇಲೇ ಇಟ್ಕೊಂಡಿರ್ತಿದ್ರು, ಅವರ ಅನುಭವಗಳನ್ನು ತಿಳ್ಕೊತಾ ಇದ್ರು. ಹಿರಿಯರು ಮನೇಲಿದ್ದರು ಅಂತಂದರೆ ಆ ಮನೆ ತುಂಬ ನೆಮ್ಮದಿಯಾಗಿರ್ತಿತ್ತು, ಮತ್ತು ಒಂದು ಧೈರ್ಯ ಕೊಡ್ತಿತ್ತು. ಈಗಿನ ಕಾಲದಲ್ಲಿ ಆ ಹಿರಿಯರನ್ನ ಇಟ್ಕೊಳ್ಳೋ ಪುಣ್ಯನೂ ಇರಲ್ಲ,
ಅದೇನು ಸಂತೋಷ ಕೊಡುತ್ತೆ ಅನ್ನೋದೇ ಗೊತ್ತಿರಲ್ಲ. ಹೌದು, ಹಿರಿಯರು ಮನೇಲಿದ್ದರೆ ಎಲ್ಲದರಲ್ಲೂ ಮಾರ್ಗದರ್ಶನ ಸಿಕ್ಕತ್ತೆ. ಮತ್ತು ಸಂಭ್ರಮ ಅಂದರೆ ಸಂಭ್ರಮ, ಎಲ್ಲ ಒಂದೊಂದು ಹಬ್ಬ ಹರಿದಿನದಲ್ಲೂ ಸಂಭ್ರಮ ಇರುತ್ತೆ. ನಾವು ಮದುವೆಯಾಗಿ ಬಂದಾಗ ನಮ್ಮಮ್ಮನ ಮನೆ ಸಂಪ್ರದಾಯಗಳು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವು ಸತಿ ಗೊತ್ತು ಇರಲ್ಲ. ಆದರೆ ನಾವು ಅತ್ತೆ ಮನೆಗೆ ಬಂದಾಗ ಇಲ್ಲಿ ಸಂಪ್ರದಾಯ ಏನು, ಇಲ್ಲಿ ರೀತಿ ನೀತಿ ಏನು, ಒಂದು ಅಡುಗೆ ರುಚಿ. ಇವಾಗ ನಮ್ಮಮ್ಮನ ಮನೇಲಿ ಖಾರ ಇದ್ದರೆ ಅಷ್ಟು ಖಾರ ಮಾಡಿದ್ರೆ ಇಲ್ಲಿ ಯಾರೂ ತಿನ್ನಲ್ಲಮ್ಮ, ಕಮ್ಮಿ ಖಾರ ಹಾಕು, ಹಿಂಗೆ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡೋದೇ ಮನೆಯಲ್ಲಿ ಅತ್ತೆ ಸೊಸೆಗೆ ಹೇಳ್ಕೊಡ್ತಾಳೆ. ಸೊಸೆಗೆ ಎರಡನೇ ತಾಯಿ ಆಗ್ತಾಳೆ. ಅಲ್ಲಿ ಒಂದು ಥರ ಬೆಳೆದು ಬಂದಿರೋರನ್ನ ಈ ಮನೆಗೆ ಒಗ್ಗಿಸ್ಕೊಳ್ಳೋಕ್ಕೆ ಹಿರಿಯರು ತುಂಬ ಹೆಲ್ಪ್ ಮಾಡ್ತಾರೆ. ಒಂದು ಮೈಸೂರು ಪಾಕ್ ಹಾಕ್ತಿರ್ತೀವಿ ಅಂದರೆ ಅದು ಹದ ಬಂತ ಅಂತ ಹೇಳೋದ್ರಿಂದ ಮೊದಲುಗೊಂಡು ಮಕ್ಕಳನ್ನ ಹಿಂಗೆ ನೋಡ್ಕೋ, ಅವ್ರನ್ನ ಬೈಬೇಡ, ಇಲ್ಲಿ ತನಕನೂ ಪ್ರತಿಯೊಂದರಲ್ಲೂ ನಮಗೆ ಮಾರ್ಗದರ್ಶನ ಹಿರಿಯರು ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ ರೂಪ, ಎಜುಕೇಟೆಡ್ ಪೇರೆಂಟ್ಸ್. ಹೌದು, ಎಜುಕೇಟೆಡ್ ಪೇರೆಂಟ್ಸ್ ಇದ್ರಂತೂ ತುಂಬಾನೇ ಸಂತೋಷ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾರೆ, ಮಕ್ಕಳ ಜೊತೆ ಅವರು ಪೇರೆಂಟ್ ಟೀಚರ್ ಮೀಟಿಂಗ್ ಕೂಡ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸೇ ಹೊಟ್ಟೋಗ್ತಾರೆ, ಈ ಗ್ರ್ಯಾಂಡ್ ಪೇರೆಂಟ್ ಡೇ ಅಂತ ಬೇರೆ ಮಾಡ್ತಾರೆ. ಹೀಗಾಗಿ ಮಕ್ಕಳಿಗೆ ಮತ್ತೆ ಹಿರಿಯರು ಮನೇಲಿದ್ರೆ ಮಕ್ಕಳಿಗಂತೂ ಸುಗ್ಗಿ. ಅದು ಸರಿ, ಹಿರಿಯರ ಪ್ರಾಮುಖ್ಯತೆ ಬಾಯಿ ತುಂಬ ಎಲ್ಲರೂ ಹೇಳಿದ್ರಿ. ಆದರೆ ಈಗ ನೋಡ್ತೀವಲ್ಲ, ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳಿರ್ತಾರೆ, ವೃದ್ಧಾಶ್ರಮದಲ್ಲಿ ಶ್ರೀಮಂತ ಮಕ್ಕಳನ್ನು ಹಡೆದವರು ಇರ್ತಾರೆ ಅಂತ ಹೇಳ್ತಾರೆ. ಬೀದಿಗೊಂದು ವೃದ್ಧಾಶ್ರಮಗಳು ಯಾಕೆ ಆಗ್ತಾ ಇವೆ? ಇಷ್ಟೊಂದು ಹಿರಿಯರ ಬಗ್ಗೆ ಪ್ರಾಮುಖ್ಯತೆ ಹೇಳ್ತಾ ಇರೋರು, ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇವೆ, ಅದರ ಅವಶ್ಯಕತೆ ಏನಿದೆ? ನಳಿನಿ, ವೃದ್ಧಾಶ್ರಮ ಅಂದ್ರೆ ನನ್ನ ಮೈನೇ ಉರಿತದ ನೋಡ್ರಿ. ಅಲ್ರಿ, ಒಬ್ಬಕ್ಕಿ ತಾಯಿ 10 ಮಕ್ಕಳು ಸಲುತ್ತೀವಿ ನಾವು ಒಬ್ಬಕ್ಕಿ. ಆದ್ರೆ ಒಂದು ಮಗ ಎರಡು ಮಗ ಇರ್ತಾವಲ್ರಿ, ಅಪ್ಪ ಅಮ್ಮನ ಸಲೋದಾಗಂಗಿಲ್ಲ, ಪಾಲಕ್ ಹಾಕ್ತಾರ, ನೀ 6 ತಿಂಗಳು ನೋಡ್ಕೋ, ನೀ 6 ತಿಂಗಳು ನೋಡ್ಕೋ, ಒಂದು ಎರಡು ಹಡಿತಾರೆ, ಅಮೇರಿಕಾ ಲಂಡನ್ ಕಳಿಸ್ಬಿಡ್ತಾರೆ. ಅಮ್ಮ ರೊಕ್ಕ ಕಳಿಸ್ತೀವಿ ಆರಾಮಿರಿ, ರೊಕ್ಕದಿಂದ ಪ್ರೀತಿ ಬರ್ತದೇನ್ರಿ? ರೊಕ್ಕ ಪ್ರೀತಿ ಕೊಡಂಗಿಲ್ಲ, ಮನೆಯಾಗಿದ್ದು ನೀ ನನ್ನ ಸೇವಾ ಮಾಡಿ ಅಮ್ಮ ಅಪ್ಪನ ಅಪೇಕ್ಷೆಗಳು ಪೂರೈಸಿದ್ರೆ ಅವಾಗ ಬಂದ ಪ್ರೀತಿ ವೃದ್ಧಾಶ್ರಮದಾಗ ಬರ್ತದೇನ್ರಿ? ನಳಿನಿ, ವೃದ್ಧಾಶ್ರಮ ಒಂದು ಸ್ವಲ್ಪ ನಾವು ಈ ಹಿರಿಯರ ಬಗ್ಗೆ ನಿಜವಾಗಿಯೂ ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಇಂದು ಮುಂದೆ ಇನ್ನೊಂದು 25-30 ವರ್ಷದಲ್ಲಿ ಈಗ ಶೇಕಡ 10% ಇರುವ ಹಿರಿಯರು 20%ಗೆ ಬರ್ತಾರೆ. ಅಂದರೆ ಅಷ್ಟು ಅವರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಇವರ ಅವಶ್ಯಕತೆಗಳೇನು, ಯಾಕೆ ಇಷ್ಟೆಲ್ಲ ತೊಂದರೆ, ಇಷ್ಟೆಲ್ಲ ವಿಚಾರ ಅಂತಂದರೆ, ವಯಸ್ಸಾಗ್ತಾ ಆಗ್ತಾ ಆರೋಗ್ಯದ ಇದು ಕಮ್ಮಿ ಆಗ್ತಾ ಹೋಗುತ್ತಾ, ಸೊ ಆರೋಗ್ಯದ ಬಗ್ಗೆ ಕಾಳಜಿ ಯಾರಾದರೂ ಒಬ್ಬರು ನೋಡ್ಕೋಬೇಕು. ಅವರ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕೆಳಗ್ಮಟ್ಟಕ್ಕೆ ಬಂದಿರುತ್ತೆ. ಸೊ ಹೀಗೆ ಜೊತೆಗೆ ಲೋನ್ಲಿನೆಸ್, ಅವರಿಗೆ ಒಂಟಿತನ ಕಾಡ್ತಾ ಇರುತ್ತೆ. ಇಲ್ಲ ತನ್ನ ಜೀವನ ಸಂಗಾತಿ ಗಂಡನೋ ಹೆಂಡತಿನೋ ಕಳ್ಕೊಂಡು ಒಬ್ಬರೇ ಒಂಟಿಯಾಗಿರ್ಬೋದು, ಇಲ್ಲ ಮೇಡಮ್ ಹೇಳ್ದಂಗೆ ಅವರು ಎಲ್ಲರೂ ಹೊರಗಡೆ ದೂರ ಇರ್ಬೋದು ಮಕ್ಕಳುಗಳು, ಕೊನೆಗೆ ಒಂಟಿತನ, ಫೈನಾನ್ಷಿಯಲ್ಲಾಗಿ ಒಂದು ಕಡಿಮೆ ಇರೋವಂಥದ್ದು, ಅವರ ಹಣಕಾಸಿನ ಸೌಲಭ್ಯ ಕಡಿಮೆ ಇರುತ್ತೆ, ಜೊತೆಗೆ ಅವರಿಗೆ ಆರೋಗ್ಯನೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಅವು ಒಂಥರ ವಲ್ನರಬಲ್ ಪಾಪ್ಯುಲೇಷನ್, ಮಕ್ಕಳಾದಂಗೆ ಆಗ್ತಾರೆ ಹಿರಿಯರು. ಅವರನ್ನು ಜೋಪಾನವಾಗಿ ನೋಡ್ಕೊಳ್ಳೋದು ಮಧ್ಯ ವಯಸ್ಕಿನ ನಮ್ಮೆಲ್ಲರ ಕರ್ತವ್ಯ. ಹೆಂಗೆ ನಮ್ಮ ಮಕ್ಕಳನ್ನು ಕಾಪಾಡ್ತೀವಿ, ಹಾಗೆ ನಮ್ಮ ಹಿರಿಯರನ್ನು ಕಾಪಾಡಬೇಕು. ಅವರು ನಮ್ಮನ್ನು ಕಾಪಾಡಿರಲಿಲ್ವಾ? ಆ ದೃಷ್ಟಿಯಿಂದ ಕೆಲವು ಸಲ ವೃದ್ಧಾಶ್ರಮಗಳ ಅವಶ್ಯಕತೆ ಬರುತ್ತೆ. ಇದು ಒಂದು ಸುರಕ್ಷಿತವಾಗಿ ನಮ್ಮ ಹಿರಿಯರನ್ನು ಕಾಪಾಡತಕ್ಕಂತಹ ಒಂದು ಸ್ಥಳ ವೃದ್ಧಾಶ್ರಮ ಅಂತ ಅಂದರೆ ಏನು ನಾವು ಅದನ್ನು ತುಂಬ ನಿಕೃಷ್ಟ ಅಂತ ಅನ್ಕೋಬಾರ್ದು. ಅಲ್ಲೂ ಅನುಕೂಲಗಳಿರುತ್ತೆ, ಯಾಕಂದರೆ ಅಲ್ಲಿ ಅವರಿಗೆ ಅವರ ಜೊತೆಯವರು ಸಿಗ್ತಾರೆ. ಅಂದರೆ ವಯಸ್ಸಾದಮೇಲೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸುತ್ತೆ, ಮಾತಾಡೋದು ಜಾಸ್ತಿ ಆಗ್ತಾ ಇರುತ್ತೆ. ಮನೇಲಿ ಮಾತಾಡೋಣ ಅಂದರೆ ಯಾರೂ ಇರಲ್ಲ. ಅವಾಗೇನು ಮಾಡ್ತಾರೆ, ಅಲ್ಲಿ ಹೋದರೆ ಅವರಿಗೆ ಜೊತೆಯವರು ಸಿಗ್ತಾರೆ, ಅವ್ರ ಜೊತೆ ಮಾತಾಡೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲವ್ರು ಏನು ಮಾಡ್ತಾಯಿದ್ದಾರೆ, ಇವಾಗ ಸ್ವಇಚ್ಛೆಯಿಂದನೇ ವೃದ್ಧಾಶ್ರಮಕ್ಕೆ ಸೇರ್ಕೋಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಓಲ್ಡ್ ಏಜ್ ಹೋಮ್ ಅಂದರೆ ಪನಿಷ್ಮೆಂಟ್ ಅಲ್ಲ, ಅಲ್ಲೂ 24 ಗಂಟೆ ಆರೋಗ್ಯದ ಫೆಸಿಲಿಟಿ ಇರುತ್ತೆ,
ಜೊತೆಗೆ ಅವರ ಜೊತೆಯವರೇ ಇರ್ತಾರೆ, ಅವರವರ ಇಷ್ಟಕ್ಕೆ ತಕ್ಕಂತೆ ಕಾಲ ಕಳಿಬೋದು. ದೇವರ ಪೂಜೆ ವ್ಯವಸ್ಥೆ ಇರುತ್ತೆ, ಯಾವ್ದಾದ್ರು ಸಣ್ಣ ಪುಟ್ಟ ಆಟದ ವ್ಯವಸ್ಥೆ ಇರುತ್ತೆ, ಭಜನೆ ಇರುತ್ತೆ, ಬೇರೆ ಮನರಂಜನೆ ಅವ್ರಿಗೆ ಬೇಕಾಗಿರೋದಿರುತ್ತೆ. ಹಾಗಾಗಿ ಅಲ್ಲೆಲ್ಲ ಅನುಕೂಲ ಇರುತ್ತೆ. ಮುಖ್ಯವಾಗಿ ಸುರಕ್ಷತೆ ಇರುತ್ತೆ. ಈಗಿನ ಕಾಲದಲ್ಲಿ ಒಂಟಿ ಮನೆಯಲ್ಲಿ ಒಂಟಿ ವಯೋವೃದ್ಧರು ಇದ್ದರೆ ಅವರ ಜೀವಕ್ಕೂ ಅಪಾಯ, ಅಥವಾ ಮನೆಯಲ್ಲಿರುವ ಯಾವುದಾದ್ರೂ ಬೆಲೆ ಬಾಳುವ ವಸ್ತುವಿಗೂ ಅಪಾಯ. ಆ ಥರ ಮನೆಯಿಂದ ಹೊರಗಡೆ ಹೋಗಿರುವ ಯಂಗ್ಸ್ಟರ್ಸಿಗೆ ಚಿಂತೆ ಇರಲ್ಲ ಒಂದು ಕಡೆ ಸೇಫಾಗಿ ಬಿಟ್ಟರೆ. ಇಲ್ಲಿ ಒಂದು ಕಮ್ಯುನಿಟಿ ಲಿವಿಂಗ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಇದು ಒಂಥರ ಸಾಮಾಜಿಕ ವ್ಯವಸ್ಥೆ ನಾವು ಮಾಡ್ಕೋಬಹುದಾದದ್ದು. ಒಂದು ನಾಲ್ಕೈದು ಕುಟುಂಬದ ಹಿರಿಯರನ್ನು ಒಟ್ಟಿಗೆ ಒಂದು ದೊಡ್ಡ ಒಂದು ಮನೆ ಮಾಡಿ ಅಲ್ಲಿರಿಸಿ ನಮ್ಮದೇ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಕುಟುಂಬದವರೇ ಒಬ್ಬರು ಟರ್ನ್ ಬೈ ಟರ್ನ್ ನೋಡ್ಕೋತಾ ಇರೋದು. ಈಗ ಅನಿವಾರ್ಯ, ಎಲ್ಲ ಮಕ್ಕಳು ಕೆಲಸಲ ದೂರ ಹೋಗ್ತಾರೆ, ಅಥವಾ ಈ ವಯಸ್ಸಾಗಿರೋ ಹಿರಿಯರಿಗೆ ಮಕ್ಕಳಿರ್ತಾರಲ್ಲ, ಅವರಿಗೆ ಏನಾದರೂ ಆರೋಗ್ಯದ ತೊಂದರೆ ಇರುತ್ತೆ, ಅವರು ತಮ್ಮ ತಾಯಿ ತಂದೆ ನೋಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕೆಲಸಲ ವೃದ್ಧಾಶ್ರಮ ಇರಬೇಕಾಗತ್ತೆ. ಮತ್ತು ಒಂದು ಸಮಾಜದ ಒಂದು ಕರ್ತವ್ಯವೂ ಕೂಡ ಹೌದು, ಕೆಳಮಟ್ಟದಲ್ಲಿರುವ ಫ್ಯಾಮಿಲಿ ಇರುವ ವೃದ್ಧರನ್ನು ನೋಡ್ಕೊಳ್ಳೋದು ಕೂಡ ಸಾಮಾಜಿಕ ಜವಾಬ್ದಾರಿ. ಆ ಜವಾಬ್ದಾರಿಯ ಒಂದು ದೃಷ್ಟಿಯಿಂದನೇ ಈಗ ಅನೇಕ ಸಂಘ ಸಂಸ್ಥೆಗಳು ಉಚಿತವಾಗಿ ವೃದ್ಧಾಶ್ರಮಗಳನ್ನ ನಡೆಸ್ತಾ ಇರೋದು. ಸರಿ, ನೀವು ಕಮ್ಯುನಿಟಿ ಲಿವಿಂಗ್ ಹೇಳಿದ್ರಲ್ಲ, ಅದು ಮತ್ತೆ ಮಹಿಳೆಗೆ ಬರುತ್ತೆ. ಈ ಮಹಿಳೆ ಒಳ್ಳೆ ಟರ್ಮ್ಸಲ್ಲಿ ತನ್ನ ರಿಲೇಷನ್ಶಿಪ್ ಇಟ್ಕೊಂಡಿದ್ರೆ ತನ್ನ ನೆಂಟರನ್ನ ಎಲ್ಲರನ್ನೂ ಸರಿ, ಇಲ್ದಿದ್ರೆ ಕಷ್ಟ ಅಲ್ಲ. ತಾನೇ ಹೋಗಿ ಬಂದು ಮಾಡಿ ಸಂಪರ್ಕ ಇಟ್ಕೊಳ್ದೆ ಇದ್ರೆ ಇವಳು ಮಾವನ್ನು ಅತ್ತೆನೋ ಅವ್ರು ಯಾರು ನೋಡ್ಕೋತಾರೆ? ನೋಡ್ಕೊಳ್ಳೋದಿಲ್ಲ. ಹಾಗಾಗಿ ಹಾಗೆ ಕೊನೆಗೆ ಎಲ್ಲ ಬರದೆ ಮಹಿಳೆಗೆ, ಎಲ್ಲ ಮನೆಯ ಪ್ರತಿಯೊಂದು ಕೊನೆಗೆ. ಅದಕ್ಕೆ ಇವಾಗೆಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ಡೇ ಕೇರ್ ಸೆಂಟರ್ಸ್ ಅಂತ ಇರುತ್ತೆ, ಅದು ಇಲ್ಲಿ ನಾವು ಬೇಬಿ ಸಿಟ್ಟಿಂಗ್ ಮಾಡ್ತೀವಲ್ಲ ಆ ಥರ. ವಯಸ್ಸಾದವ್ರನ್ನ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಬಿಟ್ಟು ಹೋಗ್ತಾರೆ, ಬರ್ತಾ ಪಿಕ್ ಮಾಡ್ಕೊಂಡು ಬರ್ತಾರೆ. ಅದು ಮಗ ಸೊಸೆಗೂ ಅಥವಾ ಮಗಳು ಒಳಿಯಂಗೂ ಮನಸ್ಸಿಗೆ ನೆಮ್ಮದಿ. ಬೀದಿಲಿ ಹೋದಷ್ಟು ಹೊತ್ತು ಮನೇಲಿ ಇವರು ಯಾವ ಸ್ವಿಚ್ ಹಾಕಿದಾರೋ, ಯಾವ್ದು ಆಫ್ ಮಾಡಿಲ್ವೋ, ಒಲೆ ಹಚ್ಚಿದಾರೋ ಆಫ್ ಮಾಡಿಲ್ವೋ, ಎದ್ರೋ ಬಿದ್ದರೋ ಏನೇನೋ ಯೋಚನೆಗಳಿರುತ್ತೆ, ಅದೆಲ್ಲ ಇರೋಲ್ಲ. ಅವಾಗ ಅಲ್ಲಿ ಬಿಟ್ಟಿರ್ತಾರೆ. ಅಷ್ಟೊತ್ತು ಒಬ್ರನ್ನೊಬ್ರು ನೋಡದೇ ಇರೋದ್ರಿಂದ ಸಂಜೆ ಬಂದ ತಕ್ಷಣ ಇಬ್ಬರೂ ಒಬ್ರನ್ನೊಬ್ರು ಕಂಡೇನೆ ಹಂಗಾಗಿರ್ತಾರೆ, ಆಗ ಚೆನ್ನಾಗೂ ಇರ್ತಾರೆ. ಹಾಗಾಗಿ ಅದು ಒಂಥರ ಒಳ್ಳೆಯ ಪರ್ಯಾಯ ವ್ಯವಸ್ಥೆ ಅನಿಸುತ್ತೆ. ಅದು ಸರಿ. ಆಮೇಲೆ ಇನ್ನು ಈ ವಯಸ್ಸಾದವ್ರಿಗೆ ಆಯಸ್ಸು ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಚಿಕ್ಕ ಚಿಕ್ಕ ವಯಸ್ಸಿನವರಿಗೇನೆ ಕಾಯಿಲೆಗಳು ಬಂದುಬಿಡ್ತಾ ಇದೆ. ಅಲ್ಲಿ ಶಾಂತ, ಈಗ ನಮ್ಮಂಥ ವಯಸ್ಸಾದವ್ರು ಮನ್ಯಾಗ ಗಟ್ಟಿ ಮುಟ್ಟಿರ್ತೀವಿ ರೀ. ಮಕ್ಕಳು ಗುಳಿಗೆ ಔಷಧ ಮಕ್ಕಳು ತಗೋತಾವೆ. ಈ ಒಂದು ಇದಕ್ಕೆ ಏನು ಕಾರಣ? ನಮ್ಗೆ ಆಯುಷ್ಯ ಹೆಚ್ಚು, ಮಕ್ಕಳು ಇದ್ರೆ ಜಡ್ಡಿಲ್ಲ ಬೀಳುತ್ತಾರೆ. ಇದು ಯಾವುದಕ್ಕೆ ಕಾರಣ? ನನಗನ್ಸುತ್ತೆ ಈಗ ಈ ಆರೋಗ್ಯ ಕೆಡ್ತಾ ಇರೋದಕ್ಕೆ ಟೆನ್ಷನ್ ಒಂದು ಮುಖ್ಯ ಕಾರಣ ಅಂತ. ಟೆನ್ಷನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದೆ. ಈ ಪುಟ್ಟ ಹುಡುಗರಿಗೆ ಎಕ್ಸಾಮ್ ಟೆನ್ಷನ್, ಅದನ್ನು ನಾವೇ ಹಚ್ತೀವಿ ಅವ್ರಿಗೆ. ಇಷ್ಟೇ ಮಾರ್ಕ್ಸ್ ಬರಬೇಕು, ಇದೇ ಓದಬೇಕು, ನೀನು ಹೀಗೆ ಇರಬೇಕು ಅಂತ ಆ ಮಕ್ಕಳಿಗೆ ಮಾಡಿದ್ರೆ ಇತ್ಲ ಕಡೆ ಇಷ್ಟೊಂದು ಕ್ಲಾಸ್ಗಳಿಗೆ ಸೇರಿಸ್ಬಿಟ್ಟಿರ್ತೀವಿ. ಆ ಕ್ಲಾಸ್ ವರ್ಕು ಮತ್ತು ಸ್ಕೂಲ್ ವರ್ಕ್ ಅದೆರಡೂ ಸೇರ್ಕೊಂಡು ಒಂದು ಕಡೆ ಟೆನ್ಷನ್ ಆದರೆ ತಂದೆ ಆದವನಿಗೆ ಮನೆ ಕಟ್ಬಿಟ್ಟಿರ್ತಾರೆ, ಸಾಲ ಮಾಡಿಬಿಟ್ಟಿರ್ತಾರೆ. ಇವಾಗ ರಿಸೆಷನ್ನು, ಎಷ್ಟೊಂದು ಜನನ ಕೆಲಸದಿಂದ ತೆಗಿತಾ ಇದ್ದಾರೆ. ಮುಂಚೆ ಕಾಲದ ಥರ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ ಅಂದರೆ ಇನ್ನೇನು ನನಗೇನೇನು ಯೋಚನೆ ಇಲ್ಲಪ್ಪ, ನಾನು ರಿಟೈರ್ ಆಗೋ ತನಕ ಅದೇ ಕೆಲಸ ಅನ್ನೋ ಥರ ಇಲ್ಲ. ಆ ಕೆಲಸದಿಂದ ಯಾವಾಗ ಬೇಕಿದ್ರೆ ಕಿತ್ತಾಕ್ಬಿಡ್ಬೋದು, ರಿಸೆಷನ್ ಅಂತಾರೆ. ಮತ್ತು ತಾಯಿ ಆದವಳಿಗೆ ಮನೆಯೂ ನೋಡ್ಕೋಬೇಕು, ಮತ್ತು ಆಫೀಸು ನೋಡ್ಕೋಬೇಕು. ಇಷ್ಟ್ರ ಮಧ್ಯ ಈ ಮಕ್ಕಳಾದವರು ಮಾತೇ ಕೇಳಲ್ಲ, ಏನು ಹೇಳಿದ್ರೂ ಕೇಳಲ್ಲ, ಹೋಮ್ವರ್ಕ್ ಮಾಡಲ್ಲ, ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲ್ಲ. ಅಲ್ಲಿ ಟೀಚರ್ಸ್ ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಂಬಂದಿಲ್ಲ, ನಿಮ್ಮ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ. ಇದ್ರ ಮಧ್ಯ ಅವಳು ಏನು ನೋಡಬೇಕು? ಆಫೀಸ್ ನೋಡಬೇಕು, ಮನೆ ನೋಡಬೇಕು, ನಿಮ್ಮ ಮಕ್ಕಳು ಗಲಾಟೆ ನೋಡಬೇಕು. ಹೀಗಾಗಿ ಮನೆ ಮಂದಿಗೆಲ್ಲ ಟೆನ್ಷನ್. ಈ ಟೆನ್ಷನಿಂದ ಏನಾಗ್ತಿದೆ ಇವಾಗ? ಸ್ಟ್ರೆಸ್ ರಿಲೇಟೆಡ್ ಡಯಾಬಿಟಿಸ್ ಅಂತ ಬರ್ತಾ ಇದೆ, ಶುಗರ್. ಅದಕ್ಕೆ ಅಪ್ಪ ಅಮ್ಮಂಗಿರಲ್ಲ, ಜೆನೆಟಿಕ್ ಇರಲ್ಲ, ಕಾರಣ ಏನು ಅಂದರೆ ಸ್ಟ್ರೆಸ್. ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಅದು ಕೂಡ ಸ್ಟ್ರೆಸ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್. ಮತ್ತು ಏನೇ ಆಮೇಲೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಬರುತ್ತೆ, ನಮ್ಮ ಬಾಯಿಯಲ್ಲಿ ಹುಣ್ಣುಗಳಾಗುತ್ತೆ, ಅದಕ್ಕೆ ಕಾರಣ ಕೂಡ ಇದೆ ಸ್ಟ್ರೆಸ್. ಆದ್ದರಿಂದ ಈ ಟೆನ್ಷನ್ನನ್ನು ನಾವು ಕಮ್ಮಿ ಮಾಡಿಕೊಂಡ್ರೆ ಸ್ವಲ್ಪ ಆರೋಗ್ಯ ಸುಧಾರಿಸ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಆಯಿತಾ? ಈಗ ವಾತಾವರಣ ಕಲುಷಿತಗೊಂಡಿರೋದು ಒಂದು ಅನಾರೋಗ್ಯಕ್ಕೆ ಕಾರಣ. ನಮ್ಮ ಹಿರಿಯರೆಲ್ಲ ಬದುಕಿದ್ದ ಕಾಲದಲ್ಲಿ ಒಳ್ಳೆಯ ಶುದ್ಧವಾದ ನೀರು, ಗಾಳಿ, ಶುದ್ಧವಾದ ಆಹಾರ, ಪೌಷ್ಟಿಕವಾದ ಆಹಾರ, ಒಳ್ಳೆಯ ಜೀವನ ಶೈಲಿ, ಮಾನಸಿಕ
ಶಾಂತಿ ಅವೆಲ್ಲ ಇರ್ತಿತ್ತು ಅವ್ರಿಗೆ. ಈಗಿನ ಥರ ಗಡಿಯಾರ ನೋಡಿಕೊಂಡು ಜೀವನ ಮಾಡ್ತಿರಲಿಲ್ಲ ಅವರು. ಓಡಾಟ ಓಟ ಇರಲಿಲ್ಲ, ಜೀವನದ ಓಟ ಇರಲಿಲ್ಲ, ಜೀವನದ ನಡಿಗೆ ಇರ್ತಿತ್ತು. ಹಾಗಾಗಿ ಅವರ ಆರೋಗ್ಯ 90 ವರ್ಷ ಆದರೂ ಚೆನ್ನಾಗಿರುವಂಥ ಆರೋಗ್ಯ, ದೇವರು ಹಾಗೆ ಇಟ್ಟಿರಲಿ ಅವ್ರನ್ನ. ಈವಾಗಿನ ಜನರೇಷನ್ಗೆ ಎಲ್ಲ ರೀತಿಯ ವಾತಾವರಣ ಕಲುಷಿತ ಆಗ್ತಾಯಿದೆ ನಮ್ಮ ಜೀವನ ಶೈಲಿಯಿಂದ. ಸರಿಯಾಗಿ ನಾವು ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದ್ರಿಂದನೂ ಎಲ್ಲ ಕಲುಷಿತ ಆಗ್ತಿದೆ. ಜೊತೆಗೆ ನಾವು ಹೆಚ್ಚಾಗಿ ಮೋಟಾರ್ ವಾಹನಗಳು ಇದು ಮಾಡೋದ್ರಿಂದ ಅಲ್ಲಿ ಮೀಥೇನು ಕಾರ್ಬನ್ ಡೈ ಆಕ್ಸೈಡು ಇದಕ್ಕೆ ಸೇರ್ತಾ ಇದೆ. ಪ್ಲಾಸ್ಟಿಕ್ ತುಂಬ ಉಪಯೋಗಿಸಿ ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಬಿಡ್ತಿರೋದ್ರಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಸೊ ಅನೇಕ ಕಾಯಿಲೆಗಳು ಇವಾಗ ಎನ್ವಿರಾನ್ಮೆಂಟಲ್ ಪಲ್ಯೂಷನ್ನಿಂದ ಬರ್ತಾ ಇದೆ. ಇದನ್ನು ಕಡಿಮೆ ಮಾಡಿಕೊಂಡ್ರೆ ಕಾಯಿಲೆಗಳು ಸ್ವಲ್ಪ ಕಡಿಮೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದು ಒಂದು ಕಾರಣ ಈ ಯಂಗರ್ ಜನರೇಷನ್ಗೆ ಆರೋಗ್ಯ ಕೆಡ್ತಾ ಇರೋದು. ಅಷ್ಟೇ ಅಲ್ಲ, ಈ ಓಲ್ಡ್ ಇವರು ಜಾಸ್ತಿ ಇರೋದಕ್ಕೆ ಕಾರಣ ಅವ್ರದ್ದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್. ಅವರು ಸಿಕ್ಕಾಪಟ್ಟೆ ಈಗಿನವರ ಹಾಗೆ ಯಾವಾಗ ಯಾವಾಗೋ ತಿನ್ನೋದು, ಬೇಕಿಲ್ಲದೆ ಇರೋ ಟೈಮಲ್ಲೆಲ್ಲ ತಿನ್ನೋದು ಅದೆಲ್ಲ ಇಲ್ಲ. ಯೋಗ ಅದೆಲ್ಲ ಮಾಡ್ತಿದ್ರು. ಶಿಸ್ತುಬದ್ಧ ಜೀವನ ಅವ್ರದ್ದು ಈ ಇದಕ್ಕೆ ಆಯುಸ್ಸಿಗೆ ಕಾರಣ ಅಂತ. ಅದು ಜಂಕ್ ಫುಡ್ ಅಂತೇಳಿ ಹೊರಗಡೆ ಸಿಗೋ ತಂದು ತಿಂತಾರೆ. ಅದಕ್ಕೆ ಏನೋ ಅದು ಚೆನ್ನಾಗಿರಬೇಕು ಅಂತ ಏನೇನೋ ಹಾಕಿರ್ತಾರೆ, ಅದು ಅದು ಸುತ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ. ಅದನ್ನು ಎಷ್ಟೋ ತಿನ್ನೋದು, ಯಾವ ಹೊತ್ತಿಗೋ ತಿನ್ನೋದು, ಯಾವಾಗ ಮಲಗೋದು, ರಾತ್ರಿಯಲ್ಲೇ ಇದ್ದಿರೋದು, ಇದು ಎಲ್ಲ ಆರೋಗ್ಯಕ್ಕೆ ಕಾರಣ ಆಗುತ್ತಿದೆ, ಅನಾರೋಗ್ಯಕ್ಕೆ ಅಂತೇಳಿ. ಅಷ್ಟೇ ಅಲ್ಲ, ಯಾಕಂದರೆ ಈಗ ಮಕ್ಕಳಿಗೆ ಆಟ ಆಡೋದೇ ಇಲ್ಲ, ಅವರು ಅವರಿಗೆ ಏನೂ ಎಕ್ಸರ್ಸೈಸ್ ಆಗೋದೇ ಇಲ್ಲ. ಸ್ಕೂಲಿಗೆ ಹೋದ್ರೂ ಕೂತ್ಕೊಂಡಿರೋದೇ ಕೆಲಸ, ಆನ್ಲೈನ್ ಕ್ಲಾಸ್ ಅಂದ್ರೂ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರೆ. ಈ ದೊಡ್ಡವರಾದ್ರೂ ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೆಲಸ ಇರುತ್ತೆ. ಅಷ್ಟೇ ಅಲ್ಲದೆ ಟೈಮು ಸರಿಯಾಗಿದ್ದಾಗಲ್ಲ, ಯಾಕಂದರೆ ರಾತ್ರಿನೂ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ನಿದ್ದೆನೂ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ನಮಗೆ ಜೈವಿಕ ಗಡಿಯಾರ ಹೆಂಗೆ ಮಾಡಿರ್ತಾನೆ ಅಂತ ಅಂದರೆ, ಬೆಳಗ್ಗೆ ಎಲ್ಲ ನಾವು ಕೆಲಸ ಇದನ್ನು ಮಾಡಿ ರಾತ್ರಿ ವಿಶ್ರಾಂತಿ ಅಂತ ದೇಹಕ್ಕೆ ಬೇಕು, ಅದನ್ನೇ ಆ ಥರನೇ ವ್ಯವಸ್ಥೆ ಇರುತ್ತೆ. ಈ ವ್ಯವಸ್ಥೆನೂ ವ್ಯತ್ಯಾಸ ಆಗುತ್ತೆ. ಈ ಇದರಿಂದ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಅಂದರೆ ಮಕ್ಕಳಲ್ಲಿ, ಯಂಗ್ಸ್ಟರ್ಸಲ್ಲಿ ಎಲ್ಲ. ಅದು ಆ ಬೊಜ್ಜಿನ ಕಾರಣದಿಂದ ಕಾಯಿಲೆಗಳು ಜಾಸ್ತಿ. ದೊಡ್ಡವರು ಈ ಥರ ಇರ್ತಿಲ್ಲದೇ ಇರೋದ್ರಿಂದ ಅವರಿಗೆ ಕಾಯಿಲೆಗಳು ಏನೂ ಕಮ್ಮಿ ಇರುತ್ತೆ. ಈ ಮಕ್ಕಳಲ್ಲಿ, ಯುವಕರಲ್ಲಿ ಎಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸರಿ, ಈಗ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಈ ಮಕ್ಕಳನ್ನ ಒಳ್ಳೆ ಸತ್ ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ಪೋಷಕರದು ಕರ್ತವ್ಯ ಏನು, ಮತ್ತು ಪೋಷಕರ ಹಾಗೂ ಮಕ್ಕಳ ಬಾಂಧವ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗೀತಾ ಹೇಳಿ ನೀವು. ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದರೆ ಪೋಷಕರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವರು ಬೆಳೆಯುವಂಥ ಹಂತದಲ್ಲಿ ಹಾದಿ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರು ಮಾಡೋದು ತಪ್ಪ ಸರಿನಾ ಅಥವಾ ಅದರಿಂದ ಆಗೋ ಪರಿಣಾಮಗಳು ಏನು ಅನ್ನೋದು ಅವ್ರಿಗೆ ಅಷ್ಟು ತಿಳುವಳಿಕೆ ಇರಲ್ಲ, ಆ ಮನಸ್ಥಿತಿನಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಹಿರಿಯರಾದವರು ಅವ್ರಿಗೂ ಮಾರ್ಗದರ್ಶನ ಮಾಡಬೇಕಾದ ಅವಶ್ಯಕವಾಗಿ ಮಾಡಬೇಕು. ಹಾಗಾಗಿ ಹಿರಿಯರು ನಾವು ನಡೆದುಕೊಳ್ಳುವಂಥ ರೀತಿ ಸರಿಯಾಗಿರಬೇಕು ಅಂತಂದು ಹೇಳಿ ನನಗೆ ಅನಿಸುತ್ತೆ. ನಾವು ಮಕ್ಕಳನ್ನ ಬೆಳೆಸುವಾಗ ಏನಪ್ಪ ಅಂತಂತಂದರೆ ಅವರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯನೂ ಕೊಡಬೇಕಾಗುತ್ತೆ, ಎಲ್ಲ ನಾವು ಹೇಳ್ದಂಗೆ ಮಾಡು ಅಂತ ಹೇಳಬೇಕು. ಒಂದು ಉದಾಹರಣೆ ತಗೋಬೋದು ಅಂದರೆ, ಒಂದು ಗಾಳಿಪಟ, ಅದ್ರ ದಾರ ನಮ್ಮ ಕೈಯಲ್ಲಿದೆ, ಅದನ್ನು ನಾವು ಸ್ವಲ್ಪ ಲೂಸ್ ಬಿಡಲಿಲ್ಲ ಅಂದರೆ ಅದು ಮೇಲಕ್ಕೆ ಹಾರಲ್ಲ, ಆದರೆ ಫುಲ್ ಲೂಸ್ ಬಿಟ್ಬಿಟ್ರೆ ನಮ್ಮ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಅದು ಸ್ವಲ್ಪ ಮೇಲೆ ಹೋಗೋ ತನಕ ನಾವು ಹುಷಾರಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಇಲ್ಲಿ ಮರ ಗಿರ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಅದು ಮೇಲೆ ಹಾರೋದಿಲ್ಲ. ಹಾಗೆ ನಮ್ಮ ಮಕ್ಕಳು ಒಂದು ಹಂತಕ್ಕೆ ಬರೋ ತನಕ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಅವ್ರ ಫ್ರೆಂಡ್ಸ್ ಯಾರು, ಅವ್ರು ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಗಮನಿಸಿದ್ರೆ ನಾವು ಅವ್ರನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು. ಆಮೇಲೆ ಒಂದು ಸ್ಟೇಜ್ ಆದಮೇಲೆ, ಈಗ ಒಂದು 16 ವರ್ಷ ಆದಮೇಲೆ ನಮ್ಮ ಮಕ್ಕಳನ್ನ ನಾವು ಸ್ನೇಹಿತರ ಥರ ನೋಡಬೇಕು ಅಂತ ಶಾಸ್ತ್ರಗಳೇ ಹೇಳಿವೆ. ಆದ್ದರಿಂದ ನಾವು ನಮ್ಮ ಮಕ್ಕಳನ್ನ ಸ್ನೇಹಿತರ ಥರ ನೋಡಬೇಕು. ನಮ್ಮ ಬಾಂಧವ್ಯ ಹೆಂಗಿರಬೇಕು ಅಂದರೆ, ಮಕ್ಕಳು ಅವರ ಮನಸ್ಸಿನ ಮಾತನ್ನು ಮುಚ್ಚುಮರೆ ಇಲ್ಲದಲೇ ನಮ್ಮ ಹತ್ರ ಹೇಳ್ಕೊಳ್ಳೋ ಹಂಗಿರ್ಬೇಕು. ಅವ್ರಿಗೇನೇ ಕಷ್ಟ ಆಗಲಿ ಸುಖ ಆಗಲಿ ಅವ್ರು ಯಾವ್ದ್ರಲ್ಲಾದ್ರು ಸಿಕ್ಕಾಕೊಂಡ್ರೆ ಅದನ್ನು ಫಸ್ಟ್ ಬಂದು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದ್ರೆ ನಾವು ಅದನ್ನು ಸ್ವಲ್ಪ ಸರಿ ಮಾಡೋಕ್ಕೆ ಸಹಾಯ ಮಾಡ್ಬೋದು. ಮತ್ತು ನಾವು ಅವ್ರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ ಅಂದರೆ ಅವರು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಆದ್ದರಿಂದ ನಾವು ಅವರಿಗೆ ಸ್ವಲ್ಪ ಸ್ವಾತಂತ್ರ್ಯನೂ ಕೊಡ್ಬೋದು.
ಈ ರೀತಿ ಕೆಲವು ಕಡೆ ಸ್ವತಂತ್ರ ಕೊಟ್ಟು ಕೆಲವು ಕಡೆ ಹಿಡಿತದಲ್ಲಿ ಇಟ್ಕೊಂಡು ಒಟ್ಟೇನಪ್ಪ ಅಂತಂದರೆ ಆ ಗಾಳಿಪಟ ನಮ್ಮ ಕೈ ಹಿಡಿತದಿಂದ ಹೋಗದೆ ಇದ್ರೂ ಸ್ವಚ್ಛಂದವಾಗಿ ಹಾರಾಡೋದನ್ನ ನೋಡಿ ನಾವು ಸಂತೋಷ ಪಡೋ ಹಾಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ನನ್ನ ಅಭಿಪ್ರಾಯ. ಫ್ರೆಂಡ್ಸ್ ಥರ ನೋಡ್ಕೋಬೇಕು, ಫ್ರೆಂಡ್ಸ್ ಥರ ನೋಡ್ಕೋ. ಅಷ್ಟೇ ಅಲ್ಲ ರೂಪ, ಮಕ್ಕಳಿಗೆ ಸರಳವಾಗಿ ಬದುಕೋದನ್ನು ಹೇಳ್ಕೊಡ್ಬೇಕು. ಯಾಕಂದರೆ ನಾವು ಶ್ರೀಮಂತರಿದ್ರೂ ಮಕ್ಕಳಿಗೆ ಸರಳವಾಗಿ ಬದುಕೋದನ್ನು ತೋರಿಸ್ಬೇಕಾಗತ್ತೆ. ಮಕ್ಕಳು ಏನೋ ಒಂದು ವಸ್ತು ಕೇಳಿದಾಗ ಅದನ್ನು ತಕ್ಷಣ ಕೊಡಿಸ್ದಂಗೆ ಆ ವಸ್ತುವಿಗೆ ಬೆಲೆ ಏನು, ಅದು ನಿನಗೆ ಅವಶ್ಯಕತೆ ಇದೆಯಾ ಅಂತ ವಿಚಾರ ಮಾಡಬೇಕು. ಆಮೇಲೆ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿ ಹೇಳಬೇಕಾಗತ್ತೆ. ಅಪ್ಪ ಏನೋ ಕೊಡಿಸ್ಲಿಲ್ಲ ಅಂದ ತಕ್ಷಣ ಅಮ್ಮ ಕೊಡಿಸ್ಬಿಡೋದು ಅದನ್ನು, ಅಥವಾ ಅಮ್ಮನ ಕೇಳಿ ಬೇಡ ಅಂದ ತಕ್ಷಣ ಅಪ್ಪ ಕೊಡಿಸ್ಬಿಡೋದು, ಹಿಂಗೆ ಮಾಡಬಾರ್ದು. ಯಾಕಂದರೆ ಮಕ್ಕಳಿಗೆ ಅದೇ ಗೊತ್ತಾಗಲ್ಲ ಆವಾಗ. ಆಮೇಲೆ ಜೀವನ ಅಂತ ಅಂದಮೇಲೆ ಎರಡೂ ಇರುತ್ತೆ. ಏನೋ ಜೀವನದಲ್ಲಿ ಸೋತಾಗ ಮಕ್ಕಳಿಗೆ ಸರಳವಾಗಿ ಬದುಕೋದನ್ನು ಹೇಳ್ಕೊಟ್ಟಿದ್ರೆ ಅವರಿಗೆ ತೊಂದರೆ ಆಗಲ್ಲ. ಅದಕ್ಕೆ ಹೇಳೋದು ಸಿಂಪಲ್ ಲಿವಿಂಗು ಹೈ ಥಿಂಕಿಂಗ್ ಇರಬೇಕು ಅಂತ ಹೇಳ್ತಾರೆ. ನೀವು ಹೇಳೋದು ಕರೆಕ್ಟು. ಜೊತೆಗೆ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಇರಬಾರ್ದು, ಅತಿಯಾದ ನಿರೀಕ್ಷೆ ಇರಬಾರ್ದು. ನಾವು ತಾಯಿ ತಂದೆಗಳು ಸಾಧಿಸಕ್ಕೆ ಆಗಲಿಲ್ಲ ಅನ್ನೋದನ್ನು ಮಕ್ಕಳಾದರೂ ಸಾಧಿಸ್ಲಿ ಅಂತಂದ್ಬಿಟ್ಟು ಅವ್ರಿಗೆ ಇಷ್ಟನೋ ಕಷ್ಟನೋ ವಿಚಾರ ಮಾಡಿದೆ, ನೀನು ಇದು ಓದು, ಇದು ಮಾಡು, ಈ ಆಟದಲ್ಲಿ ಇಂಥ ಪ್ರಯತ್ನಿಸಬೇಕು, ಇಷ್ಟೇ ಮಾರ್ಕ್ಸ್ ಬರಬೇಕು, ಒತ್ತಡ ಹೇಳಬಾರ್ದು. ಒತ್ತಡ ಹೇಳಿದ್ರೆ ಅವ್ರಿಗೆ ಮಾನಸಿಕ ಖಿನ್ನತೆ ಜಾಸ್ತಿಯಾಗಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮಕ್ಕಳು. ಮತ್ತು ಇದರ ಪರಿಣಾಮ ತುಂಬ ದಾರುಣ ಆಗುತ್ತೆ ಕೆಲವು ಸಲ. ಇನ್ನೊಂದು, ಮಕ್ಕಳಲ್ಲಿ ಬರೀ ಪಾಠ ಒಂದೇ ಅಲ್ಲ, ಕೆಲವು ಹವ್ಯಾಸಗಳನ್ನು ಬೆಳೆಸಬೇಕು. ಸಣ್ಣವರಾಗಿದ್ದಾಗಿಂದನು ಒಂದೋ ಎರಡು ಒಟ್ಟು ಹವ್ಯಾಸಗಳ ಪರಿಚಯ ಮಾಡಿಸಿ ಅದನ್ನು ಡೆವಲಪ್ ಮಾಡ್ಕೋಬೇಕು. ಈ ಹವ್ಯಾಸಗಳು ಒಂದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಆಟ ಇರ್ಬೋದು. ಯಾವುದಾದ್ರೂ ಒಂದು ಹವ್ಯಾಸವನ್ನು ಮಕ್ಕಳಿಗೆ ನಾವು ಹೇಳಿಕೊಟ್ಟು ಅದರಲ್ಲಿ ಅಭ್ಯಾಸ ಮಾಡಿಸಿದ್ರೆ ತಮ್ಮ ಕಷ್ಟದ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದ್ದಾಗ ಅವರ ಸ್ಟ್ರೆಸ್ ರಿಲೀಸ್ ಆಗೋಕ್ಕೆ ಈ ಪ್ರವೃತ್ತಿಗಳು ಹವ್ಯಾಸ ಸಹಾಯ ಮಾಡುತ್ತೆ. ಸೊ ಈ ರೀತಿ ಮಕ್ಕಳನ್ನ ಈ ಹವ್ಯಾಸಗಳನ್ನ ಮಾಡಿ ಬೆಳೆಸಬೇಕು. ಒತ್ತಡ ಮಾತ್ರ ಇರಬಾರ್ದು ಮಕ್ಕಳ ಮೇಲೆ. ಅದು ಅಲ್ಲದೇ ಮಕ್ಕಳಿಗೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಅದು ಒಂದು ಮಕ್ಕಳ ಮೇಲೆ ಭಾಳ ಪರಿಣಾಮ ಮಾಡ್ತದೆ. ಇನ್ನೊಬ್ಬ ಮಕ್ಕಳ ಜೊತೆ ಅವ 90 ನಂಬರ್ ತಗೊಂಡ, 35 ತಗೊಂಡಿಯಲ್ಲ, ಹಿಂಗೆ ಮಾಡಬೇಡ್ರಿ. ಅವ್ರವ್ರ ಮಟ್ಟ, ಇನ್ನೊಂದು ಚೂರು ನೀ ಚೆಂದಾಗಿ ಓದಂದ್ರೆ ಇನ್ನೂ ಚಲೋ ತೊಗೋಬೋದು. ನಾವು ಅವರಿಗೆ ಉತ್ತೇಜನ ಕೊಡಬೇಕು ಮಕ್ಕಳಿಗೆ, ಇದು ಮುಖ್ಯ. ಮಕ್ಕಳಲ್ಲಿ ಈ ಗುಣ ಬೆಳೆಸ್ಬೇಕ್ರಿ. ಯಾವಾಗ ಕಂಪೇರ್ ಮಾಡಿ ಬೈಕತ್ತ ಕೂತ್ರೆ ಮಕ್ಕಳು ಇನ್ನೂ ಕೆಳಗೆ ಹೋಗ್ತಾವೆ. ನೀ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿ, ಇವತ್ತು 1 ತಾಸು ಓದಿಯಲ್ಲ, ನಾಳೆಗೆ 2 ತಾಸು ಓದು. ಹಂಗೆ ನಾವು ಉತ್ತೇಜನ ಮಾಡಬೇಕ್ರಿ, ನಾ ಅಂತೀನಿ. ಹೌದು, ಕಂಪೇರ್ ಮಾಡಿದಾಗ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕುಗ್ಗಿಬಿಡುತ್ತೆ, ಅವರಿಗೆ ಮನಸ್ಸಲ್ಲಿ ಕಿರಿಕಿರಿ ಆಗುತ್ತೆ, ಸರಿ ಹೋಗೋದಿಲ್ಲ. ಆತ್ಮವಿಶ್ವಾಸ ಕುಗ್ಗಿದ್ರೆ ಮತ್ತೆ ಮೇಲೆತ್ತೋದು ಭಾರಿ ಕಷ್ಟ. ಆದ್ದರಿಂದ ಕಂಪೇರ್ ಮಾಡಬಾರ್ದು. ಮತ್ತು ಮಕ್ಕಳನ್ನು ನಾವು ಹೇಳಿದ್ದನ್ನು ಹೇಗೆ ಮಕ್ಕಳು ಕೇಳಿಸ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ, ಹಾಗೆ ಮಕ್ಕಳು ಹೇಳೋದನ್ನು ನಾವು ಕೇಳಿಸ್ಕೋಬೇಕು. ಯಾವಾಗಲೂ ಅವ್ರನ್ನ ಕೇಳೋಕ್ಕೆ ಬಂದರೆ ಏನಾದ್ರು ಪ್ರಶ್ನೆನ ನಿನಗೆ ತಲೆಹರಟೆ ಕೂತ್ಕೋ ಸುಮ್ಮನೆ ಅನ್ನೋದು, ಆಮೇಲೆ ಹೇಳ್ತೀನಿ ಅನ್ನೋದು, ಹಾರಿಕೆ ಉತ್ತರ ಕೊಡೋದು, ತಪ್ಪು ತಪ್ಪು ಮಾಹಿತಿ ಕೊಡೋದು ಮಾಡಬಾರ್ದು. ಯಾವತ್ತು ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಪ್ರಾಮಾಣಿಕ ಕೊಡೋದು, ನಂಗೆ ಗೊತ್ತಿಲ್ಲ ಕೇಳಿ ಹೇಳ್ತೀನಿಪ್ಪ ಅಂತ ಹೇಳಬೇಕು. ಆದಷ್ಟು ಮಕ್ಕಳು ಹೇಳೋದನ್ನು ಕೇಳಿಸ್ಕೊಂಡು ಅವ್ರ ಮಾತಿಗೆ ಸ್ಪಂದಿಸೋದನ್ನು ಪೋಷಕರು ಬೇಕು. ಇನ್ನು ಮುಂದೆ ಒಂದೇ ಒಂದು ಕೊನೆಯ ವಿಷಯ. ಅದಕ್ಕೆ ಮುಂಚೆ ಕೆಲವರು ಒಂದು 3-4 ಪ್ರಶ್ನೆಗಳನ್ನು ಕಳಿಸಿದ್ದಾರೆ, ಅದಕ್ಕೂ ಉತ್ತರ ಕೊಡ್ತೀವಿ, ಸುಮ್ಮನೆ ಇಟ್ಕೊಳ್ಳಿಲ್ಲ, ಕೊಡ್ತೀವಿ ಉತ್ತರನೂ. ಮಹಿಳೆಗೆ ಉನ್ನತ ಶಿಕ್ಷಣ ಬೇಕೆ ಅಂತ, ಇದನ್ನು ಬೇಕೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ, ಮಾನವೀಯತೆ ಮರೆತಂಗಾಗುತ್ತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ಹೇಳುವಾಗ ಹೆಣ್ಣಿಗೆ ಶಿಕ್ಷಣ ಬೇಕೇ ಅನ್ನಬಾರ್ದು. ಉನ್ನತ ಶಿಕ್ಷಣ ಬೇಕೆ, ಅಗತ್ಯ ಇದೆಯೇ ಅಂತ. ಇವಾಗ ಈ ಅತಿಯಾದ ಶಿಕ್ಷಣದಿಂದನೇ ಹೆಣ್ಮಕ್ಕಳಿಗೆ ಅತ್ಲಾಗೂ ಇಲ್ಲ ಇಲ್ಲ ಇತ್ಲಾಗೂ ಇಲ್ಲ ಆ ಥರ ಆಗಿದ್ದಾರೆ ಅವರು. ಹೆಚ್ಚೆಚ್ಚು ಓದ್ದಂಗೆ ಅವರು ದೊಡ್ಡ ದೊಡ್ಡ ಹುದ್ದೆಗೆ ಬಂದಂಗೆ ಇತ್ಲಾಗೆ ಹಿರಿಯರು ಬೇಡ ಮಕ್ಕಳು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವ್ರ ಮನಸ್ಥಿತಿ. ಹಿಂದೆ 10-12 ಮಕ್ಕಳು ಇರ್ತಾಯಿದ್ರು, ಅಂಥ ಮಕ್ಕಳನ್ನೆಲ್ಲ ಸಮಾನವಾಗಿ ನೋಡ್ಕೊತಾಯಿದ್ರು. ಆದರೆ ಈಗ 1-2 ಮಕ್ಕಳಿದ್ದರು ಅವ್ರಿಗೆ ಸರಿಯಾಗಿ ಅಟೆನ್ಷನ್ ಕೊಡೋಕೆ ಆಗ್ತಾಯಿಲ್ಲ ಅವ್ರಿಗೆ. ಹಾಗಾಗಿ ಈ ಅತಿ ಹೆಚ್ಚಿನ ವಿದ್ಯಾಭ್ಯಾಸನೇ ಅವ್ರಿಗೆ ತೊಂದರೆ ಮಾಡ್ತಾ ಇದೆ ಅದು ಅಂತ ಅನ್ಸುತ್ತೆ.
ನಾನು ಇದನ್ನು ಸ್ವಲ್ಪ ಅಷ್ಟು ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಉನ್ನತ ಶಿಕ್ಷಣಕ್ಕೆ ಒಬ್ಬಳು ಮಹಿಳೆ ಹೋದಲು ಅಂದಾಗ ಅವಳಿಗೆ ಹೆಂಗಿರುತ್ತೆ ಅಂತಂದರೆ ಆ ಉನ್ನತ ಶಿಕ್ಷಣ ಮಾಡುವಾಗಲೇ ಒಂದು ಟ್ರೈನಿಂಗ್ ಸಿಗುತ್ತೆ. ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೆಂಗೆ ಎಷ್ಟೊಂದು ವಿಷಯಗಳನ್ನು ಒಟ್ಟಿಗೆ ಮಾಡಬೇಕು ಅನ್ನೋದು. ಮತ್ತು ಜೊತೆಗೆ ಹೆಂಗಸಿಗೆ ಮಲ್ಟಿ ಟಾಸ್ಕಿಂಗ್ ಇದು ಕೆಪ್ಯಾಸಿಟಿ ಇರುತ್ತೆ, ಒಂದು ಮೂರ್ನಾಲ್ಕು ಕೆಲಸ ಒಟ್ಟಿಗೆ ಮಾಡುವಂಥ ಶಕ್ತಿ ಅವಳಲ್ಲಿರುತ್ತೆ. ಆದ್ದರಿಂದ ಅವಳು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಏನೇನು ಕೆಲಸ ಮಾಡಬೇಕು, ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅನ್ನೋದನ್ನ ಮುಂಚೆ ಮಾಡಿಕೊಂಡು ಮಾಡುವಂಥ ಕೆಪ್ಯಾಸಿಟಿ ಇರುತ್ತೆ. ಇಂಪಾರ್ಟೆನ್ಸು ಎಲ್ಲದಕ್ಕೂ ಕೊಡ್ತಾಳೆ, ತನ್ನ ವೈಯಕ್ತಿಕ ಜೀವನ ವೃತ್ತಿ ಜೀವನ ಎರಡನ್ನೂ ಸಮತೋಲನ ಮಾಡಬೇಕು ಅಂತಂತಂದರೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಬೇಕು. ಮತ್ತು ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಎ ವೇ. ನಾನು ನನ್ನ ಮಗುಗೂ ಅಟೆನ್ಷನ್ ಕೊಡಬೇಕು, ನಾನು ನನ್ನ ವೃತ್ತಿ ಕೊಡಬೇಕು, ನನ್ನ ಮನೆ ಮತ್ತು ನನ್ನ ವೃತ್ತಿ ಎರಡೂ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾಗ ಬೆಳಗ್ಗೆ ಹೊತ್ತು ಒಂದು ಉದಾಹರಣೆ ಕೊಡ್ತೀನಿ. ಬೆಳಗ್ಗೆ ಹೊತ್ತು ನಾವು ಎದ್ದ ಮೇಲೆ ತರಕಾರಿ ಹೆಚ್ಕೋಬೇಕು, ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ರೆಡಿ ಮಾಡಬೇಕು ಅಂದರೆ ಸುಮಾರು ಒಂದು ಗಂಟೆ ಟೈಮ್ ಬೇಕಾಗತ್ತೆ ನಮಗೆ. ಹಿಂದಿನ ತರಕಾರಿ ಹೆಚ್ಚಿಟ್ಕೊಂಡು ನಾಳೆ ಬೆಳಗ್ಗೆ ಏನು ಅಡುಗೆ ಮಾಡ್ತೀನಿ, ಯಾವ ಉಟ್ಕೊಂಡು ಹೋಗ್ತೀನಿ ಎಲ್ಲ ಡಿಸೈಡ್ ಮಾಡಿಕೊಂಡ್ರೆ ಸುಮಾರು ಒಂದು ಗಂಟೆ ಬೆಳಗ್ಗೆ ಹೊತ್ತು ಉಳಿಯುತ್ತೆ. ನಮಗೆ ಒಂದು ಐದು ನಿಮಿಷನೂ ಬೆಳಗ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾಕೆಂದರೆ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗಬೇಕು, ಟೈಮಿಗೆ ಸರಿಯಾಗಿ ಮಕ್ಕಳನ್ನ ಕಳಿಸ್ಬೇಕು. ಆದ್ದರಿಂದ ಪ್ಲ್ಯಾನಿಂಗ್ ಮತ್ತು ವಿಲ್ ಪವರಿಂದ ಮಹಿಳೆ ಎಲ್ಲ ಮಾಡುವಂಥ ಶಕ್ತಿ ಅವಳಿಗಿದೆ. ಸೊ ಅವಳಿಗೆ ಆ ಅರ್ಹತೆ ಇದ್ದಾಗ, ಅವಳಿಗೆ ಅಷ್ಟು ಬುದ್ಧಿ ಇರುವಾಗ ಮುಂದಿನ ವ್ಯಾಸಂಗಕ್ಕೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಅವಳನ್ನ ತಡಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಉನ್ನತ ಶಿಕ್ಷಣ ಅವಕಾಶ ಇದ್ದಾಗ ಖಂಡಿತವಾಗಿಯೂ ಮಹಿಳೆಯನ್ನು ನಾವು ಅವಳಿಗೆ ಆ ಅವಕಾಶ ಕೊಡಬೇಕು, ಅದಕ್ಕೆ ಬೇಡ ಅಂತ ಹೇಳಬಾರ್ದು. ಅಷ್ಟು ಕೆಪ್ಯಾಸಿಟಿ ಇರುತ್ತೆ. ಹೆಚ್ಚಿನ ಶಿಕ್ಷಣ ಬಂದಷ್ಟು ಅವಳು ತುಂಬ ನ್ಯಾಯಯುತವಾಗಿ ಮತ್ತು ದಕ್ಷತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾಳೆ, ಅಷ್ಟು ಮಾತ್ರ ಗ್ಯಾರಂಟಿ. ಬೇರೆ ಯಾರಿಗಿಂತನೂ ತುಂಬ ದಕ್ಷತೆಯಿಂದ ತುಂಬ ನ್ಯಾಯಯುತವಾಗಿ ತನ್ನ ಕರ್ತವ್ಯಕ್ಕೆ ಅವಳು ಜಸ್ಟಿಸ್ ಕೊಡ್ತಾಳೆ, ನ್ಯಾಯ ಒದಗಿಸ್ತಾಳೆ. ಆದರೆ ತನ್ನ ಮನೆ ತನ್ನ ಎಲ್ಲಿ ಕರ್ತಾಳೆ, ಮನೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಆ ಪರಿಧಿಯಲ್ಲಿ ತನ್ನ ಪಾತ್ರವೇನು ಅಂತ ಅವಳು ಅರ್ತುಕೊಂಡ್ಬಿಡ್ಬೇಕು. ಮನೆ ಕಡೆ ಅವಳು ಬಂದ ಮೇಲೆ ಅವಳು ಮನೆಯಲ್ಲಿ ಒಂದು ತಾಯಿ ಮಗಳು ಅಥವಾ ಸೊಸೆ ಅಥವಾ ಹೆಂಡತಿಯಾಗಿ ತನ್ನ ಕಾರ್ಯನಿರ್ವಹಿಸಬೇಕು. ಅಲ್ಲಿ ಬಂದು ಆಫೀಸರ್ ನಾನು ಬ್ಯಾಂಕ್ ಆಫೀಸರು ಅಂತ ಮನೆಯಲ್ಲಿ ನಾವು ಇದು ಮಾಡಬಾರ್ದು, ಅಥವಾ ಮನೆಯಿಂದ ಹೊರಗಡೆ ಅಯ್ಯೋ ನನ್ನ ತಾಯಿ ನನ್ನ ಮಗು ಹಾಗೆ ಹಿಂಗೆ ಅಂತ ಇರ್ಬಾರ್ದು. ಅಲ್ಲಿ ಕರ್ತವ್ಯ, ಅಲ್ಲಿಗೆ ಇಲ್ಲಿ ಕರ್ತವ್ಯ, ಇಲ್ಲಿಗೆ. ಯಾವಾಗ ಚೌಕಟ್ಟಿನ ಒಳಗಡೆ ಅವಳು ಕರ್ತವ್ಯ ನಿರ್ವಹಿಸ್ತಾಳೆ, ಎರಡೂ ಕಡೆ ಚೆನ್ನಾಗಿಯೇ ನಿರ್ವಹಿಸ್ತಾಳೆ, ತಾನು ಸಕ್ಸಸ್ ಕೂಡ ಆಗ್ತಾಳೆ. ಸೊ ಉತ್ತಮ ಶಿಕ್ಷಣ ಅವಕಾಶ ಇದ್ದರೆ ಮಾತ್ರ ನಾವು ಯಾವ ಹೆಣ್ಣು ಮಗುವಿಗೂ ಅದನ್ನು ನಿರಾಕರಿಸಬಾರ್ದು, ನಾವು ಎನ್ಕರೇಜ್ಮೆಂಟ್ ಕೊಟ್ಟು ಅವಳನ್ನ ಕಳಿಸ್ಲೇಬೇಕು. ಹೆಣ್ಮಕ್ಳಿಗೆ ಉನ್ನತ ಶಿಕ್ಷಣ ಕೊಡಿಸಿರ್ಬೇಕು, ಅವರು ವೃತ್ತಿ ಜೀವನ ಆರಿಸ್ಕೊಳ್ಳಿ ಬಿಡಲಿ, ಉನ್ನತ ಶಿಕ್ಷಣ ಇದ್ದರೆ ಮುಂದೆ ಕುಟುಂಬದಲ್ಲಿ ಕುಟುಂಬ ನಡೆಸೋ ವ್ಯಕ್ತಿಗೆ ಏನೋ ಒಂದು ಅಪಘಾತ ಆಯಿತು ಅಥವಾ ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಈ ಕೆಲಸದ್ದು ಇದು ಲಾಸ್ ಆದಾಗ ಅವಾಗ ಈ ಹೆಣ್ಮಗುಗೆ ಶಿಕ್ಷಣ ಇದ್ದಾಗ ಉನ್ನತ ಶಿಕ್ಷಣ ಇದ್ದಾಗ ಕುಟುಂಬನ ತೂಗಿಸ್ಕೊಂಡು ಹೋಗ್ತಾಳೆ. ಹಾಗಾಗಿ ಉನ್ನತ ಶಿಕ್ಷಣ ಕೊಡಬೇಕು, ಅವಕಾಶ ಇದ್ದಾಗ ಹೆಣ್ಮಕ್ಳಿಗೆ ಉನ್ನತ ಶಿಕ್ಷಣ ಕೊಡಿಸ್ಲೇಬೇಕು ಅಂತ ಅನ್ಸುತ್ತೆ. ತಂದೆಯ ಶಿಕ್ಷಣದ ವಿರೋಧಿ ಅಲ್ಲ ನಾನು, ಶಿಕ್ಷಣ ಹೆಣ್ಮಕ್ಳಿಗೆ ಬೇಕೇ ಬೇಕು. ಯಾಕಂತ ಕೇಳ್ರಿ, ಆಕೆ ಸ್ವಾವಲಂಬನೆ ಆಗಬೇಕು, ಶಿಕ್ಷಣ ಕಲಿತಾಗ ಮಾತ್ರ ಆಕೆ ಸ್ವಾವಲಂಬನೆ ಆಗ್ತಾಳೆ. ಆದರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಕೆಗೆ ಅದು ಒಂದು ಸ್ವಾವಲಂಬನೆಯ ವಿದ್ಯೆ ಇತ್ತಂದ್ರೆ ಯಾವುದನ್ನು ಆಕೆ ನೆಗೆಸ್ತಾಳೆ ನೋಡ್ರಿ. ಈಗೇನದ ಅಂತಂದ್ರೆ ಒಂದು ನಾವು ಆಕೆ ಈಗ ಹೆಣ್ಮಕ್ಳು ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ಯಾರ, ಬ್ಯಾಂಕಿನಾಗ ಆಫೀಸರ್ಸ್ ಆಗ್ಯಾರ, IAS ಆಫೀಸರ್ಸ್ ಆಗ್ಯಾರ, ಪೊಲೀಸ್ ಹುದ್ದೆ ಮಾಡ್ತಾರೆ. ಒಂದ ಎರಡು ಹೆಣ್ಮಕ್ಳು ಬೇಕಾದಂಥ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡ್ತೀವಿ ಅಂಬ ಒಂದು ಅಹಂಕಾರ ಅದು ಇರಬಾರ್ದು. ಮನ್ಯಾಗ ಮಗಳಾಗಿ ಸೊಸಿಯಾಗಿ ತಾಯಿ ಅಂತಃಕರಣ ಹೆಣ್ಣಿನ ಗುಣಗಳು ಏನವಲ್ಲ, ಈ ಗುಣ ಹೆಣ್ಣಿನ ಬಳಿ ಇತ್ತು ಆ ಮನೆ ತುಂಬಿದ ಮನೆ ಆಗ್ತದೆ. ಒಂದು ವೇಳೆ ನಾ ಕಲಿಸ್ತೀನಿ ಗಂಡನಷ್ಟೇ ನನಗೆ ಪಗಾರದ ನಾ ಏನು ಕಮ್ಮಿ ಇದ್ದೀನಿ ಅಂಬ ಒಂದು ಅಹಂಕಾರ ಅಹಂ ಬಂತಿಲ್ಲೋ ಆ ಮನೆ ಒಡಚೂರಾಗ್ತದೆ.
ಹೆಣ್ಣು ತನ್ನ ಕರ್ತವ್ಯ ಸಮಾಧಾನದಿಂದ ನೇಮಿಸಿಕೊಂಡು ಮನೆಯನ್ನು ತುಂಬಿದ ಮನೆಯಾಗಿ ಮಾಡಿ ಮನೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಕ್ಕೆ ಆಕಿನೇ ಹೆಣ್ಮಗಳು ಅಂತ ನನ್ನ ಒಂದು ಅಭಿಪ್ರಾಯ ಇದರಲ್ಲಿ. ಆತ್ಮೀಯರೇ, ನಮ್ಮ ಸಂಸ್ಕೃತಿ ಅಂದು ಇಂದು ಅದೇ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳಬೇಕಾದರೆ, ಅಂದಿನ ಶ್ರೀಮಂತಿಕೆಯನ್ನು ಇಂದೂ ಉಳಿಸಿಕೊಳ್ಳಬೇಕಾದ್ರೆ ಮಹಿಳೆ ಪಾತ್ರ ಬಹಳ ದೊಡ್ಡದು ಅಂತ ಹಲವಾರು ವಿಷಯಗಳನ್ನು ತಗೊಂಡು ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಮಹಿಳೆ ಇಂದು ಪುರುಷನ ಸಮಸಮಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಹೋಗಿ ಸಮಸಮವಾಗಿ ಉತ್ತಮ ಸ್ಥಾನಗಳನ್ನು ಪಡೆದು ದಕ್ಷತೆಗಾಗಿ ಅವಳ ಇದನ್ನು ಅವಳ ಎಬಿಲಿಟಿ ತೋರಿಸಿದ್ದಾಳೆ. ಈ ಸಲ ಅಂತೂ ರಿಪಬ್ಲಿಕ್ ಡೇನಲ್ಲಿ ಮಹಿಳಾ ಕಂಟಿಂಜೆಂಟ್ಸ್ದು ಎಷ್ಟು ಇದು ಬಂತಲ್ಲ, ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು. ಮನೆಯಲ್ಲಿ ಹಾಗೂ ಹೊರಗಡೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋದರೆ ಏನೂ ಸಮಸ್ಯೆಗಳು ಬರೋದಿಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತಾರೆ. ನಾವು ಪೂಜನೀಯ ಸ್ಥಿತಿಯಲ್ಲಿ ಇದ್ದರೆ ಗೌರವ ಕೊಟ್ಟೇ ಕೊಡ್ತಾರೆ. ನಾವು ನಮ್ಮ ಇತಿಮಿತಿಗಳನ್ನು ಅರಿತು ನಾವು ಎಲ್ಲಿ ಏನು ಅನ್ನೋದನ್ನು ತಿಳ್ಕೊಂಬಿಟ್ರೆ ವಾಸಿ. ಹೊರಗಡೆ ಎಂಥ ಅಧಿಕಾರದಲ್ಲಿದ್ದರೂ ಮನೆಯಲ್ಲಿ ಗಂಡನಿಗೆ ಹೆಂಡತಿ, ಅತ್ತೆಗೆ ಸೊಸೆ, ಮಕ್ಕಳಿಗೆ ತಾಯಿ, ಆ ಪಾತ್ರಗಳನ್ನು ಸರಿಯಾಗಿ ನಿಭಾಯಿಸಿಬಿಟ್ರೆ ಅದಕ್ಕಿಂತ ಬೇರೆ ಇನ್ನೊಂದಿಲ್ಲ. ತನ್ನ ಚೌಕಟ್ಟನ್ನು ತಾನೇ ಹಾಕ್ಕೋಬೇಕು. ಇಲ್ಲಿ ನಾವೇನು ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಟ್ವಿ, ಇದರಲ್ಲಿ ನಿಮ್ಮಲ್ಲೂ ಕೆಲವರಿಗೆ ಇದೇ ಅಭಿಪ್ರಾಯಗಳಿರಬಹುದು, ಕೆಲವರಿಗೆ ಬೇರೆನೂ ಇರಬಹುದು. ಇರಲಿ, ಇಲ್ಲಿ ನಾವೇನು ಮಾತಾಡಿದ್ವಿ ಅದರಲ್ಲಿ ಒಳ್ಳೆಯದೇನಿತ್ತು ಅದನ್ನು ನೀವು ತಗೊಂಡು ಘನಾತ್ಮಕವಾದ ಯೋಚನೆಗಳೊಂದಿಗೆ ಮನೆಗೆ ಹೋಗಿ ನಿಮ್ಮ ನಿಮ್ಮ ಜೀವನ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಈ ಸಂವಾದ ಕಾರ್ಯಕ್ರಮನ ಮುಗಿಸ್ತೀವಿ. ಈಗ ಇಲ್ಲೊಂದು ಮೂರು ಪ್ರಶ್ನೆಗಳು ಬಂದಿದೆ, ಅದಕ್ಕೆ ಉತ್ತರ ಹೇಳ್ತೀವಿ. ಮೊದಲನೇ ಪ್ರಶ್ನೆ, ಇಂದಿನ ಸಮಾಜದಲ್ಲಿ ಸ್ತ್ರೀಯರು ತಿಂಗಳಿಗೆ ಮೂರು ದಿನ ಹೊರಗಿರುವುದನ್ನು ಆಚರಿಸುವುದಿಲ್ಲ, ಇದು ವೈಜ್ಞಾನಿಕವಾಗಿ ಆರೋಗ್ಯದ ರೀತಿಯ ಯುಕ್ತವಾ ಅಥವಾ ಮೂಢನಂಬಿಕೆಯ ಅಂತ ಕೇಳಿದ್ದಾರೆ. ಇದು ನಾವು ಎರಡು ರೀತಿ ವಿಶ್ಲೇಷಿಸಬಹುದು. ಒಂದು, ನಾನು ಮೊದಲೇ ಇದನ್ನು ನಾವು ಕವರ್ ಮಾಡಿದ್ದೀವಿ, ಆದರೂ ಇನ್ನೂ ಸ್ವಲ್ಪ ವಿಶದವಾಗಿ ಹೇಳ್ತೀನಿ. ಶಿ ನೀಡ್ಸ್ ರೆಸ್ಟ್ ಅಟ್ ದಟ್ ಟೈಮ್ ಅಂತ ಹೇಳೋ. ಆ ಟೈಮಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ವೀಕಾಗಿರ್ತಾಳೆ. ಅವಳಿಗೆ ಸ್ವಲ್ಪ ದಿನನಿತ್ಯದ ಕೆಲಸಗಳಿಂದ ಒಂದು ಮೂರು ದಿನ ಅವಳು ದೂರ ಇದ್ದರೆ ಅವಳು ಆರಾಮ್ ತಗೊಂಡು ಮತ್ತೆ ವಾಪಸ್ಸು ರೀಚಾರ್ಜ್ ಆಗಿ ಬರ್ತಾಳೆ. ಇದು ಒಂದು ರೀತಿ ಅವಶ್ಯಕತೆಯೂ ಹೌದು. ಆದರೆ ಇವತ್ತಿನ ದಿನದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂಗೆ ಮೂರು ದಿನ ಪೂರ್ತಿ ಎಕ್ಸ್ಕ್ಲೂಸಿವ್ಲಿ ಅವಳಲ್ಲಿ ಕೂತ್ಕೊಂಡು ಅವಳು ಟೈಮನ್ನು ಕಳೆಯೋಕ್ಕಾಗಲ್ಲ. ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರಬೇಕಾಗತ್ತೆ, ಮಕ್ಕಳಿಗೂ ಮನೆಯಲ್ಲ ರೆಡಿ ಮಾಡಿಕೊಡ್ತಿರ್ಬೇಕಾಗತ್ತೆ. ಆದರೆ ಮನೆಯಲ್ಲಿ ಅವಳಿಗೆ ಸ್ವಲ್ಪ ವಿಶೇಷವಾಗಿ ಸಹಾಯವನ್ನು ಮಾಡತಕ್ಕಂಥ ಒಂದು ಏರ್ಪಾಡು ಮಾಡಿ ಅವಳು ಅವಳ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಮನೆಯರ ಒಂದು ಸಹಕಾರ. ಮತ್ತು ಈ ನಿಟ್ಟಿನಲ್ಲಿ ಒಂದು ಹೇಳ್ತೀನಿ, ಆರೋಗ್ಯವ ಅಂತ ಕೇಳ್ತಾರಲ್ಲ, ಇವತ್ತಿನ ದಿನ ಮಹಿಳೆ ಏನು ಉಪಯೋಗಿಸ್ತಿದ್ದಾಳೆ, ಯೂಸ್ ಆ್ಯಂಡ್ ಥ್ರೋ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂತ, ಅದನ್ನು ಬಿಟ್ಟು ಒಂದು ಮೆನ್ಸ್ಟ್ರಲ್ ಕಪ್ಸ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ರೆ ಅವಳ ಆರೋಗ್ಯ ಇನ್ನೂ ಸ್ವಲ್ಪ ಸುಧಾರಿಸುತ್ತೆ ಮತ್ತು ಅವಳಿಗೆ ಉಪಯೋಗನೂ ಆಗುತ್ತೆ. ಇದರ ಬಗ್ಗೆ ನಾವು ಮುಂದೆ ಮಹಿಳೆಯರಿದ್ದಾಗ ಮತ್ತೆ ಬೇರೆ ಸಭೆಯಲ್ಲಿ ಚರ್ಚೆ ಮಾಡೋಣ. ಆದರೆ ಇದು ಮೂಢನಂಬಿಕೆ ಅಲ್ಲ. ಇನಿಷಿಯಲಿ ಮೂರು ದಿನ ರೆಸ್ಟ್ ಬೇಕು ಅಂತ ಹೇಳಿ ಆ ಮಡಿ ಅನ್ನುವ ಮೈಲಿಗೆ ಅನ್ನುವ ಹೆಸರಲ್ಲಿ ಕೂರಿಸಿದ್ದು ಒಳ್ಳೆಯದೇ. ಆದರೆ ಬರ್ತಾ 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 ಅದು ಮೂಢನಂಬಿಕೆಯ ಲೆವೆಲ್ಲಿಗೆ ಬಂದುಬಿಡ್ತಾ ಇದೆ ಇವಾಗ. ಆ ಮೂಢನಂಬಿಕೆಯ ಲೆವೆಲ್ಗೆ ಅದನ್ನು ತೊಗೊಂಡೋಗೋದು ಬೇಡ. ಅಟ್ ಲೀಸ್ಟ್ ಮನೆಯಲ್ಲಿ ಅವಳ ರೊಟೀನ್ ಕೆಲಸದಿಂದ ಅವಳಿಗೆ ಒಂದು ಸ್ವಲ್ಪ ಬಿಡುಗಡೆ ಕೊಡಿಸಿ ಮನೆಯವರೆಲ್ಲ ಸಹಕಾರ ಕೊಟ್ಟರೆ ಒಳಗೂ ಹೊರಗಡೆ ಹೊರಗಡೆ ಕೆಲಸಕ್ಕಂತ ಅವಳು ರಜಾ ತೊಗೊಳೋಕ್ಕಾಗಲ್ಲ, ಹೋಗಲೇಬೇಕಾ ಅವಳ ಕೆಲಸಕ್ಕೆ, ಅದಕ್ಕೆ ಅನುವು ಮಾಡಿಕೊಟ್ಟು ಮನೆಯಲ್ಲಿರುವ ವೇಳೆಯನ್ನು ಅವಳು ನಿಶ್ಚಿಂತೆಯಿಂದ ಕಳೆಯೋಕ್ಕೆ ಅವಕಾಶ ಮಾಡಿಕೊಡೋದು ಎಲ್ಲರ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಇನ್ನೊಂದು ಪ್ರಶ್ನೆ, ಇಂದಿನ ಹುಡುಗಿಯರು ಮಾಂಗಲ್ಯಕ್ಕೂ ವಿಶೇಷ ಗೌರವ ಕೊಡುತ್ತಿಲ್ಲ, ಮಾಂಗಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಚರ್ಚಿಸಿರಿ. ನೀವು ಹೇಳಿರೋದ್ರಲ್ಲೇ ಇದೆ, ಅಭಿಪ್ರಾಯಗಳು ಒಬ್ಬೊಬ್ಬರದು ಬೇರೆಯೇ ಇರುತ್ತೆ.
ಎಲ್ಲರಿಗೂ ಒಂದೇ ಅಭಿಪ್ರಾಯ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಚರ್ಚೆ ಮಾಡೋ ವಿಷಯವೇ ಅಲ್ಲ, ಇದು ಪ್ಯೂರ್ಲಿ ಪರ್ಸನಲ್. ಇದು ಕೆಲವರಿಗೆ ಅದರ ಬಗ್ಗೆ ತುಂಬ ಏನು ಹೇಳಬೇಕಂದ್ರೆ, ಈಗ ನಮ್ಮ ಲೆವೆಲ್ ಅವ್ರಿಗೆಲ್ಲ ಮಾಂಗಲ್ಯ ಅಂದರೆ ಅದಕ್ಕೆ ಭಾರಿ ಗೌರವ. ಅದೇನಾದ್ರು ಚೂರು ಕಟ್ಟಾಗ್ಬಿಡ್ತು ಅಂದರೆ ಏನೋ ಅಪಶಕುನ, ಯಾವಾಗ ಮತ್ತೆ ಅದು ಸರಿ ಮಾಡಿಸಿ ಹಾಕ್ಕೊಳ್ತೀವನ್ನ ಅಲ್ಲಿವರೆಗೂ ನಮಗೆ ಭಾರಿ ಇದು. ಈಗಿನವರು ತೆಗೆದಿಡ್ತಾರೆ, ಹಾಗಂತ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಗಂಡಂದ್ರಿಂದ ಅವ್ರ ಮನೆಯವರಿಂದ ಆಕ್ಷೇಪಣೆ ಎಲ್ಲಿವರೆಗೂ ಇಲ್ವೋ, ಅವ್ರು ಏನು ಮಾಡಿದರೂ ಪರವಾಗಿಲ್ಲ. ಹಾಗಂತ ಅವ್ರ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿದ್ದರೆ ಸಾಕು, ಮಾಂಗಲ್ಯ ಹಾಕ್ಕೊಂಡಿರಬೇಕಂತೇನಿಲ್ಲ. ಎಲ್ಲ ಕಡೆ ಈಗ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಯಾರೂ ಹಾಕ್ಕೊಳ್ಳೋದಲ್ಲ, ಎಷ್ಟೋ ಜನ ಭಯ ಇವಾಗೆಲ್ಲ, ಅಲ್ಲೂ ಕಳ್ತನ ಶುರುವಾಗಿದೆ. ಮಾಂಗಲ್ಯ ತೆಗೆದಿಟ್ಟು ಹೋಗ್ತಾರೆ, ಮನೆಗೆ ಬಂದ ತಕ್ಷಣ ಹಾಕ್ಕೋತಾರೆ, ಹಾಗೆಲ್ಲ ಮಾಡ್ತಾರೆ. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಹಾಗಾಗಿ ನಂಬಿಕೆ ಇಲ್ಲದಿದ್ರೆ ಅದು ಬರೀ ಚಿನ್ನದ ಚೂರು ಥರ ಕಾಣುತ್ತೆ ಅವರಿಗೆ. ನಂಬಿಕೆ ಇದ್ದವರಿಗೆ ಅದು ಸರ್ವಸ್ವ. ಮಾಂಗಲ್ಯ ಅಂದರೆ ಅದು ಬಿಟ್ಟರೆ ಇಲ್ಲ, ಅದು ಅಲ್ಟಿಮೇಟ್ ಅಲ್ವಾ, ಹೆಂಗಸಿಗೆ ಮಾಂಗಲ್ಯ ಅಂದರೆ ಅಲ್ಟಿಮೇಟ್. ಹಾಗಾಗಿ ಇದು ಅಭಿಪ್ರಾಯಕ್ಕೆ ಚರ್ಚೆ ಮಾಡೋ ವಿಷಯ ಅಲ್ಲ ಅಂತ ಅನಿಸುತ್ತೆ. ನಿಮ್ಗೆ ಇದರಿಂದ ಸಮಾಧಾನ ಸಿಕ್ಕಿದ್ರೆ ಸರಿ, ಗೊತ್ತಿಲ್ಲ. ಆದರೆ ಸಾಮಾಜಿಕವಾಗಿ ಇದನ್ನು ಒಂದು ಪ್ರದರ್ಶನದ ವಸ್ತು ಅಂತ ನಾವು ತೋರಿಸ್ಕೋಬಾರ್ದು. ತುಂಬ ಸಲ ಅದರಿಂದನೇ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಅದರಿಂದನೇ ಜಾಸ್ತಿ ಆಗಿರುತ್ತೆ. ಅಂದರೆ ದೊಡ್ಡದಾದ ಚೈನು ಅದೆಲ್ಲ ಹಾಕ್ಕೊಂಡು. ಇನ್ನೊಂದು, ಕತ್ತಲ್ಲಿ ಕರಿಮಣಿ ಇದ್ದರೆ ಹೊರಗಡೆ ಕೆಲಸಕ್ಕೆ ಹೋಗುವ ಮಹಿಳೆಗೆ ಅದೊಂದು ಭದ್ರತೆ. ಸೊ ಹಾಗಾಗಿ ಆ ನೆವದಲ್ಲಾದರೂ ಮಾಂಗಲ್ಯ ಜೊತೆ ಒಂದು ಕರಿಮಣಿ ಸರ ಆಗದೆ ಇರೋರು ಕರಿಮಣಿ ಸರ ಹಾಕೊಂಡು ಹೋಗ್ತಾರೆ ಹೊರಗಡೆ, ಅದು ಸೇಫ್ ಅಂತ ಒಂದು ಸಾಮಾಜಿಕ ಭದ್ರತೆ, ದೃಷ್ಟಿ ಬೀಳೋದಿಲ್ಲ ಅಂತ. ಸೊ ಈ ರೀತಿ ನಾವು ಮಾಡಿಕೊಂಡು ನಮ್ಮ ನಮ್ಮ ಮನೆಯವರ ಇದಕ್ಕೆ ತಕ್ಕಂತೆ ನಾವು ಇರೋದು ಒಳ್ಳೆಯದು. ಅಲ್ಲ, ನನಗನ್ಸತ್ತೆ ಈ ಮಾಂಗಲ್ಯ ಬಂಧನ ಅನ್ನೋದು ಒಂದು ಪವಿತ್ರವಾದ ಸಮಾರಂಭ, ಯಾಕಂದರೆ ಮದುವೆ ಅಂತ ಮಾಡೋದು. ಇದರಲ್ಲಿ ಮದುವೆಗಿಂತ ಮುಂಚೆ ಹೆಣ್ಮಕ್ಳಿಗಾಗಲಿ ಅಥವಾ ಗಂಡು ಮಕ್ಕಳಿಗಾಗಲಿ ಮದುವೆಗಿಂತ ಮುಂಚೆ ತಿಳಿದವ್ರ ಹತ್ರ ಪಂಡಿತರ ಹತ್ರ ಅದರ ಮಹತ್ವನ ಹೇಳಬೇಕು. ಮತ್ತು ಮದುವೆ ಮಾಡಿಸೋವಂಥ ಪುರೋಹಿತರು ಅದರ ಬಗ್ಗೆ ಮಹತ್ವ ಹೇಳಿದ್ರೆ ಅದನ್ನು ಚೆನ್ನಾಗಿ ಪಾಲಿಸ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅದು ಕರ್ತವ್ಯ ಇರುತ್ತೆ. ಈಗ ಮದುವೆಯಲ್ಲಿ ಅದನ್ನು ಹೇಳದೇ ಇರೋದ್ರಿಂದ ಅದೇನೋ ಒಂದು ಚಿನ್ನ ಚೂರು ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಇದನ್ನು ತಿಳಿದವರು ಮದುವೆಗಿಂತ ಮುಂಚೆನೇ ಮಕ್ಕಳಿಗೆ ಹೇಳಬೇಕು ಅದೇನು, ಅದರದ್ದು ಮಹತ್ವ ಏನು ಅಂತ ಹೇಳಬೇಕು ಅಂತ ಅನಿಸುತ್ತೆ. ಇನ್ನೊಂದು ಇದ್ರ ಬಗ್ಗೆ ತಮಾಷೆ ಹೇಳ, ಕೇರಳದ ನಮ್ಮ ಫ್ರೆಂಡ್ಸ್ ಒಬ್ಳು ಹೇಳ್ತಿದ್ಲು, ಮಾಂಗಲ್ಯನ ಇಲ್ಲಿ ಪಿನ್ ಹಾಕ್ಕೊಂಡು ಹಾಕೊತಿದ್ರು ಅವರು. ಬೇರೆ ಏನಾದ್ರು ಸರಗಿರ ಹಾಕೊಂಡಾಗ ಮೈ ಮೇಲಿರಬೇಕು ಮಾಂಗಲ್ಯ. ಮಾಂಗಲ್ಯ ಯಾಕೆ ಚಿನ್ನದಲ್ಲಿ ಮಾಡಿಸ್ತಾರೆ ಅಂದರೆ, ಗಂಡನ ಮೇಲೆ ಕೋಪ ಬಂದು ಹೋಗ ಆ ಕಡೆಗೆ ನಿಂದೇನು ಬೇಡ ಅಂತಂದ್ರೆ ಚಿನ್ನದ ಆಸೆಗಾದರೂ ಮಾಂಗಲ್ಯ ಇಟ್ಕೊಂಡು ಇಟ್ಕೊತಾರಂತವ್ರು. ಅದಕ್ಕೆ ಮಾಂಗಲ್ಯ ಇರಬೇಕು, ಅದನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಹೌದು. ಆದರೆ ನಾವು ಹೇಳೋದು ಆದಷ್ಟು ಅದು ತೆಗೆದಿಡಬೇಡಿ, ಅದ್ರ ಬಗ್ಗೆ ಗೌರವ ಇಟ್ಕೊಳ್ಳಿ ಅಂತ. ಮಂಗಳಕರವಾದ್ದು ಮಾಂಗಲ್ಯ ಇಟ್ಕೊಳ್ಳಿ ಅಂತ ಹೇಳೋದು. ಆಮೇಲೆ ಇನ್ನೊಂದು ಪ್ರಶ್ನೆ, ಹೆಣ್ಣು ಮಕ್ಕಳು ಬಿಗಿಯಾದ ಉಡುಪು ಧರಿಸಿದರೆ ಅದು ಗರ್ಭಕೋಶ ಮತ್ತು ಜನನಾಂಗಗಳಿಗೆ ತೊಂದರೆಯಾಗುತ್ತದೆ ಎಂದು ಹೇಳುವುದನ್ನು ಕೇಳಿದ್ದೇನೆ, ಇದು ನಿಜವಾ? ಹೌದು, ಸೈಂಟಿಫಿಕಲಿ ಪ್ರೂವ್ಡ್, ಇದು ನಿಜವಾಗ್ಲೂ ಆಗತ್ತೆ, ತೊಂದರೆ ಆಗತ್ತೆ. ಇವನ್ ಹುಡುಗರಿಗೂ ಅದು ಟೈಟ್ ಡ್ರೆಸ್ ಯಾರಿಗೂ ಒಳ್ಳೆಯದಲ್ಲ. ಕಂಫರ್ಟಬಲ್ ಆಗಿ ನಾವು ಸುಲಭವಾಗಿ ಉಸಿರಾಡತಕ್ಕಂತಹ, ಸುಲಭವಾಗಿ ನಮ್ಮ ಕೆಲಸಗಳನ್ನ ಮಾಡತಕ್ಕಂತಹ ಉಡುಪು, ಮೈಮುಚ್ಚ ಇರುವ ಉಡುಪು ಯಾವತ್ತಿಗೂ ಒಳ್ಳೆಯದು. ಹೆಚ್ಚಾನು ಹೆಚ್ಚು ನಾವು ಇನ್ನೂ ಯಾವ ಎಕ್ಸ್ಟೆಂಟಿಗೆ ಹೋಗ್ತೀವಿ ಅಂದರೆ, ನೀವು ಆದಷ್ಟು ಕಾಟನ್ ಅಥವಾ ರೇಷ್ಮೆ ಅವೆರಡೇ ಪದಾರ್ಥಗಳನ್ನ ನೀವು ಉಪಯೋಗಿಸಿ ಬಟ್ಟೆಗಳು. ಈ ಸಿಂಥೆಟಿಕ್ ಎಲ್ಲ ಹಾಕ್ಕೊಂಡ್ರೆ ನಾನ್ ಬಯೋಡಿಗ್ರೇಡಬಲ್, ಅದು ಮಣ್ಣಲ್ಲಿ ಮಣ್ಣಾಗಿ ಬೆರೆಯಲ್ಲ, ಮತ್ತೆ ಮೈಕ್ರೋಪ್ಲಾಸ್ಟಿಕ್ ಆಗಿ ನಮ್ಮ ದೇಹಕ್ಕೆ ಬರುತ್ತೆ. ಕಾಟನ್ನು ರೇಷ್ಮೆ ಆದರೆ ಗಿಡದಿಂದ ಪ್ರಾಣಿಯಿಂದ ಬಂದಿರೋದು, ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಒಂಥರ ಅದು ಸರ್ಕಲ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸಾಧ್ಯವಾದಷ್ಟು ಕಾಟನ್ ಬಟ್ಟೆ ಸುಲಭವಾಗಿ ಒಗೆದು ಉಡತಕ್ಕಂಥದ್ದು, ನಮಗೆ ಉಸಿರಾಟಕ್ಕೆ ಅಥವಾ ಬೇರೆ ಕೆಲಸಗಳಿಗೆ ಅಡ್ಡಿ ಬರದೇ ಇರತಕ್ಕಂದು ಮೈಮುಚ್ಚ ಇರುವಂತಹ ಬಟ್ಟೆಯನ್ನು ಹಾಕಿಕೊಳ್ಳಿ. ಆಮೇಲೆ ಈ ಶ್ರೀ ರಾಘವೇಂದ್ರ ಸಪ್ತಾಹದ ಬಗ್ಗೆ ಎರಡು ಮಾತು ಹೇಳೋದಾದರೆ, ಇದು ಮಹಿಳೆಯರಿಗೋಸ್ಕರವೇ ಮಹಿಳೆಯರಿಗಾಗಿಯೇ ಮಾಡಿದಂಥ ಕಾರ್ಯಕ್ರಮದ ರೀತಿ ಆಗಿದೆ. ಇದರಿಂದ ಪ್ರಯೋಜನ ಪಡ್ಕೊಂಡಿರೋರು ಮಹಿಳೆಯರೇ ಜಾಸ್ತಿ. ಭಜನಾ ಮಂಡಳಿಯರಿಂದ ಇರಬಹುದು, ಒಂದು ಉಪನ್ಯಾಸಗಳು ಇರಬಹುದು ಹಾಗೆ, ಆದರೂ ನಂಬರ್ ಆಫ್ ಇವರು ಬೆನಿಫಿಷಿಯರೀಸ್ ಹೆಂಗಸರೇ ಜಾಸ್ತಿ. ಗಂಡಸರು ಆಯೋಜನೆ ಮಾಡಿದ್ದು ಹೆಂಗಸರು ಚೆನ್ನಾಗಿ ಫಲ ಪಡ್ಕೊಂಡಿದ್ದಾರೆ.
ಇದರ ಒಳ್ಳೆ ಇದನ್ನು ಪಡ್ಕೊಳ್ಳಿ. ದಾಸರ ಪದಗಳ ಚಿಂತನ, ದಾಸರ ಪದಗಳ ಅರ್ಥ, ಮೂರು ಹೊತ್ತು ಸುಮಾರು ದಾಸರ ಪದಗಳು ಒಂದೇ ಸಮ ಸ್ಟೇಜ್ ಮೇಲೆ ನಡೀತಾನೆ ಇತ್ತು. ನಮಗೆ ಪೂರ್ತಿ ಬರೋಕ್ಕಾಗಲಿಲ್ಲ, ಆದರೆ ಇಲ್ಲಿ ಇದ್ದು ಅನುಭವಿಸಿದವರು ತುಂಬ ಜನ ಇದ್ದೀರಿ. ಭಾಳ ಒಳ್ಳೆ ಸಪ್ತಾಹ ತುಂಬ ಚೆನ್ನಾಗಿ ನಡೆಸಿದ್ದೀರಿ. ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಮಧ್ಯೆ ನಮಗೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಎಷ್ಟು ಒಳ್ಳೆಯ ಸಬ್ಜೆಕ್ಟ್ ಬಗ್ಗೆ ಒಂದು ನಾಲ್ಕು ಮಾತು ನಮಗೆ ತಿಳಿದಿದ್ದ ಆಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಆಯೋಜಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಆಮೇಲೆ ನಾವು ಮಾತಾಡಿದ್ದು ಸರಿ ಇತ್ತೋ ಬಿಟ್ಟೋ ಗೊತ್ತಿಲ್ಲ, ದಾಕ್ಷಿಣ್ಯಕ್ಕೆ ಕೂತಿದ್ರು ಅದು ಗೊತ್ತಿಲ್ಲ. ಇಷ್ಟೊತ್ತು ಶಾಂತರೀತಿಯಿಂದ ಕೂತಿದ್ದು ನಮ್ಮ ಮಾತು ಕೇಳಿದ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ನಳಿನಿ. ಈಗ ಇಷ್ಟು ಜನ ನಾವು ಹೆಣ್ಮಕ್ಳಿಗೆ ಉಪಯೋಗ ಆಯಿತು ಅನ್ನೋಕ್ಕೆ ಹಿಂದೆ ಗಂಡಸರದು ಒಂದು ಅವ್ರಿಗೆಲ್ಲ ಸಪೋರ್ಟ್ ಇರೋದ್ರಿಂದ ಇಷ್ಟು ಜನ ಬಂದಿದ್ದಾರೆ. ನಾವು ಗಂಡು ಮಕ್ಕಳಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ಲೇಬೇಕು ಅಂತೀವಿ. ಗಂಡಸರು ಇವ್ರನ್ನೆಲ್ಲ ಕಳಿಸ್ಕೊಟ್ಟಿರೋದಕ್ಕೆ ಬಂದಿದ್ದಾರೆ ಹೆಣ್ಮಕ್ಕಳನ್ನ. ಅದು ಸರಿ, ನಾವು ಗಂಡಸರನ್ನ ಹೇಳ್ತಿಲ್ಲ, ಹೆಂಗಸರು ಇಷ್ಟು ಜನ ಬಂದಿದ್ದೀರಿ, ಇದ್ರ ಸದುಪಯೋಗ ಪಡ್ಕೊಳ್ರಿ. ನಿಮ್ಮನ್ನು ಕಳಿಸಿರೋರು ಗಂಡಸರೇ ಅಂತ ಗೊತ್ತು, ಗಂಡಸರಿಗೂ ಥ್ಯಾಂಕ್ಸ್. ಇದರ ಸದುಪಯೋಗ ಪಡ್ಕೊಳ್ರಿ, ಒಳ್ಳೊಳ್ಳೆ ದಾಸರ ಪದದ ಚಿಂತನ ಮಂಥನ ನಡೆಸಿದ್ದೀರಿ, ಇದು ವೇಸ್ಟ್ ಆಗಬಾರ್ದು ಅಲ್ವಾ, ಅದು ಆ ರೀತಿಲಿ ಹೇಳಿದ್ದಷ್ಟೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮ ನಡೆಯಿತು ಅನ್ನೋದಕ್ಕೆ ಇಲ್ಲಿ ನೆರೆದಿರುವಂತಹ ಮಹಿಳಾ ಮಣಿಗಳೇ ಸಾಕ್ಷಿ. ಯಾವ ಕಾರ್ಯಕ್ರಮಕ್ಕೂ ಮಧ್ಯಾಹ್ನದ ಹೊತ್ತು ಇಷ್ಟೊಂದು ಜನ ಇರಲಿಲ್ಲ, ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದ್ದು. ಬದಲಾದ ತಲೆಮಾರುಗಳಲ್ಲಿ ಬದಲಾದಂತಹ ಸಂಸ್ಕೃತಿಯ ಬಗ್ಗೆ ಸಹಜವಾಗಿ ಸರಳವಾಗಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾನು ಕೇಳ್ತಾ ಕೂತಿದ್ದೆ, ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂದರೆ, ನಮ್ಮ ಮನೆಯಲ್ಲಿ ತಾಯಿ ನಮ್ಮ ತನ್ನ ಗೆಳತಿಯರೊಂದಿಗೆ ಬಹಳ ದಿನ ಆದಮೇಲೆ ಸಿಕ್ಕಂತಹ ಗೆಳತಿಯರೊಂದಿಗೆ ಮನೇಲಿ ಮಾತಾಡ್ತಾ ಇದ್ದಾರೇನೋ, ಹಾಲು